ಪರಿಚಯ ಆಗಿದೆ. ಈಗ ನನಗೆ ನನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು, ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಅಂತ ಅಂದರು. ಇವರು ನನಗೆ, ನಾನು ಕೆ ಎ ಎಸ್ ಓದಕ್ಕಿಡಿದಿದ್ದು 2003 ನಾನು ಕೆ ಎ ಎಸ್ ಓದಬೇಕು ಅಂತೇಳಿ ನಾನು ಶುರು ಮಾಡಿದ್ದು. ಅವಾಗಲಿಂದಲೂ ಇವ್ರ ಹೆಸರು ನಾನು ಕೇಳ್ಪಡ್ತಾ ಇದ್ದೆ. ಅಂದರೆ ಮೈಸೂರಿನಲ್ಲಿ ಥರ ಒಂದು ಜ್ಞಾನಬುದ್ಧಿ ಅಂತ ಇನ್ಸ್ಟಿಟ್ಯೂಷನ್, ಅವರು ಫ್ರೀ ಟ್ಯೂಷನ್ನು ಮಾಡ್ತಾರಂತೆ. ಜೊತೆಗೆ ಈ ಥರ ನಾವೆಲ್ಲ ನಾವು ಕೂಡ ಫ್ರೀ ಟ್ಯೂಷನ್ಗೋಸ್ಕರ ಹುಡ್ಕೊಂಡು ಬೀದಿ ಅಲ್ದವ್ರು. ನಾನು ಸುಮಾರು 1999 ನಾನು ಟೀಚರಾಗಿ, ಆ್ಯಸ್ ಎ ಟೀಚರಾಗಿ ಬೆಂಗಳೂರಿಗೆ ಎಂಟ್ರಿ ಆಗಿದ್ದು. ನಾನು ಸುಮಾರು 15 ವರ್ಷಗಳ ಕಾಲ ಬೆಂಗಳೂರಲ್ಲಿದ್ದೆ. ನಾನು 1998-99 ನಾನು ಬೆಂಗಳೂರಿಗೆ ಎಂಟ್ರಿ ಆಗಿದ್ದು. ಅವತ್ತಿಂದನೂ ಕೂಡ ಏನೋ ಹುಡುಕ್ತಾ ಇದ್ದೆ ಸುಮ್ಮನೆ ಬೆಂಗಳೂರಲ್ಲಿ ಬೀದಿಗಳಲ್ಲಿ ಹುಡುಕೋದು. ಯಾಕೆಂದರೆ ಭಾಳ ನಿಮ್ಮಂಥ ಏಜು ನೀನು ಇದಿದಲ್ಲ, ಸೇಮ್ ನಿಮ್ಮ ಏಜೇ ನಮಗೆಲ್ಲ. ನಿಮ್ಮ ನೋಡ್ತಾ ಇದ್ರೆ ನನಗೆ ಒಂಥರ 20 ವರ್ಷದ ಬ್ಯಾಕ್ ಹೋಗ್ದಂಗೆ ಆಗ್ತಾ ಇದ್ದಾನೆ. ಸುಮಾರು 21-22 ಭಾಳ ಡಿಫಿಕಲ್ಟ್ ಏಜ್ ನಮ್ಮದು. ಅದರ ಎಸ್ಪೆಷಲಿ ನಿಮ್ಮ ವಯಸ್ಸಿದೆಯಲ್ಲ, ಇದು ಎಲ್ರಿಗೂ ಭಾಳ ಕಾಟ ಕೊಡುವಂಥ ಏಜ್ ಇದು. ಒಂದಲ್ಲ ಒಂದು ರೀತಿ ನಿಮಗೆ ಕಾಟ ಕೊಡ್ತಾ ಇರ್ತದೆ. ನಿಮ್ಗೆ ಏನು ಕಾಟ ಕೊಡ್ತಾ ಇಲ್ಲ ಸರ್, ನಾನು ಭಾಳ ಕೂಲಾಗಿದ್ದೀನಿ ಅಂದರೆ ನೀನು ಏನು ಸಾಧನೆ ಮಾಡಲ್ಲ ಅಂತ ಅರ್ಥ. ಇತಿಹಾಸ ತೆಗೆದು ಒಂದ್ಸಲ ನೋಡ್ಬಿಡಿ ನೀವು. ಇತಿಹಾಸದ ಪುಟಗಳಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಅವ್ರ ಎಲ್ಲರ ಮನಸ್ಸು ಏನಾದರೂ ಒಂದು ಭಾಳ ದೊಂದು ಉಂಟಾಗಿ, ಏನಾದರೂ ತಪ್ಪು ಮಾಡಿ, ಏನಾದರೂ ಇದು ವಧ್ವಾನ ಮಾಡ್ಕೊಂಡು ಏನೋ ಒಂದಾಗಿ, ಈ ವೀರಪ್ಪನಿಗೂ ಕೂಡ ಹಂಗೆ ಆಗಿರೋದು. ಅವನು 25th ಏಜಲ್ಲೋ 24th ಏಜಲ್ಲೋ 19th ಏಜಲ್ಲೋ 15th ಏಜ್ ಏನೋ ಆಗಿ ಅವನು ವೀರಪ್ಪನ ಆಗ್ತಕ್ಕಂಥ ತುಂಬ ಕಷ್ಟ ನಿಮ್ಗೆ ಗೊತ್ತಿರಲಿ. ಏನೋ ಒಂದಾಗಬೇಕು, ಸುಮ್ಮನೆ ಇರೋದಕ್ಕಿಂತನೂ ಏನೋ ಒಂದಾಗಬೇಕು. ಹಂಗಾಗಿ ನಾವು ಕೂಡ ಈ ಥರ ಫ್ರೀ ಟ್ಯೂಷನ್ಗೆ ಹುಡ್ಕೊಂಡು ಅಳ್ತಾ ಇರತಕ್ಕಂಥ ಸಮಯದಲ್ಲಿ ನಮಗೆ ನಮ್ಮ ಸತ್ಯನಾರಾಯಣ ಗೌಡರ ಹೆಸರು ಕೇಳುತ್ತೆ ನನಗೆ. ಬೇಕು ಅವಾಗಲಿಂದನೂ ಏನೋ ಅಭಿಮಾನ, ನಾನು ಒಳ್ಳೆತನವನ್ನು ಬೇಗ ಗುರುತಿಸಿ ನಾನು ಇದು ಮಾಡುವಂಥವನು. ಈಗ ಮೊನ್ನೆ ಒಂದು ಸುಮಾರು ಒಂದು ತಿಂಗಳಿಂದ ನನಗೆ ನಮ್ಮ ಯಾರೋ ಒಬ್ಬರು ಆಫೀಸರು ಸಾಹೇಬರಿಗೆ ನನ್ನ ಹೆಸರು ಹೇಳಿದ್ದಾರೆ, ಅವ್ರ ಜ್ಞಾನಬುದ್ಧಿಯಲ್ಲಿ ಬನ್ನಿ ಒಂದ್ಸಲ ನನಗೆ ಒಂದು ಟ್ಯೂಷನ್ ಒಂದು ಈ ಥರ ಮಕ್ಕಳಿಗೆ ಒಂದು ಇನ್ಸ್ಪೈರ್. ನಾನು ನಿಮಗೆ ಪಾಠ ಮಾಡ್ಲಿಕ್ಕೆ ಹೋಗಲ್ಲ, ದಯಮಾಡಿ. ನಿಮಗೆ ಇವತ್ತು ಒಂದು ನನ್ನ ಅನುಭವಗಳನ್ನು ಹಂಚ್ಕತ್ತೀನಿ, ನಾನು ಯಾವ ಥರ ಕೆ ಎಸ್ಗೆ ಓದ್ದೆ, ನನ್ನ ಹಿನ್ನೆಲೆ ಏನು, ಮತ್ತು ನಿಮಗೊಂದಷ್ಟು ಇನ್ಸ್ಪಿರೇಷನ್ ಅಷ್ಟೇ. ಇದು ನಿಮಗೆ ದಯಮಾಡಿ ವೇಸ್ಟ್ ಅನ್ಕೋಬೇಡಿ, ಯಾಕೆಂದರೆ ನಿಮ್ಗೆ ಓದೋದು ಇದ್ದೇ ಇರ್ತದೆ. ನಿಮ್ಮ ವಯಸ್ಸಿಗೆ ಈಗ ನಿಮಗೆ ಇನ್ಸ್ಪಿರೇಷನ್ ಬೇಕು, ನಿಮಗೆ ಏನು ಯಾವ ಥರ ಓದಬೇಕು ಏನು ಅಂತ ಬೇಕಾಗ್ತದೆ. ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳು ನೀವೆಲ್ಲ ಪುಸ್ತಕ ತಗೊಂಡಿದ್ದೀರಿ, ಭಾಳ ಲಕ್ಷಣ, ಅವಳ ಸಂತೋಷ. ಈ ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳು ಕೆಲವು ನಿಮ್ಗೆ ಯೂಸ್ ಆಗ್ಬೋದು, ಮತ್ತು ಇನ್ನು ಕೆಲವು ಕಡೆ ಯಾರು ನೀವು ಇನ್ನು ದೊಡ್ಡವರಾದ್ಮೇಲೆ ಈಗ ನಂತರ ಆದಮೇಲೆ ನಿಮಗೇನೋ ಮಾತಾಡೋ ಸ್ಕಿಲ್ ಇದ್ದರೆ ಬೇರೆ ಕಡೆ ಟ್ಯೂಷನ್ ಕೊಡೋಕೆ ಹೋಗ್ಬೋದು. ಹಾಗಾಗಿ ನಾನು ಸತ್ಯನಾರಾಯಣ ಗೌಡ ಕಡೆ ಹೇಳೋಕೊಟ್ಟಾಗ ಅವ್ರು ನನಗೆ ಮಾದರಿ. ಯಾಕೆಂದರೆ ಅವರು ನಾನು ಫೋನ್ ಮಾಡಿದಾಗ ಪಾಪ ಅವ್ರು ಗೊತ್ತಿರಬೇಕು, ಅವ್ರ ಹಿನ್ನೆಲೆ ಗೊತ್ತಿರೋದಲ್ಲ ತಮಗೆಲ್ಲ ಗೊತ್ತಿರುವ ಅವ್ರ ಹಿನ್ನೆಲೆ ನಿಮಗೆ. ಓ ಸಾರಿ, ನಿಮಗೆ ಅವ್ರ ಹಿನ್ನೆಲೆನೇ ಗೊತ್ತಿರೋ, ದಯಮಾಡಿ ತಿಳ್ಕೊಳ್ಳಿ. ಇವತ್ತು ಇಲ್ಲಿ ಸತ್ಯನಾರಾಯಣ ಗೌಡರು ನಿಮಗೆ ಯಾವುದೇ ಒಂದು ಪ್ರತಿಫಲಾಕ್ಷೆಯಿಂದ ಅವ್ರನ್ನ ಇಲ್ಲಿ ಯಾವುದೇ ಸಂಬಳ ಕೊಟ್ಕೊಂಡು ಅಥವಾ ದುಡ್ಡು ಕೊಟ್ಟು ಅವ್ರನ್ನ ಕರೆದಲ್ಲಿ ಇಟ್ಕೊಂಡಿಲ್ಲ. ಅಲ್ಲಿ ಪೂರ್ತಿ ಉಚಿತ ಸೇವೆಯನ್ನು ಮಾಡೋಕ್ಕೆ ಬಂದಿರತಕ್ಕಂಥವ್ರು ಆರ್ಗನೈಸರ್ ಅವರು. ಇವತ್ತಿಲ್ಲಿ ಅವರು ಒಳ್ಳೆ ಭಾಷಣಕಾರ ಅಲ್ಲದೇ ಇರ್ಬೋದು, ಆದರೆ ಒಳ್ಳೆ ಹೃದಯ ಇರ್ತಕ್ಕಂಥವ್ರು. ನಿಮ್ಮಂಥ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಕೆ ಎ ಎಸ್ ಆಸೆಯನ್ನು ಹುಟ್ಟಿಸಿ ಐ ಎ ಎಸ್ ಮಾಡಬೇಕು ಅನ್ನೋ ಹುಚ್ಚಿಡಿಸಿ ಆ ಹುಚ್ಚಿನಿಂದ ಎಷ್ಟೋ ಜನ ಉದ್ಧಾರ ಆಗಿರ್ತಕ್ಕಂಥ ಮಹಾನುಭಾವರವರು. ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿತ್ತು, ಯಾಕೆಂದರೆ ಅವರು ಸುಮಾರು 25-30 ವರ್ಷಗಳಿಂದನೂ ಕೂಡ ನೀವು ಅವ್ರ ಬಗ್ಗೆ ಒಂದಷ್ಟು ಲೇಖನಗಳಿದ್ದಾವೆ. ಜ್ಞಾನಬುದ್ಧಿ ಕಡೆ ಹೋದಾಗ ದಯಮಾಡಿ ಕೊಡಿ. ನಿಮ್ಮ ಯೂನಿವರ್ಸಿಟಿಯವರು ಇವತ್ತು ನೀವೆಲ್ಲ ಕರ್ನಾಟಕ ಸರ್ಕಾರದ ಯೂನಿವರ್ಸಿಟಿಯವರು, ಕೆ ಎಸ್ ಒ ಯುನವರು ನಿಮಗೆ ಒಂದು ಸ್ಕೀಮ್ ಹಾಕ್ಕೊಂಡು, ಅವರು ಪಾಪ ಕೆ ಎಸ್ ಒ ಯುನಲ್ಲೂ ಕೂಡ ಅವರು ಭಾಳ ಒಳ್ಳೆ ಇನ್ಸ್ಟಿಟ್ಯೂಷನ್. ಇದು ಕೂಡ ಇಡೀ ಭಾರತದಲ್ಲೇ ಒಂಥರ ಇಗ್ನೋ ಯೂನಿವರ್ಸಿಟಿ ಇದ್ದಂಗೆ ಇವತ್ತು ಇದೆ. ಕೆಲವು ತೊಂದರೆಗಳು ಬಂದೋ ಮಧ್ಯದಲ್ಲಿ, ಅವೆಲ್ಲ ಏನಿಲ್ಲ. ಆದರೂ ಕೂಡ ಆ ಯೂನಿವರ್ಸಿಟಿಯವರೇ, ನಿಮ್ಮ ಕೆ ಎಸ್ ಒ ಯುನವರೇ ಹೋಗಿ ಅವ್ರ ಹತ್ರ ಒಬ್ಬ ಎಮ್ ಎಲ್ ಎ ಅವರು ರೆಫರ್ ಮಾಡಿದ್ದಾರೆ, ಬನ್ನಿ ಈ ಥರ ಎಲ್ಲ ಈ ಥರ ಒಂದು ಟ್ಯೂಷನ್ ಸೆಂಟರ್ ಇತ್ತು ಸರ್, ಐ ಎ ಎಸ್ ಕೆ ಎಸ್ ಟ್ಯೂಷನ್ ಸೆಂಟ್ರು, ಮಕ್ಕಳುಗಳು ಭಾಳ ಓದಬೇಕು ಅಂತ ಹುಡ್ಕೊಂಬತ್ತಾರೆ ಸರ್ ಲಕ್ಷಾಂತರ. ಇವತ್ತು ನೋಡಿ ನೀವು ಡೆಲ್ಲಿಗೋ ಬೆಂಗಳೂರಿಗೋ ಹೋದರೆ 1.5 ಲಕ್ಷ ಕಟ್ಟಿದ್ರೆ ಮಾತ್ರ ನಿಮ್ಗೆ ಈ ಥರ ಎಂಟ್ರಿ. ಬರೀ ಒಂದು ಕ್ಲಾಸ್ಗೆ ಒಂದು 5-6 ಕ್ಲಾಸ್ ಕೇಳಿದ್ರೆ ಸಾಕು ನಿಮ್ಗೆ ಈ ಥರ ಆಡಿಟೋರಿಯಂ ಸಿಕ್ಕಿ ಈ ಥರ ಎಲ್ಲ ಇದ್ಬಿಟ್ಟು. ನೀವು ಒಂದು ಕ್ಲಾಸ್ ಮಾಡಬೇಕು ಅಂದರೆ 2,000-3,000 ರೂಪಾಯಿ ಒಂದು ಕ್ಲಾಸಿಗೆ ಕೊಡಬೇಕು ನೀವು, ನಮ್ಮಂಥವ್ರನ್ನ ಕರೆಸಿ ನಮ್ಮಂಥವ್ರು ಈ ಥರ ಮಾತಾಡಿದ್ರೆ. ಅಂಥದ್ರಲ್ಲಿ ನಿಮ್ಮ ಕೆ ಎಸ್ ಒಯ್ಯವರು ಆರ್ಗನೈಸ್ ಮಾಡಿ ಸುಮಾರು ವರ್ಷಗಳಿಂದಲೇ ಆರ್ಗನೈಸ್ ಮಾಡಿದ್ರಂತೆ. ನನಗೆ ರಾತ್ರಿ ಎಷ್ಟು ಅವತ್ತು ಒಂದು ಸುಮಾರು ಪಾಪ 5 ಗಂಟೆ ಫೋನ್ ಮಾಡೋರು ನನಗೆ. ಇಲ್ಲಿ ಎಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಮಾತಾಡೋಕೆ ಬರ್ತಕ್ಕಂಥವ್ರು ದುಡ್ಡು ತಗೋತಾರೆ ಸಾಮಾನ್ಯ. ಈಗ ನಮ್ಮಂಥ ಕ್ಲಾಸ್ ಕೊಟ್ಟರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ನನಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ. ನನ್ನಿಂದ 4 ಜನಕ್ಕೆ ನನ್ನ ಅನುಭವನ ಹಂಚ್ಕೊಂಡು ಅವ್ರು ಇನ್ಸ್ಪೈರ್ ಆದರೆ ಸಾಕು ಅನ್ನೋ ಮನುಷ್ಯ ನಾನು. ಭಾಳಷ್ಟು ಕಡೆ ನಾನು ಈ ಥರ ಹೋಗಿ ಸ್ಪೀಚ್ ಕೊಡ್ತಾ ಇರ್ತೀನಿ, ನಾನು ಯಾವುದನ್ನು ಕೂಡ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಪಾಪ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ದೇವ್ರು ಕೊಟ್ಟಿದ್ದ ನನಗೆ ಈಗ 1 ಲಕ್ಷ ಸಂಬಳ ಬರ್ತಾ ಇದೆ.
ನಾನು ಆರಾಮಾಗಿದ್ದೀನಿ, ವೆಹಿಕಲ್ ಕೊಂಡಿದ್ದಾರೆ, ನನ್ನ ಕ್ಲಾಸ್ ಒನ್ ಆಫೀಸರ್, ಕೆ ಎಸ್ ಆಫೀಸರ್ ನಾನು. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಸಮಾಜ ನನಗೆ ಕೊಟ್ಟಿದೆ, ನನಗೆ ಸಮಾಜವಾದದಲ್ಲಿ ಭಾಳ ನಂಬಿಕೆ. ನಿಮಗೆಲ್ಲ ಮುಂದೆ ಹೇಳ್ತೀನಿ, ಒಂದು ಸ್ವಲ್ಪ ಬಂದರೆ ಅವಕಾಶ ಸಿಕ್ಕಿದ್ರೆ ದಯಮಾಡಿ ನೀವು ಸಮಾಜವಾದ ಅಂದರೆ ಏನು ಅಂತ ಓದಬೇಕು. ನೀವೆಲ್ಲ ಶುಷ್ಕವಾಗಿ ಓದಬೇಡಿ ದಯಮಾಡಿ. ನಾನು ಸುಮ್ಮನೆ ಎ ಎಸ್ ಮಾಡಬೇಕು, ನಾನು ಸುಮ್ಮನೆ ಕೆ ಎ ಎಸ್ ಮಾಡಬೇಕು ಅಂತ ದಯಮಾಡಿ ಯಾರೂ ಕೂಡ ಇಲ್ಲಿ ಇದು ಮಾಡೋಕೆ ಹೋಗ್ಬಿಡಿ. ಹಾಗಾಗಿ ಇವ್ರನ್ನ ಅವ್ರು ರೆಫರ್ ಮಾಡೋರಂತೆ ಎಮ್ ಎಲ್ ಸಿ ಅವರು ಹೋಗಿ ಸತ್ಯನಾರಾಯಣ ಗೌಡ್ರನ್ನ ಇದಕ್ಕೊಂದು ನೀರು ಮಿಲ್ಸಿ ಅಂತೇಳಿ ಅವರು ಒಂದು ವಾರದಿಂದ ನನಗೆ ಹಂಚ್ಕೊಂಡೆ ಫೋನ್ ಮಾಡೋರು. ಸರ್ ದಯಮಾಡಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನಕ್ಕೆ ಸಂಜೆ ಹೊತ್ತು ಜ್ಞಾನಬುತ್ತಿಲಿ ನಮಗೆ ಕರಿತಾ ಇದ್ರು. ಸಂಜೆ ಹೊತ್ತು ಬರ್ಬೋದು ನಾವು, ಆದರೆ ವರ್ಕಿಂಗ್ ಟೈಮಲ್ಲಿ ಬರೋದು ಕಷ್ಟ ಅಂತ ಪಾಪ ಹಂಚ್ಕೊಂಡು ಹಂಚ್ಕೊಂಡು ಕೇಳಿದ್ರು. ಸರ್ ನೀವು ಬಂದು ದಯಮಾಡಿ ನಮ್ಮ ಹುಡುಗರಿಗೆ ಒಂದು ಮಾತು ಒಂದು ಅವತ್ತು ಕೇಳಿದ್ರು. ನನ್ನ ಮಾತು ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿ ಮಾತಾಡ್ತೀರಿ, ಒಂದು ಒಂದು ಸ್ಪೀಚ್ ಕೊಡಿ ಸರ್, ಎಲ್ಲ ಇನ್ಸ್ಪಿರೇಷನ್ ಆಗ್ತಾರೆ ನಿಮ್ಮಿಂದ ಅಂತ ಹೇಳಿದ್ರು. ನಾನು ಸರ್ ದಯಮಾಡಿ ಬನ್ನಿ ಸರ್ ಅಂತ, ಸರ್ ನೀವು ದಯಮಾಡಿ ಅಂತ ಅನ್ಬೇಡಿ ಸರ್, ನೀವು ನನಗೆ ಸ್ಫೂರ್ತಿ, ನೀವು ಆಜ್ಞೆ ಮಾಡಬೇಕು ನನಗೆ ಅಂತೇಳಿ ಇದೇ ಮಾತೇಳಿದೆ ನಾನು. ಯಾಕೆಂದರೆ ಅವ್ರ ಬಗ್ಗೆ ಒಬ್ಬ ಸೇವೆಯ ಮನೋಭಾವ ಗೊತ್ತಿರೋನಿಗೆ ಅವ್ರಿಗೆ ಬೆಲೆ ಗೊತ್ತಾಗುತ್ತೆ. ಗೌಡ್ರ ಬಗ್ಗೆ ನಾನು ಹೇಳ್ತಾ ಇರ್ತೇನೆ, ನಿಮ್ಗೆ ಯಾರು ಗೊತ್ತಿಲ್ಲ ಅಂದಕ್ಕೆ ಅವ್ರ ಬಗ್ಗೆ ಹೇಳ್ತಾರೆ. ದಯಮಾಡಿ ತಿಳ್ಕೊಳ್ಳಿ, ಅಂಥ ವ್ಯಕ್ತಿಗಳು ಈ ಸಮಾಜಕ್ಕೆ ಬೇಕು. ಇವತ್ತೆಲ್ಲ ಏನಾಗಿದೆ ದಯಮಾಡಿ ಯುವಕರೇ, ಎಲ್ಲ ಯೂತ್ ತಿಳ್ಕೊಳ್ಳಿ, ಎಲ್ಲ ಬರೀ ದುಡ್ಡು. ಇವತ್ತಿನ ಪ್ರಪಂಚ ಯಾವ ಥರ ಆಗಿದೆ ಅಂತಂದರೆ ಬರೀ ದುಡ್ಡು ದುಡ್ಡು ದುಡ್ಡು. ಇವತ್ತು ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಸ್ವತಂತ್ರ ಪೂರ್ವದಲ್ಲಿ ಮತ್ತು ಬಹಳ ಹಿಂದಿನ ಕಾಲದಲ್ಲಿ ಇದ್ದಂಗೆ ಇವತ್ತು ಯಾವ ತತ್ವ ಆದರ್ಶಕ್ಕೆ ಬೆಲೆನೇ ಇಲ್ದಂಗೆ ಆಗೋಗಿದೆ. ನಿಮ್ಮನ್ನೆಲ್ಲ ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ ನೋಡಿ, ನಾವೆಲ್ಲ ಭ್ರಷ್ಟ ಆಗಿಬಿಟ್ಟಿದ್ದೀವಿ ನಾವೆಲ್ಲ ನಾವು ನಮ್ದಿದ್ದು ಕಾಲ ನಿಮ್ದಲ್ಲ ಪಾಪ. ನೀವೆಲ್ಲ ಈಗ ಸಮಾಜಕ್ಕೆ ಎಂಟ್ರಿ ಆಗ್ತಾ ಇದ್ದೀರಿ. ಯು ಡಿಡಂಟ್ ನೋ ಇವನ್ ದ ಸೊಸೈಟಿ, ಜಸ್ಟ್ ಯು ನೋ ದ ಡೆಫಿನೇಷನ್, ಬಟ್ ಯು ಡಿಡಂಟ್ ನೋ ದ ಎಕ್ಸ್ಪೀರಿಯನ್ಸ್ ಆಫ್ ಸೊಸೈಟಿ. ಸೊಸೈಟಿ ನಿಮ್ಗೆ ಏನು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಪುಟ್ಟಾಗಿ ಹೆಜ್ಜೆ ಇಟ್ರಿ, ಡಿಗ್ರಿ ಪಾಸ್ ಮಾಡಿದ್ರಿ, ಈಗ ಸೊಸೈಟಿಗೆ ಎಂಟ್ರಿ ಆಗ್ತಾ ಇದ್ದೀರಿ. ಈ ಸೊಸೈಟಿನ ಯಾವ ಥರ ಮಾಡಿದ್ದೀವಿ ನಾವು ಅಂತಂದರೆ ತತ್ವಾಧಾರಿತ ಸೊಸೈಟಿಯನ್ನು ಮಾಡಿಲ್ಲ ನಾವು, ಬರೀ ಮನಿ ಆಧಾರಿತ ಹಣಕಾಸಿನ ಆಧಾರಿತ ಸಮಾಜವನ್ನು ನಾವು ಮಾಡಿ ಬರೀ ಹಣ ಇರೋರಿಗೆ ಬೆಲೆ ಅಂತ ಮಾಡಾಕಿದ್ದೀವಿ ನಾವು, ಗಾಂಧೀಜಿ ಅಂತ ತತ್ವಾಧಾರಿತ ಸಮಾಜ ಸೊಸೈಟಿ. ಹಾಗಾಗಿ ದಯಮಾಡಿ ನೀವು ಏನಾದರೂ ಒಂದು ಸ್ಫೂರ್ತಿ ಇಟ್ಕೋಬೇಕು. ನೀವು ನಿಮಗೇನಾದರೂ ಒಂದು ಹಿನ್ನೆಲೆ ಇಲ್ಲ ಅಂತಂದರೆ ದಯಮಾಡಿ ನೀವು ಯಾವ ಕೆ ಎಸ್ ಮಾಡಲ್ಲ, ಏನು ಮಾಡಲ್ಲ, ನಿಮ್ಗೆ ಯಾವ ಸ್ಫೂರ್ತಿನೂ ಇರಲ್ಲ. ಇವತ್ತು ಯಾವ ಥರ ಆಗಿದೆ ಭ್ರಷ್ಟಾಚಾರ ಅಂತಂದರೆ ನೀವು ನಂಬಲಿಕ್ಕಾಗಲ್ಲ. ನಾನು ಒಬ್ಬ ಅಧಿಕಾರಿಯಾಗಿ ನನಗೆ ನಾಚಿಕೆ ಆಗುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಈ ಥರ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಗೌಡ್ರು ಫೋನ್ ಮಾಡಿದ ನಾನು ಒಂದೇ ಮಾತೇಳಿ, ಸರ್ ದಯಮಾಡಿ ನೀವು ನನ್ನ ಕರಿಬೇಡಿ, ದಯಮಾಡಿ ಅನ್ಬೇಡಿ ಸರ್, ನಾನು ಕಾಯ್ತಾ ಇರ್ತೀನಿ ನಿಮ್ಮನ್ನ ರೋಡಿಗೆ ಬಂದಿರ್ತೀನಿ ಅಂದರು. ಸರ್ ದಯಮಾಡಿ ರೋಡಿಗೆ ಬರಬೇಡಿ ಸರ್, ನೀವು ಅಲ್ಲೇ ಇರಿ ಸರ್, ನಾನೇ ನಿಮ್ಮ ನೋಡಿ ಕಂಬತ್ತೀನಿ. ಯಾಕೆಂದರೆ ನಿಮ್ಮಂಥವರು ಈ ಥರ ಒಂದು ನಮಗೆ ಈ ಥರ ಇದು ಮಾಡೋದು ಬೇಡ, ನೀವು ಅಲ್ಲೇ ಇರಿ ಸರ್ ಅಂತೇಳಿ. ಆ ಥರ ಒಂದು ವ್ಯಕ್ತಿ, ಅವ್ರ ಬಗ್ಗೆ ನನಗೆ ಗೌರವ, ಅವ್ರಿಗೆ ನಾನು ಮೊದಲನೇದಾಗಿ ಇಲ್ಲಿ ವಂದಿಸಿ ಅನಂತರ ನನ್ನ ಇದನ್ನು ಶುರು ಮಾಡ್ತೀನಿ. ದಯಮಾಡಿ ನೀವೆಲ್ಲರೂ ಕೂಡ ಅಂಥವ್ರು ಅವ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ನೋಡ ಪಾಪ ಅವ್ರು ಹೇಳ್ಕೊಂಡು ಇಲ್ಲ ಕೂಡ, ಅವ್ರಿಗೆ ಒಳ್ಳೆ ವಾಗ್ಮಿಗಳಲ್ಲದಲ್ಲೇ ಇರ್ಬೋದು, ತಿಳ್ಕೊಳ್ಳಿ. ಎಲ್ಲರೂ ಕೂಡ ಒಳ್ಳೆ ವಾಗ್ಮಿಗಳಾಗಕ್ಕಾಗಲ್ಲ. ಕೆಲವರು ಭಾಳ ಕುವೆಂಪು ಅವರು ಭಾಳ ದೊಡ್ಡ ಭಾಳ ದೊಡ್ಡ ರೈಟರ್, ಕುವೆಂಪು ಓದಿದ್ರು ನೀವೆಲ್ಲ. ದಯಮಾಡಿ ಓದಿ, ಜಯಪ್ರಕಾಶ್ ನಾರಾಯಣ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಲೋಹಿಯಾ ಬಗ್ಗೆ ತಿಳ್ಕೊಳ್ಳಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಓದಿ. ದೊಡ್ಡ ದಂತಕಥೆ ಅವರು, ಗೊತ್ತಿರ್ಬೇಕು ನಿಮಗೆ. ಪ್ರಪಂಚದಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥ, ಅತ್ಯಂತ ವಿವಾದಿತ, ಅತ್ಯಂತ ಬಹಳ ಚರ್ಚೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ತಮಗೆ ಗೊತ್ತಿರಬೇಕು, ನೀವು ಕೇಳ್ಕೋಬೇಕು ಯಾವತ್ತಾದರೂ ಯಾಕೆ ಎಪ್ಪುರ್ ಫೋಟೋ ಇಷ್ಟೊಂದು ಹಾಕಿರ್ತಾರೋ, ನಿಮಗೆಲ್ಲ ಗೊತ್ತಿರಬೇಕು. ಸಾಮಾನ್ಯವಾಗಿದ್ರೆ ಇಲ್ಲೇನಾಗಿದೆ, ಒಬ್ಬ ಜಾತಿಗೆ ಮೀಸಲು ಮಾಡಿಬಿಟ್ಟಿದ್ದಾರೆ. ಇಲ್ಲಾರ ಎಸ್ ಸಿ ಎಸ್ ಟಿಗಳಿದ್ರೆ ಒಂದು ಸ್ವಲ್ಪ ಗೊತ್ತಿರ್ತದೆ, ತಮ್ಮ ಕಾಲೋನಿಗಳಲ್ಲಿ ಅವ್ರನ್ನ ಪೂಜೆ ಮಾಡ್ತಾರೆ, ಬರೀ ಕಾಲೋನಿಗಷ್ಟೇ ಸೀಮಿತ ಮಾಡಿದ್ದಾರೆ. ಏ ಈಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಮ್ಯಾನ್. ನೀವು ಅವ್ರು ನೋಡಿಬಿಟ್ರೆ ರೋಮಗಳು ನಿಂತ್ಕೊಂಡ್ಬಿಡ್ತಾವೆ ನಿಮಗೆ. ನನಗೆ ನನ್ನ ಸಜೆಷನ್ ಪ್ರಕಾರ ನೀವು ಕೆ ಎಸ್ ಐ ಎಸ್ ಜೊತೆಗೆ ದಯಮಾಡಿ ಈ ಥರ ಏನಾದರೂ ಒಂದು ಗಂಟೆ ದಯಮಾಡಿ, ಇವ್ರನ್ನೆಲ್ಲ ಭೇಟಿ ಮಾಡೋದು ಬಿಟ್ಟಿದ್ದೀರಿ ನೀವೆಲ್ಲ ಬಿಟ್ಟರೆ ಮಾತ್ರ. ಇವ್ರು ಹೇಳೋದಲ್ಲ ಈಗಲ ಇವೆಲ್ಲ ಆಮೇಲೆ ಭೇಟಿ ಮಾಡ್ಕೊಳ್ಳಿ. ನೀವು ನಂಬ್ತಿರೋ ಇಲ್ವೋ, ನಾವು 2005 2003-2010 2011-12 ನಮಗೆ ಯಾವ ಸಿನಿಮಾ ಬರ್ತಾ ಇದೆ, ಯಾವ ಸಿನಿಮಾ ಹೋಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಆ ಥರ ತಪಾಸು ಮಾಡಿದ್ದೀವಿ ದಯಮಾಡಿ. ಈ ಐ ಎ ಎಸ್ ಕೆ ಎ ಎಸ್ಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮಗೆ ಹುಚ್ಚಿಡಿಬೇಕು. ಇದೇನು ಸರ್ ಹಿಂಗಂತ ಇದ್ದೀರಾ, ಹುಚ್ಚಿಡಿಬೇಕು ನಮಗೆ? ಹೌದು, ಇದಕ್ಕೆ ಫಸ್ಟ್ ಪಾಯಿಂಟು ನೀವೆಲ್ಲರೂ ಕೂಡ ಹುಚ್ಚಿಡಿಸ್ಕೋಬೇಕು. ನಾನು ಐ ಎ ಎಸ್ ಆಗಲೇಬೇಕು, ನಾನು ಕೆ ಎ ಎಸ್ ಆಗಲೇಬೇಕು. ಇದು ಸಾಮಾನ್ಯವಾದ ಎಕ್ಸಾಮ್ ಅಲ್ಲ ಇದು, ದಯಮಾಡಿ ತಿಳ್ಕೊಳ್ಳಿ. ಇದನ್ನು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದು ಬ್ರಿಟಿಷ್ ಲೆಗಸಿ, ಇದು ಐ ಸಿ ಎಸ್ ಎಕ್ಸಾಮಿನ ಲೆಗಸಿ. ಒಬ್ಬ ವ್ಯಕ್ತಿಯ ಅಂತರಾಳವನ್ನು ಜಾಲಾಡ್ತಕ್ಕಂಥ ಒಂದು ಪರೀಕ್ಷೆ ಇದು. ನೆನಪಿಲ್ಲ ನಿಮಗೆ, ನೀವು ಇಲ್ಲಿವರು ಕನ್ವೆನ್ಷನಲ್ ಮೆಥಡಲ್ಲಿ ಬರ್ಕೊಂಬಂದಿರ್ತಕ್ಕಂಥದ್ದು 3 ಗಂಟೆಗೆ 100 ಮಾರ್ಕ್ಸು. 100 ಗೊತ್ತಾಯ್ತಲ್ಲ, ಕನ್ನಡದಲ್ಲಿ ಚೆನ್ನಾಗಿದೆ ಇದು. 100-3 100 ಮಾರ್ಕ್ಸ್ಗೆ 3 ಗಂಟೆ ಬರೀತಿದ್ರಿ. ಇಲ್ಲಿ 300 ಮಾರ್ಕ್ಸ್ಗೆ 3 ಗಂಟೆಲಿ ಬರೆಸ್ತಾರೆ ನಿಮಗೆ. ನೆನಪಿರಲಿ, ಮೈನ್ಸಲ್ಲಿ ನಿಮ್ದಿರ್ತಕ್ಕಂಥದ್ದು ಒಂದಕ್ಕಿಂತ ಒಂದು ಟಫೆಸ್ಟ್ ಎಕ್ಸಾಮ್. ನಿಮಗೆಲ್ಲ ಗೊತ್ತಿದೆ, ನಾನು ಅದನ್ನು ರಿಪೀಟ್ ಮಾಡೋಕೆ ಹೋಗ್ಲಿಕ್ಕಿಲ್ಲ. ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀರಿ. ಇವತ್ತಿನ ಕಾಲದಲ್ಲಿ ಅದರ ಬಗ್ಗೆ ಎಲ್ಲ ಬಹಳ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ನಿಮಗೆಲ್ಲ ಪ್ರಿಲಿಮ್ಸ್ ಅಂದ್ರೆ ಏನು, ಮೈನ್ಸ್ ಅಂದ್ರೆ ಏನು, ಮತ್ತು ವೈವಾ ಅಂದ್ರೆ ಏನು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕೆ ಎಸ್ಸು ಸೇಮ್ ನಮ್ಮ ಕರ್ನಾಟಕ ಮತ್ತು ಇಂಡಿಯಾ. ಸಾಮಾನ್ಯವಾಗಿ ಇವತ್ತು ಸುಮಾರಾಗಿ
ಪಿ ಎಸ್ ಸಿಗಳಲ್ಲಿ, ಸ್ಟೇಟ್ ಪಿ ಎಸ್ ಸಿಗಳಲ್ಲಿ ಒಂಚೂರು ಮರ್ಯಾದೆ ಉಳಿಸ್ಕೊಂಡ್ರು. ನಿಮಗೆಲ್ಲ ಒಂದು ಸ್ವಲ್ಪ ಇದಾಗ್ಬೋದು, ಏನು ಸರ್ 11 ಬ್ಯಾಚ್ ಹಂಗಾಗೋಯ್ತು, 98 ಬ್ಯಾಚ್ ಇನ್ನೂ ನಡೀತಾ ಇದೆ, ಇವೆಲ್ಲ ಪಿ ಎಸ್ ಸಿಲೂ ಕೂಡ ಭಾಳ ಭ್ರಷ್ಟಾಚಾರ ಆಗ್ತಿದೆ, ಪಿ ಎಸ್ ಐದು ಡೈಲಿ ನೋಡ್ತಾ ಇದ್ದೀನಿ, ನೀವೆಲ್ಲ ಪಿ ಎಸ್ ಐ ಆಗ್ತೀರಿ, ಇಲ್ಲ ಸುಮಾರು ಜನ ಪಿ ಎಸ್ ಐ ಆಗ್ತೀರಿ, ಐ ಎ ಎಸ್ ಆಗಬೇಕು ಅಂತ ಬಂದಿರ್ ಕನಸು ಕಂಡಿರ್ತಕ್ಕಂಥವ್ರು ಪಿ ಎಸ್ ಐ ನಿಮಗೆ ಧೂಳಿನ ಸಮಾನ ತಿಳ್ಕೊಳ್ಳಿ. ಐ ಎ ಎಸ್ ದೊಡ್ಡ ಕನಸು ಕಾಣಿ, ದಯಮಾಡಿ ಯಾರು ಕೂಡ ಎಫ್ ಡಿ ಎ ಎಸ್ ಡಿ ಎ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರೆ ಭಾಳ ಬೇಜಾರಾಯ್ತು ನನಗೆ. ಸರ್ ನಾನು ಎಫ್ ಡಿ ಎ ಓದ್ತಾ ಇದ್ದೀನಿ ಸರ್ ಅಂದರೆ, ಥೋ ಇವನು ಯಾರೇ ಅವನು, ನನ್ನ ದೊಡ್ಡ ಕನಸು ಕಾಣಬೇಕು ನೀವೆಲ್ಲ, ಐ ಎ ಎಸ್ಗೆ ಓದಿ. ಸರ್ ನನ್ನ ತುಂಬ ನನಗೆ ನಾಲೆಡ್ಜ್ ಇಲ್ಲ ಸರ್, ಯಾವನು ಹೇಳಿದ್ದೀನಿ ನಾಲೆಡ್ಜ್ ಇಲ್ಲ ಅಂತ, ಯಾರು ಹೇಳಿದ್ದು ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತ? ಈ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಇದನ್ನು ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ, ನೀವೆಲ್ಲಾದರೂ ಹೋಗಿ ನೋಡಿ, ಪ್ರತಿಯೊಬ್ಬ ಮನುಷ್ಯನ ಮೈಂಡು ಕೂಡ ಒಂದೇ ಒಂದು ಸಿಂಗಲ್ ಮೈಕ್ರಾನ್ ಅಷ್ಟು ಕೂಡ ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಒಂದೇ ಸಮ ಇರ್ತದೆ. ಇದು ಚಾಲೆಂಜ್ ಬೇಕಾದ್ರೆ ನೀವೆಲ್ಲ ನೋಡಿ, ಯಾವ ಯಾವ ನೆಟ್ಟಲ್ಲಾರು ಹುಡುಕ್ ನೋಡಿ, ನೀವು ಎಲ್ಲರಿಗೂ ಸಮನಾಗಿರ್ತದೆ. ನಿನಗೆ ನಾಲೆಡ್ಜ್ ಇಲ್ವಾ? ಐ ಎ ಎಸ್ ಓದಕ್ಕಾಗಲ್ಲ ನಿನಗೆ, ಇಚ್ಛಾಶಕ್ತಿ ಇಲ್ಲ ಅಷ್ಟೇ ನಿನಗೆ, ತಲ್ಲೀನತೆ ಇಲ್ಲ ನಿನಗೆ, ಹುಚ್ಚಿಡ್ದಿಲ್ಲ ನಿನಗೆ. ಹುಚ್ಚಿಡ್ಸ್ಕೋಬೇಕು ನೀವು, ಫಸ್ಟ್ ಪಾಯಿಂಟೇ ಹುಚ್ಚಿಡ್ಸ್ಕೋಬೇಕು, ನೀವು ಮಾಡಲೇಬೇಕು. ನಾನು ಏನಲ್ಲ ಒಂದು ರೀಸನ್ ಹುಡುಕೊಳ್ಳಿ, ನೀವು ಬಂದಿರತಕ್ಕಂಥವ್ರು ಇದರಲ್ಲಿ ಎಲ್ಲ ಗಟ್ಟಿ ಕಾಳುಗಳೇ ನೆನಪಿರಲಿ, ಇಲ್ಲಿ ಬಂದಿರತಕ್ಕಂಥವ್ರು ಸಾಮಾನ್ಯವಾಗೆಲ್ಲ ಸೆಕೆಂಡ್ ಜನ್ರೇಷನ್ ಇರ್ಬೋದು, ನೀವೆಲ್ಲ ಫಸ್ಟ್ ಜನ್ರೇಷನ್ ಇರ್ತೀರಿ ಗೊತ್ತಾ? ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ತರ್ಡ್ ಜನ್ರೇಷನ್ ಎಜುಕೇಟರ್ ಅಂದರೆ ಗೊತ್ತಾ ನಿಮಗೆ? ಹಾಂ, ಫಸ್ಟ್ ಜನ್ರೇಷನ್ ಅಂದರೆ ನಿಮ್ಮ ಅಪ್ಪ ಅಕ್ಷರಸ್ಥ ಅಲ್ಲ, ನಿಮ್ಮ ಕುಟುಂಬದಲ್ಲಿ ನೀನೇ ಮೊದಲನೇ ಅಕ್ಷರಸ್ಥ. ನಾನು ನನ್ನ ಕುಟುಂಬದಲ್ಲಿ ನಾನೇ ಮೊದಲನೇ ಅಕ್ಷರಸ್ಥ. ಆ ಥರದವ್ರು ಭಾಳಷ್ಟು ಜನ ಇರ್ತೀರೇನೋ ಅಥವಾ ಇಲ್ದಲೇ ಇರ್ಬೋದು. ನಮ್ಮ ಕಾಲಕ್ಕೆ ಮುಗೀತದು, 80s 90s ಇತ್ತು ಸ್ವಲ್ಪ. ಇತ್ತೀಚೆಗೆ ಏನಾಗಿದೆ, ನಿಮ್ಮ ಅಪ್ಪಿರು ಒಂದು SLC ಕಲ್ತಿರ್ತಾರೆ. ಬಟ್ SSLC ಇಸ್ ನಾಟ್ ಎಜುಕೇಷನ್. ಅವರು ಕೂಡ ಫಸ್ಟ್ ಜನರೇಷನ್ ಥರ, ಎಲ್ಲೋ ಆಟೋ ಡ್ರೈವರ್ ಆಗಿರ್ತಾರೆ ಅಥವಾ ಎಲ್ಲೋ ಈ ಸಿಟಿಗಳಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಒಂದು ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಅಂದರೆ ಎಜುಕೇಟರ್ ಅಂದರೆ ಆ ಥರ ಎಜುಕೇಟರ್ ಅಂದರೆ, ಎಜುಕೇಟರ್ ಅಂದರೆ ಬೇರೆ ಬೇರೆ ಥರ ಇದೆ. ನಮ್ಮ ಇಂಡಿಯನ್ಸ್ ಎಲ್ಲ ಎಜುಕೇಟೆಡೇ. ಆಧ್ಯಾತ್ಮಿಕವಾಗಿ ತಗೊಂಡ್ರೆ ನಿಮಗೆ ಸ್ವಲ್ಪ ಒಳಗಡೆ ಹೋಗ್ಬೇಕು, ನೀವೆಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಗೊತ್ತಿರಬೇಕು ನಿಮಗೆ. ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ರಿಲಿಜಿಯನ್ ಅಂಡ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಕ್ಕೂ ಧರ್ಮಕ್ಕೂ ತುಂಬ ವ್ಯತ್ಯಾಸ ಇದೆ. ಧರ್ಮದ ನಂತರ ಆಧ್ಯಾತ್ಮ ಬರ್ತದೆ. ಇವತ್ತೆಲ್ಲ ಒದ್ದಾಡ್ತಾ ಇದಾರಲ್ಲ ಇವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹಾವು ಇವು ಅಂತ, ಇವೆಲ್ಲ ಮೇಲ್ಪದರದಲ್ಲಿ ತೇಲ್ತಾ ಇರ್ತಕ್ಕಂಥವ್ರು. ಯಾರಿಗೂ ಸರಿಯಾಗಿ ಅಲ್ಲ ಗೊತ್ತಿಲ್ಲ, ಯಾರಿಗೂ ಸರಿಯಾಗಿ ಕೃಷ್ಣ ಗೊತ್ತಿಲ್ಲ, ಯಾರಿಗೂ ಸರಿಯಾಗಿ ಇದು ಗೊತ್ತಿಲ್ಲ. ಇವರೆಲ್ಲ ಮೇಲ್ಪದರದಲ್ಲಿ ತೇಲ್ತಾ ಇರ್ತಕ್ಕಂಥ ಪೊಲಿಟಿಕಲ್ ಬ್ಯಾಕ್ಗ್ರೌಂಡೆಡ್ ರಿಲಿಜಿಯನಿಸ್ಟ್ ಇವರೆಲ್ಲ. ನಿಮಗೆ ಸ್ಪಿರಿಚುಯಾಲಿಟಿ ಗೊತ್ತಿರಲಿ, ಸ್ಪಿರಿಚುಯಾಲಿಟಿ ಗೊತ್ತಿರಲಿ, ಸ್ಪಿರಿಚುಯಾಲಿಟಿ ಗೊತ್ತಿದ್ರೆ ತಮಗೆಲ್ಲ ಗೊತ್ತಿರ್ತದೆ, ಭಾರತೀಯರು ಇಡೀ ಪ್ರಪಂಚದಲ್ಲೇ No. 1 ಇನ್ ದ ಸ್ಪಿರಿಚುಯಾಲಿಟಿ. ಎಸ್, ತಿಳ್ಕೊಳ್ಳಿ, ನೀವು ಯಾರು ವೇದ ಉಪನಿಷತ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಲಡ್ಡಲ್ಲೇ ನಾವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಬ್ಲಡ್ಡಲ್ಲಿ ನಮ್ಮ ಪೂರ್ವಜರು ನಿಮಗೆ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ನಿನಗೆ ನಿನಗೆ ಏನು ಬೇಕಾಗಿಲ್ಲ, ಅಮೆರಿಕದವ್ರು ಓದ್ಬೇಕಿನ್ನ, ವೆಸ್ಟರ್ನ್ ಕಂಟ್ರೀಸ್ ಓದಬೇಕು, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕದವರು, ಅವರು ಇವರೆಲ್ಲ ಓದಬೇಕು, ಬುದ್ಧಿಸ್ಟ್ ಅವ್ರು ಅವರೆಲ್ಲ ಓದ್ಕೊಳ್ಳಿ. ಬಟ್ ನಿನಗೆ ನಿನಗೆ ಏನೂ ಗೊತ್ತಿರೋದು ಬೇಡ. ಏಯ್ ಬಿಡು ಕಾಲ್ಗೆ, ಏಯ್ ಮುಗಿ ಕೈ, ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡು ಅಂತಾನಲ್ಲ, ಅಲ್ಲೇ ಐತೆ ಆಧ್ಯಾತ್ಮ ನಿನಗೆ, ಅಲ್ಲೇ ಇದೆ ನಿನಗೆ, ನಿನ್ನ ಬ್ಲಡ್ಡಲ್ಲೇ ಮೋಲ್ಡ್ ಆಗಿದೆ. ಯು ನೀಡ್ ನಾಟ್ ಟು ಸ್ಟಡಿ ದ ಉಪನಿಷತ್. ಈ ಪ್ರಪಂಚದ ಎಲ್ಲ ಜ್ಞಾನ ಉಪನಿಷತ್ತು ಮತ್ತು ವೇದಗಳಲ್ಲಿದೆ, ನಿಮ್ಗೆ ಗೊತ್ತಿಲ್ಲ, ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ನಿಮಗೆ ಗೊತ್ತಿರಲಿ, ಪ್ರಪಂಚದ ಪ್ರಖ್ಯಾತ ವಿಜ್ಞಾನಿ ಐನ್ಸ್ಟೀನ್ ಗೊತ್ತಲ್ಲ ನಿಮಗೆ? ಐನ್ಸ್ಟೀನ್ ಅವನು ಎಷ್ಟು ವಿಜ್ಞಾನಿಯೋ ಅಷ್ಟೇ ಮನೋವಿಜ್ಞಾನಿ, ಅಷ್ಟೇ ಸ್ಪಿರಿಚುವಲ್ ಪರ್ಸನ್ ಅವನು. ಅವನೇ ಒಪ್ಕೊಂಡಿದ್ದಾನೆ ನಾವೆಲ್ಲ ಕಂಡಿಡ್ದಿರ್ತಕ್ಕಂಥದ್ದು. ತಿಳ್ಕೊಳ್ಳಿ, ಅವ್ರು ಮೂರು ಜನ, ಜಾನ್ ವಿದರ್ ಅಂತ ಅನ್ಬಿಟ್ಟು, ಅವರ ವಿಲಿಯಂ ವಿದರ್ ಅಂತ ಅನ್ಬಿಟ್ಟು, ಮತ್ತೆ ಅಟಮಿಕ್ ಬಾಂಬ್ ಜನಕ ಅವನ ಶಿಷ್ಯ ಇನ್ನೊಬ್ಬ, ಇವರು ಮೂರು ಜನನೂ ಕೂಡ ಬಹಳ ಪ್ರಖ್ಯಾತ ವಿಜ್ಞಾನಿಗಳು. ಅವ್ರು ಮೂರು ಜನರು ಕೂಡ ಉಪನಿಷತ್ಗಳನ್ನ, ಋಗ್ವೇದಗಳನ್ನ, ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಸಾವಿರಾರು ಜನ ವಿಜ್ಞಾನಿಗಳಿದ್ದಾರೆ, ನಿಮ್ಗೆ ನೆನಪಿರಲಿ, ಸಾವಿರಾರು ಜನ ವಿಜ್ಞಾನಿಗಳು, ಎಲ್ಲರೂ ಕೂಡ ಯಾರೋ ಒಬ್ರು ಇಬ್ಬರು ಬಿಟ್ಟರೆ ಸಂಪೂರ್ಣವಾಗಿ ಯಾರೋ ಸರ್ ಸಿ ವಿ ರಾಮನ್ ಅಮೇರಿಕಾದಲ್ಲಿ ಯಾರೋ ಒಬ್ರು, ಅದು ಎಲ್ಲ ಇಂಡಿಯನ್ ಬಾರ್ನ್ ಅಮೇರಿಕನ್ ಒಬ್ರು ಪಾರಿತೋಷಕ ಬಂದಿತ್ತು, ಅವ್ರ ಹೆಸರೇನು, ಅವರೊಬ್ರು ಇದ್ದಾರೆ ಯಾರು, ಇಂಡಿಯನ್ ಬಾರ್ನ್ ಅಮೇರಿಕನ್ ಸೈಂಟಿಸ್ಟು, ಅವರು ವೆಂಕಟರಮಣ ಅಂತೇನು ಬರ್ತಾವ್ರು, ಸರ್ ಸಿ ವಿ ರಾಮನ್ ಗೊತ್ತಿದೆ ನಿಮಗೆ. ಅವೆಲ್ಲ ನಾನು ಸ್ವಲ್ಪ ಬ್ರಷಪ್ ಆಗಿಲ್ಲ ನಾಲೆಡ್ಜ್ ಬಗ್ಗೆ, ನಿಮ್ಗೆ ನೀವು ಹೇಳಬೇಕು ಅದನ್ನು ಟಕ ಟಕನ ಹೇಳ್ತಾ ಇರಬೇಕಾಯ್ತು. ಬಟ್ ಓಕೆ, ನೀವು ಬ್ರಷಪ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜ್ ಸ್ವಲ್ಪ ನೋಡ್ಕೋಬೇಕು, ಅವೆಲ್ಲ ಎಲ್ಲ ಸಿಂಪಲ್ ಥಿಂಗ್ಸ್ ಅವೆಲ್ಲ. ಹಾಗಾಗಿ ಅವರೆಲ್ಲ 500-600 ಜನ ವಿಜ್ಞಾನಿಗಳಿದ್ದಾರೆ, ಅದರಲ್ಲಿ ಐನ್ಸ್ಟೀನ್ ಹೆಸರು ಮುಂದೆ ಇರ್ತದೆ ಯಾವಾಗಲೂ, ಮೈಕೆಲ್ ಪ್ಯಾರಡೆ ಹೆಸರು ಮುಂದೆ ಇರ್ತದೆ, ಮೇರಿ ಕ್ಯೂರಿ ಹೆಸರು ಮುಂದೆ ಇರ್ತದೆ. ಯಾಕೆ ಅಂತ ಹೇಳ್ತೀನಿ ನನಗೆ, ಯಾಕೆಂದ್ರೆ ಬಹಳ ಐನ್ಸ್ಟೀನ್ ಅವರೆಲ್ಲ ಓದ್ಕೊಂಡಿದ್ದಾರೆ, ಬಹಳ ಆಳವಾಗಿ ಇದನ್ನು ಓದ್ಕೊಂಡಿದ್ದಾರೆ. ನಿಮ್ಗೆಲ್ಲ ನಿಮ್ಮ ರಕ್ತದಲ್ಲೇ ಮೌಲ್ಡ್ ಆಗಿದೆ. ನೀವೆಲ್ಲ ಉಪನಿಷತ್ತು, ಮಹಾಭಾರತ ಅವು ಇವೆಲ್ಲ ಸ್ಟಡಿ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಆ ಶ್ರದ್ಧೆ, ಆ ಒಂದು ಗೌರವ, ಆ ದೇವ್ರ ಬಗ್ಗೆ ಒಂದು ಇದು ಇವೆಲ್ಲ ಇಲ್ಲ. ತಿಳ್ಕೊಳ್ಳಿ ನೀವೆಲ್ಲ, ಇಲ್ಲಾಂದ್ರೆ ಭಾರತ ಇಷ್ಟೊತ್ತು ನಾಶ ಆಗಿ ಸುಮಾರು ಎಷ್ಟೋ 100 ವರ್ಷಗಳಾಗಿರ್ಬೇಕಾದ್ರೆ, 75 ವರ್ಷದಿಂದ ಇವತ್ತು ನೋಡಿ
ನೀವು ಜಿಯಾಗ್ರಫಿಕಲ್, ದಯಮಾಡಿ ಜಿಯಾಗ್ರಫಿಕಲ್ ಒಬ್ಬ ಪ್ರಜ್ಞೆ ಇರಬೇಕು ಯಾವನಿಗಾರಾಗಲಿ, ಒಬ್ಬ ಡಿಗ್ರಿ ಓದ್ಕೊಂಡಿರುವವನಿಗೆ. ಇಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಎಷ್ಟು ದುರ್ದೈವ ಅಂತಂದರೆ, ಅವನು ಸೈನ್ಸ್ ಓದಿರ್ತಾನೆ, ಶ್ರೀಲಂಕಾ ಇಲ್ಲೈತೆ ಅಂತ ಗೊತ್ತಿರಲ್ಲ. ಇನ್ನೊಬ್ಬ ಬಹಳ ಬಹಳ ದೊಡ್ಡ ಜ್ಞಾನಿ ಯಾವುದರಲ್ಲಿ, ಸೈಂಟಿಸ್ಟ್, ಸೋಷಿಯಲ್ ಸೈನ್ಸಲ್ಲಿ, ಸೋಷಿಯಲ್ ಸೈನ್ಸಲ್ಲಿ ಭಾಳ ಚೆನ್ನಾಗಿ ಓದ್ಕೊಂಡಿರ್ತಾನೆ, ಜಿಯಾಗ್ರಫಿಸ್ಟ್ ಅವನು. ಅವನಿಗೆ ಕಬ್ಬಿಣ ಯಾಕೆ ತುಕ್ಕಿಡುತ್ತೆ ಅಂತ ಗೊತ್ತಿರಲ್ಲ. ಅಥವಾ ನಮ್ಮ ವಾಯುಮಾಲಿನ್ಯ ಯಾಕಾಯ್ತಾ ಇದೆ, ಬೆಂಗಳೂರಲ್ಲಿ ಯಾಕೆ ಜಾಸ್ತಿ ವಾಯುಮಾಲಿನ್ಯ, ಅಲ್ಲಿ ಯಾಕೆ, ಇವೆಲ್ಲ ಸೈನ್ಸ್ ಬಗ್ಗೆ ಇವನು ಚಿಂತನೆ ಮಾಡಲ್ಲ, ಅವನು ಜಿಯಾಗ್ರಫಿ, ಅವನು ಸೈನ್ಸ್ ಬಗ್ಗೆ ಚಿಂತನೆ ಮಾಡಲ್ಲ. ಈ ಥರ ಆಗೋಗಿದೆ. ನೀವು ಜಿಯಾಗ್ರಫಿಕಲ್ ನಿಮಗೆ ಗೊತ್ತಿರಬೇಕು, ಇಡೀ ಭಾರತ, ಇಡೀ ಪ್ರಪಂಚ ನಿಮಗೆ ನಿಮ್ಗೆ ಇಷ್ಟೊತ್ತು ಕಾಲ ಎಲ್ಲ ಆಕ್ಸ್ಫರ್ಡ್ ಅಥವಾ ಯಾವ್ದಾದ್ರು ಅಟ್ಲಾಸ್ ತಗೊಂಡಿದ್ರೆ, ನೀವೆಲ್ಲ ಎಷ್ಟು ಜನ ಅಟ್ಲಾಸ್ ತಗೊಂಡಿದ್ರು ಕೈ ಐತಿ? ಗುಡ್. ಹಾಂ, ಅಟ್ಲಾಸ್ ನಿಮ್ಮ ಮುಂದೆ ಇರಬೇಕು, ದಯಮಾಡಿ ನೀವೆಲ್ಲ ಒಂದು ಸ್ವಲ್ಪ ಜನ ಕೈ ಎತ್ತಿಲ್ಲ, ಅಟ್ಲಾಸ್ ತಗೊಳ್ಳಿ, ನೈಟ್ ಹೋಗಿ ತಗೊಳ್ಬೇಕು ಅಟ್ಲಾಸ್ ನೀವೆಲ್ಲ. ನಾನೊಂದಷ್ಟು ಪುಸ್ತಕಗಳನ್ನ ಹೇಳ್ತೀನಿ ನಿಮಗೆ, ಟೆಕ್ಸ್ಟ್ ಬುಕ್ ತಗೋಬೇಕು ನೀವು ಮೊದಲ. ದಯಮಾಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯು ಡೋಂಟ್ ಗೋ ಟು ಗೈಡ್ಸ್. ಮೊದಲು IAS KAS ಓದಕ್ಕೆ ಬರೋನಿಗೆ ಮೊದಲನೇ ಡಿಫ್ರೆನ್ಸ್ ಗೊತ್ತಿರಿ, ಯಾರು ಹೇಳೋರೋ ಬಿಟ್ಟಿಲ್ವೋ ಬರ್ಕೊಳ್ಳಿ, ನೀವೇ ಪತ್ತೆ ಹಚ್ಕೊಳ್ಳಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಮಾರ್ಕೆಟಲ್ಲಿ ಭಾಳಷ್ಟು ಪುಸ್ತಕಗಳಿದ್ದಾವೆ, ಗೈಡ್ಗೂ ಟೆಕ್ಸ್ಟ್ ಬುಕ್ಕಿಗೆ ವ್ಯತ್ಯಾಸ ಗೊತ್ತಿರ್ಬೇಕು ನಿಮಗೆ. ಗೊತ್ತಾ ಟೆಕ್ಸ್ಟ್ ಬುಕ್ಕು ಗೈಡ್ಗೆ ವ್ಯತ್ಯಾಸ? ಯಾರಾದರೂ ಒಬ್ರು ಹೇಳಿ ನೋಡೋಣ, ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಯಾವ ಪುಸ್ತಕ, ಯಾವ ಟೆಕ್ಸ್ಟ್ ಬುಕ್ ಓದ್ತೀರಿ, ಇಂಗ್ಲೀಷ್ ಆರ್ ಕನ್ನಡ, ಎನಿಥಿಂಗ್? ನೋ, ದಟ್ ಈಸ್ ದ ಫೇಟ್ ಆಫ್ ಯುವರ್ ಲಕ್ಷ್ಮೀಕಾಂತ್. ಅದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಅದು ದಟ್ ಈಸ್ ಎ ಗೈಡ್. ನೋಡ, ನನಗೆ ಚೆನ್ನಾಗಿ ಗೊತ್ತಿದ್ದೀವಿ, ಅದನ್ನೇ ಯಾಕೆ ಹೇಳಿದೆ ನಾನು ಅಂತಂದರೆ, ನೋ, ಲಕ್ಷ್ಮೀಕಾಂತ್ ಈಸ್ ಎ, ಚೆನ್ನಾಗಿದೆ ಚೆನ್ನಾಗಿದೆ ಲಕ್ಷ್ಮೀಕಾಂತ್ ಚೆನ್ನಾಗಿದೆ, ಆದರೆ ಲಕ್ಷ್ಮೀಕಾಂತ್ ಓದಿ, ಸ್ವಲ್ಪ ಹೊತ್ತು ಆದಮೇಲೆ ಓದಬೇಕು. ನೀನು IAS ಆಗಬೇಕು ಅಂದರೆ, ನೀನು KAS ಆಗಬೇಕು ಅಂದರೆ ಸಾಕು, FDAಗೆ, SDAಗೆ, PSIಗೆ, ನೀನು ಲಕ್ಷ್ಮೀಕಾಂತ್ ಥರನೇ ಎಕನಾಮಿಕ್ಸ್ಗೂ ಒಂದೈತೆ, ಪ್ರತ್ಯೋಗಿತ ದರ್ಪಣ ಅಂತ ಬರುತ್ತೆ, ಭಾಳ ಚೆನ್ನಾಗಿ ಕಾಣಿಸುತ್ತೆ ನಿನಗೆ. ಅಂದರೆ ಟೆಕ್ಸ್ಟ್ ಬುಕ್ DD ಬಸು ಅಂತ ಒಂದಿದೆ ಗೊತ್ತಾ ನಿಮಗೆ, DD ಬಸು ಅಂತ, ಅದು ಟೆಕ್ಸ್ಟ್ ಬುಕ್ ಆ್ಯಕ್ಚುಲಿ. ಟೆಕ್ಸ್ಟ್ ಬುಕ್ ಕುಗ್ಗುವ ಇನ್ನೂ ಇದ್ದಾವೆ, ನನ್ನ ಕಾಲದಲ್ಲಿ DD ಬಸು, ಈಗಲೂ ಅದೇ DD ಬಸುನೇ, ಕನ್ನಡದಲ್ಲಿ ರಾಜಶೇಖರ ಅಂತ, ಕನ್ನಡ ಈಗ ಕನ್ನಡದವ್ರು ನೆನ್ಪಿಕೊಳ್ಳಿ, ಕನ್ನಡದಲ್ಲೂ ಪ್ರೊಫೆಸರ್ HM ರಾಜಶೇಖರ್, ಅದು ಟೆಕ್ಸ್ಟ್ ಬುಕ್. ಮೋಸ್ಟ್ಲಿ ಅವರು ರಿವೈಸ್ ಮಾಡಿಲ್ಲ, ಇತ್ತೀಚೆಗೆ ಅಡಿಷನ್ ರಿವೈಸ್ ಮಾಡಿದ್ದಾರೆ ಅವರು, ಅದು ತಗೊಳ್ಳಿ, ಅಡಿಷನ್ ಮಾಡಿದ್ದಾರೆ, ಭಾಳ ಆ್ಯಡ್ ಮಾಡ್ತಾ ಇದ್ದಾರೆ, ಅಡಿಷನೇ ತಗೊಳ್ಳಿ. ನೀವು ಆಡಿಷನ್ ತಗೊಳ್ಳಿ, ಏನು 23 24ನೇ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು 4 ವರ್ಷ ಇದೇ ಫೀಲ್ಡಲ್ಲಿ ಇರಬೇಕು. ನಮ್ಗೆ ಅವಲ್ಲಿ ಹೇಳದ್ನಲ್ಲ, ನಿಮಗಿಲ್ಲಿ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಟೆಬಿಲಿಟಿ ಮತ್ತು ಕಾಯತಕ್ಕಂಥ ಗುಣ ಬೇಕು. ಕಾಯ್ತಕ್ಕಂಥ ಗುಣ ಇರೋರು ಮಾತ್ರ ಈ ಆಡಿಟೋರಿಯಂ ಬರಲಿದ್ದಿ, ಮಿಕ್ದವ್ರನ್ನ ಎದ್ದೋಟೋಗ್ಬಿಡಿ. ನಿಮ್ಗೆ ಗೊತ್ತಿರಬೇಕು, 2003 ಶುರು ಮಾಡಿದ್ದು ನಾನು, 2010ಕ್ಕೆ ನಾನು KAS-ಗೆ, ಅದು ಏನು IAS-ಗೆ ದೊಡ್ಡ ಯಾವ ದೊಡ್ಡ ಇದಕ್ಕೆ ಇದಾಗಲಿಲ್ಲ. ನಾನು 2010ಕ್ಕೆ ನಾನು 2010 ಜೂನ್ಗೆ ನಾನು KAS ಆಫೀಸರ್ ಆಗಿ ಒಬ್ಬ ಬಿ ಗ್ರೂಪ್ ಆಫೀಸರ್ ಆಗಿ ಎಂಟ್ರಿ ಆದೆ. ನಾನು ನೆನಪಿರಲಿ ನಿಮಗೆ, ಹೋಗ್ತಲ್ಲ ಅಂದರೆ ನನ್ನ ಸ್ಟೆಬಿಲಿಟಿ ಇರಲಿಲ್ಲ ನನಗೆ. ನನಗೆ ಕೆಲವು ದ್ವಂದ್ವಗಳಿದ್ದು, ನನಗೆ ಬ್ಯಾಕ್ಗ್ರೌಂಡ್ ಸೋಷಿಯಲ್ ಎಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ನನ್ನ ಕಾಲದ ನನ್ನೇ ತಲೆಮಾರಿನ ಜನಗಳಿಗೆ 20 ವರ್ಷಗಳಿಂದ 22 ವರ್ಷಗಳಿಂದ 30 ವರ್ಷಗಳಿಂದ 40 ವರ್ಷಗಳಿಂದ IAS KAS ಓದೋರ್ಗುವ ನಿಮಗೂ ತುಂಬ ಡಿಫ್ರೆನ್ಸ್ ಇದೆ. ಯು ಆರ್ ಆಲ್ ಎಕ್ವಿಪ್ಡ್ ವಿತ್ ಆಲ್ ಥಿಂಗ್ಸ್. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸಂಭಾಳಿಸ್ತಾರೆ. ನಿಮಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ನಿಮ್ಮನ್ನು ಬೇಕಾದರೆ ಫ್ರೀ ಬಿಡೋವಂಥ ಲೆವೆಲ್ ಇದೆ. ಅದು ನಿನ್ನ ಮೇಲೆ ಡಿಪೆಂಡು. ಇಲ್ಲಾಂದರೆ ನಿನ್ನ ಕಣ್ಣು ಮನಸ್ಸು ಅಯ್ಯೋ ಅಪ್ಪ ಕಷ್ಟಪಡ್ತಾವನೆ, ಅದೊಂದು ಕಾರಣ ತಗೊಂಡು ಎಕ್ಸಿಟ್ ಆಗ್ಬಿಡ್ತೀನಿ. ನೀನು ಒಂದು ಕಾರಣ ಹುಡುಕಬೇಕು. ನೀನು ಎಕ್ಸಿಟ್ ಆಗ ಕಾರಣನೇ ಇಲ್ಲ. ನಿಮ್ಮ ಅಪ್ಪ ಎಲ್ಲೋ ಖರ್ಚು ಮಾಡ್ತಾನೆ. ನಿನಗೊಂದಷ್ಟು ಪುಸ್ತಕ ತಂದುಕೊಟ್ಟು 3 ವರ್ಷ 4 ವರ್ಷ ನೀನು ಎಲ್ಲೂ ಡ್ಯೂಟಿಗೆ ಹೋಗಲಿಲ್ಲ. ನೀನು MSc ಮಾಡ್ಕೊಂಡಿದ್ಯಾ, ಇಂಜಿನಿಯರಿಂಗ್ ಮಾಡಿದ್ಯಾ, ಮೆಡಿಕಲ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಬಡತನ ತೋರಿಸ್ಬಿಟ್ಟು ನೀನೇನಾದರೂ KAS IAS ಓದೋದ್ರಿಂದ ಎಂಟ್ರಿ ಆದರೆ ಅದು ನಿಮ್ಮ ಅಪ್ಪನಿಂದ ಅಲ್ಲ, ನಿಮ್ಮಿಂದ. ನೀನೇನೋ ಒಂದು ಕಾರಣ ಹುಡುಕಬೇಕು. ನೀನು ಏನಾದರೂ ಒಂದು ಕಾರಣ ಹುಡ್ಕೊಂಡು ನೀನು KAS ಮಾಡ್ಬೇಕು. ನಾನು ಮಾಡಲೇಬೇಕು ಅಂತ ಚಕ್ರ ಮಕ್ಕಳ ಕೂತ್ಕೊಂಡವ್ರು ಮಾತ್ರ ನೀನು ಮಾಡೋಕ್ಕೆ ಸಾಧ್ಯ. ಇದು ಬೇರೆ ಥರ ಎಕ್ಸಾಮ್ ಅಲ್ಲ. ನೀವೆಲ್ಲ ಒಂದೇ ಮನೋಭಾವದು. ಇಲ್ಲಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ. ಇಲ್ಲಿ ನೀನು ಅದೇ BA ರೂಮ್ಗೆ ಹೋಗು. ನೀನು ನೆನ್ನೆ ನಾನೊಂದು ಇದು ಕೊಡೋಕೆ ಹೋಗಿದ್ದೆ, ಏನು ಒಂದು ಇದು ಕರೆದಿರಿ, BED ಸ್ಟೂಡೆಂಟ್ಗಳಿಗೆ ಒಂದು ಲೆಕ್ಚರ್ ಕೊಡು ಬನ್ನಿ ಸರ್ ಅಂತ ಹೋಗಿದ್ರಲ್ಲಿ. ಅಲ್ಲಿ ನನಗೆ ಒಂಥರ ನೋಡಿ, ನಿಮ್ಮಲ್ಲಿ ಆ ರೂಮ್ ಹೋದ ತಕ್ಷಣ ನನಗೇನೋ ಒಂಥರ ಭಾಳ ಒಂಥರ ನಿರಾಸೆ ಆಗ್ತಾಯಿತ್ತು. ಅವ್ರನ್ನ ಚೆನ್ನಾಗಿ ಪುಷಪ್ ಮಾಡಿ ಅವ್ರನ್ನ ಮಾಡೋಷ್ಟೊತ್ತಿಗೆ ಎಲ್ಲ ಪಾಪ, ಒಬ್ಬರು ಪ್ರೆಗ್ನೆಂಟು, ಒಬ್ಬರು ಮಗು ಬಿಟ್ಬಿಟ್ಟು ಬಂದವ್ರೆ, ಆಮೇಲೆ ಇನ್ನೊಬ್ಬರು ಏನೋ ಕೂತ್ಕೊಳ್ಳೋಕೆ ಆಗಲ್ಲ, ಆ ಕಡೆ ಈ ಕಡೆ ಸುಸ್ತು ವಯಸ್ಸಾಗಿರು. BED ಮಾಡೋರು ಗೊತ್ತಲ್ಲ ನಿಮಗೆಲ್ಲ, ಅರ್ಧಂಬರ್ಧ. ಅವ್ರಿಗೆ ಇನ್ಸ್ಪೈರ್ ಮಾಡಿದೆ ನಾನು, ಇನ್ಸ್ಪೈರ್ ಮಾಡಿದೆ. ಅವ್ರು ಏನು ಇನ್ಸ್ಪೈರ್ ಮಾಡಿದ್ರು, ಕೊನೆಗೆ ಒಂದು ಸ್ವಲ್ಪ ಎಲ್ಲ ಇದು ಮಾಡಿದ್ರು. ಬಟ್ ನಿಮ್ಗೆ ಅವಶ್ಯಕತೆನೇ ಇಲ್ಲ, ನೀವೆಲ್ಲ ಒಂದೇ ಮೈಂಡ್ನವರು.
ಏನು ಕೊಟ್ಟರು ಚಕ್ಕ ಅಂತ ಕ್ಯಾಚ್ ಹಾಕತ್ತೀರಿ ನೀವು, ಏನು ಮಾತಾಡಿದ್ರು ನಿಮ್ಗೆ ಒಳ್ಳೇದಿದು. ಹಂಗಾಗಿ ನೀವೆಲ್ಲ ಒಂದೇ ಮೈಂಡಲ್ಲಿ ಇರ್ತೀರಿ. ಇದೇ ಮೈಂಡನ್ನು ನೀವು ಏನು ಮಾಡಬೇಕು, ಉಳಿಸ್ಕೊಂಡು ಹೋಗ್ಬೇಕು. ನೀವು ಅಂದರೆ ನೀವೊಂದು ಕಾರಣ ಹುಡುಕಬೇಕು, ನಾನು ಮಾಡಲೇಬೇಕು ಅಂತ. ಇಲ್ಲ ಅಂದರೆ ನೀವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಗೆ ಈ ವಯಸ್ಸಿನಲ್ಲಿ ಕಾರಣಗಳು ಸಿಗಲೇಬೇಕು. ದಯಮಾಡಿ, ನನಗೆ ಕಾರಣ ಸಿಕ್ತು 31ನೇ ವಯಸ್ಸಲ್ಲಿ. ನಿಮಗೆಲ್ಲ ಎಷ್ಟು 31 ಆಗಿರೋ ಯಾರಿದ್ದೀರಾ? ಯಾರೋ ಒಬ್ಬರು ಇರಬೇಕಷ್ಟೇ, ಮೋಸ್ಟ್ಲಿ ಒಬ್ಬರೇ ಇಬ್ಬರು, ಅವರೊಬ್ಬರೇ ಅವ್ರು ನಮ್ಮ ಥರದವ್ರು ಅವರು. ನಾನು ಆ ವಯಸ್ಸಿನಲ್ಲಿ ನಂಗೆ ಕೂತಿದ್ದೆ, ನಿಜವ್ರು ನನಗೆ ನಾಚಿಕೆ ಆಗೋದು. ನನಗೆ 31ನೇ ವಯಸ್ಸಲ್ಲಿ ನಾನು ಟ್ಯೂಷನ್ಗೆ ಹೋಗ್ತಿದ್ದೆ, ಹಂಗಿದ್ದೆ ನಾನು 31. ನೀವೆಲ್ಲ ಎಷ್ಟು 21, 22 ಅಲ್ವಾ? ನೀವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ನೋಡೋರು ಎಲ್ಲ ಓದಾದ್ರೆ 21, 20. ನನಗೆ ಎಂಥ ಕಾರಣ ಸಿಕ್ಕಿತ್ತಪ್ಪ ಅಂದರೆ ನನ್ನ ಹೆಂಡತಿಯಿಂದ ಅವಮಾನ. ಎಸ್, ನನ್ನ ಮದುವೆ ಆದಮೇಲೆ ಮಾಡಿದ್ದು. ನನಗೆ ನಾನು ಕೂಡ ಹಲವಾರು ಕಾರಣಗಳು ಹುಡುಕಿಕೊಂಡು ಎಕ್ಸಿಟ್ ಆಗಿದ್ದೆ. ನನಗೆ ನಾನು ಆಲ್ರೆಡಿ ನಾನು 99 ಅಪಾಯಿಂಟ್ ಆಗೋದು. ನಾನು ಓದು ಮುಗಿದ ತಕ್ಷಣ ನಾನು ಟೀಚರ್ ಆಗ್ಬಿಟ್ಟೆ. ಟೀಚರ್ ಆದಮೇಲೆ ಸುಮ್ಮನೆ ಎಲ್ಲ ಕಡೆ ಬೊಗಳೆ ಬಿಟ್ಕೊಂಡು ಓಡಾಡೋದು. ನಾನು ನಾನು KAS ಮಾಡ್ತೀನಿ, ನಾನು KAS ಮಾಡ್ತೀನಿ, ಏನು ಮಾಡ್ತಿರಲಿಲ್ಲ. ನಾನು ಸುಮ್ಮನೆ ಹೇಳೋದು ಓದೋಕ್ಕೆ ಆಯ್ತಿರಲಿಲ್ಲ, ನನಗೆ ಮೈಂಡು ಕೂತ್ಕೊತಾನೆ ಇರಲಿಲ್ಲ. ಅಂದರೆ ಒಂದು ಆಳತೆ ಬರೋವರೆಗೂ ಓದೋಕ್ಕಾಗೋದೇ ಇಲ್ಲ. ನೀವು ಸುಮ್ಮನೆ ಏನೋ ಒಂಥರ ಅನಿಸ್ತಾ ಇರ್ತೀರಿ. ನಿಮಗೆ ಓದ್ತೀರಿ, ಏನೋ ಒಂಥರ ಹಾಕ್ತೀರಿ, ಇಡ್ತೀರಿ, ಏನೋ ಒಂಥರ ಇದು ಮಾಡ್ತೀರಿ, ತಿಳಿತೀರಿ, ಆಗೋದೇ ಇಲ್ಲ ನಿಮಗೆ. ಆಮೇಲೆ ನಮಗೆ ನಾನು ಹಂಗೆ 2003 ಬಂದೆ. 2003 ಡಿಗ್ರಿ ಮುಗೀತು, ನಾನು ಡಿಗ್ರಿಗೆ ಸೇರ್ಕೊಂಡೆ. ಡಿಗ್ರಿನ ಚೆನ್ನಾಗಿ ಓದಿದೆ, ಯಾ ಓದೋರೆಲ್ಲ ಭಾಳ ಇರ್ತಿದ್ದೆ. ಬಟ್ ಆ KAS ಆ ವ್ಯಾಪ್ತಿ ನೋಡಿದಾಗ ನಮ್ಮವೆಲ್ಲ ಹಿಂಗಿರ್ತವೆ, ಹಿಂಗೆ ಯಾವುದು BA, BSc, MSc ಇವೆಲ್ಲ ಹಿಂಗಿರ್ತವೆ. KAS ಮಗು ನಿಂಗೆ ಕ್ರಾಸ್ ಆಗ್ಬಿಡ್ತದದು. ಎಲ್ಲೆಲ್ಲಿ ಓದ್ತೀಯಪ್ಪ, ಇಲ್ಲೆಲ್ಲೋ ಸೈನ್ಸ್ ಓದ್ಬೇಕು ಅಂತ ಸಿಲೆಬಸ್ ನೋಡಿ ಎದುರ್ಕೋಬಾರ್ದು. ನೀವು ದಯಮಾಡಿ ಧೈರ್ಯ ತಗೋಬೇಕು ನೀವೆಲ್ಲ ದಯಮಾಡಿ. ನಮ್ಮ ಫ್ರೆಂಡ್ ಒಬ್ಬ ಇದ್ದ ಲಾಯರು, ಭಾಳ ಇಂಟೆಲಿಜೆಂಟು. ಲಾಯರೆಲ್ಲ ಬರೀ LLB ಬರೀ 60% ತಗೊಳ್ಳೋದು ದೊಡ್ಡದು ಅಲ್ಲ, ಸಾರಿ 50%, 55%, 30%ಗೆಲ್ಲ ತಗೋತಾರೆ ಅಷ್ಟೇ. 60% ತಗೊಂಡ್ರೆ ರ್ಯಾಂಕ್ ಅವ್ರು, ನೆನಪಿಲ್ಲ ನಿಮಗೆ. ಲಾಯರ್ ಯಾರು ಗೊತ್ತಿತ್ತು ನಿಮಗೆ? ಅಲ್ಲೆಲ್ಲ BA ಥರ 80%, 90% ಎಲ್ಲ ತಗೊಳಕ್ಕಾಗಲ್ಲ. BA ಏಜಿನಲ್ಲಿ ಬಿಡಿ, ಅಲ್ಲಿ 90, 95 ಕೊಡ್ತಾರೆ. ಆ ಲಾಯರ್ ಒಬ್ಬ ಇದ್ದ ಅವನು, ಅವನಿಗೆ ನೋ ನಿನ್ KAS ಓದ್ಲ ಅಂದರೆ ಹೋಗಲು ಯಾವನು ಓದ್ತಾನೆ, ಅದೇನೋ ಸೈನ್ಸ್ ಓದ್ಬೇಕಂತೆ, ಪೊಲಿಟಿ ಓದ್ಬೇಕಂತೆ, ಎಕನಾಮಿಕ್ಸ್ ಓದ್ಬೇಕಂತೆ, ಜಿಯಾಗ್ರಫಿ ಓದ್ಬೇಕಂತೆ, ಅಟ್ಲಾಸ್ ನೋಡ್ಬೇಕಂತೆ, ಮೆಂಟಲಿಬಿಲಿಟಿ ಓದ್ಬೇಕಂತೆ, ಹೋಗಲೋ ಯಾವನು ಓದ್ತಾನೆ ನೋಡಿ. ಈ ಬರೀ ಅವನೇನು ಮಾಡಿದ್ದ, ಬರೀ ಒಂದೇ ಸುಮ್ಮನೆ ಒಂದೇ ಕಡೆ ಓದ್ತಾ ಇದ್ದ. ಇದು ಹಿಂಗೆ ಆಗಲಾದ ತಕ್ಷಣ ಭಯ ಆಗ್ಬಿಡುತ್ತೆ ಎಲ್ಲರಿಗೂ. ನಾನು ಹಂಗೇನೆ ಸುಮ್ಮನೆ ಆಟ ಆಡೋದು, ಹಂಗೆ ಈಗ ಇದು ಮಾಡ್ಕೊಂಬರ್ತಿದ್ದೆ. ಹಂಗೆ ಹಿಂಗೆ ಏನು ಮಾಡ್ತು ಸುಮ್ಮನೆ ನೋಡೋಕ್ಕೆ ಯಾವಾಗ ಇನ್ನೂ ಚೆನ್ನಾಗಿ ದಪ್ಪ ಆಗಿದ್ದೆ, ಸ್ಮಾರ್ಟ್ ಆಗಿದ್ದೆ ನಾನು. ಅವಾಗ ಮಾಮೂಲು ಯಾವುದೋ ಒಂದು ಮನೇಲಿ ಮದುವೆ ಆಯಿತು, ನಮ್ಮ ಅವರು ಇಲ್ಲ KAS ಎಕ್ಸಾಮ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ರು ನನಗೆ. ಅವಾಗ ಗೊತ್ತಿಲ್ಲ ಕೆಲವ್ರು ಹಂಗೇನೆ, ನಿಮಗೆ ಗೊತ್ತಿರಲಿ, ನಮ್ಮ ಸ್ನೇಹಿತರೇ ಒಬ್ಬರು ಡೆಲ್ಲಿಗೆ ಟ್ಯೂಷನ್ಗೆ ಹೋದವರು, ಅಲ್ಲಿಂದ ವಾಪಸ್ ಬಂದು IAS ಆಗದೆ ಅಂತ ತಿಳ್ಕೊಂಡು ಸುಮಾರು 3 ನಾನು IAS ಆಫೀಸರು ಅಂತ ತಿಳ್ಕೊಂಡು ಕಾಲ ಕಳೆದಿರು. ತಾಯಿ ನನ್ನ ಪಕ್ಕನೇ ಇದ್ದ, ಯಮ್ಮ ಸುಧಾಮಣಿ ಅಂತ ಟೀಚರು, ಅವ್ರ ತಂಗಿ ಹೆಸರು ಏನೋ ಇದೆ ಪಾಪ, ಯಮ್ಮನ ಲೈಫೇ ಬರ್ಕತ್ತಾಗೋದು. ಕೆಲವ್ರು ಭ್ರಮೆ ಇರ್ತದೆ, ನಾನು IAS ಆಫೀಸರ್, ನಾನು IAS ಗೊತ್ತಿರ್ಬೇಕಲ್ಲ ನಿಮಗೆ ಆ ಥರ. ಹಂಗೆ ನಾನು ಕೂಡ ಆ ಥರ ಫಾಲ್ಸ್ ಭ್ರಮೆ, ಒಂದು ಭ್ರಮಾದಿನಲ್ಲಿ ಹೋಗ್ತಾ ತೇಳ್ತಾ ಇದ್ದೆ. ಹಿಂಗೆ ಮಾಮೂಲು ನಾನು ಎಕ್ಸಾಮ್ ಅವ್ರು ಗೊತ್ತಿರಲಿಲ್ಲ ನನಗೆ ಹೆಣ್ಣು ಕೊಡೋರಿಗೆ ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ KAS ತಗೊಳ್ಳೋದು, KAS ಆಗೋದು ಅಂತ ಗೊತ್ತಿರಲಿಲ್ಲ ಅವ್ರು. KAS ಓದ್ತಾವನೇನು ಏನೋ, ಅವಾಗ ನಮ್ಗೆ ಸ್ವಲ್ಪ ಚೆನ್ನಾಗಿ KAS ತಗೊಳ್ಳೋಕ್ಕೂ ತಗೊಂಡು ಅವ್ರಿಗೆ ಟೀಚರ್ ಆಗಿದ್ನಲ್ಲ, ಒಂದು ಸೆಕ್ಯೂರಿಟಿ ಜಾಬ್ ನನಗೆ, ಒಂದು 25,000, 20,000, 17,000, 18,000, 20,000 ಸಂಬಳ ಬರೋದು 99, 2000, 2003, 2004 ಅವಾಗ. ಹಾಗಾಗಿ ಮದುವೆ ಮಾಡಿಬಿಟ್ರೆ ನನಗೆ. ಆಮೇಲೆ ನೋಡ್ತಾರೆ KAS ಮಾಡ್ತಾ ಅವ್ರ ಯಜಮಾನರು, KAS ಇನ್ನೂ ಆಗಿಲ್ಲ, ಹತ್ತಿರದಲ್ಲೂ ಇಲ್ಲ, ಇವ್ರು ಏನು ಓದಿಲ್ಲ ಅಂತ ಗೊತ್ತಾಗೋಯ್ತು ಅವ್ರಿಗೆ. ಯಾಕೆಂದರೆ 2005 ಎಕ್ಸಾಮ್ ತಗೊಳಕ್ಕೆ ಹೋಗಿದ್ದೀನಿ, ಎಕ್ಸಾಮ್ ಪೇಪರ್ ಓದೋಕ್ಕಾಯ್ತಲ್ಲ ನನಗೆ, ಅರ್ಥನೇ ಆಗ್ತಾ ಇಲ್ಲ ನನಗೆ, ಆ ಕ್ವಶನ್ಗಳು ನೋಡಿದ್ರೆ ಭಯ ಆಯ್ತದೆ. ಹೌದಾನೆ, ನೀವು ಯಾರಾದರೂ ನೋಡಿ IAS ಕ್ವಶನ್ಗಳು ಓದಿದ್ರೆ ತಲೆ ತಿರುಗಿ ಬಂದ್ಬಿಡ್ತದೆ. ಹೌದಾನೆ, ಎದುರುಬೇಡಿ, 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 ಇನ್ನು ಮುಂದೆ ಇದೆ. ಬಟ್ ಸಿಸ್ಟಮ್ಯಾಟಿಕ್ ಸ್ಟಡಿ, ಅದನ್ನೇ ಹೇಳ್ತಾ ಇರೋದು, ಹುಚ್ಚಿಡಿಸ್ಕೋಬೇಕು ಮೊದಲು, ಹುಚ್ಚಿಡಿಬೇಕು ಎಳ್ಳೇದು ಹಾರ್ಡ್ ವರ್ಕು. ಆಮೇಲೆ ನನಗೆ ನಮ್ಮ ಮನೆಯವಳಿಂದ ಚೆನ್ನಾಗಿ ಟಾರ್ಚರ್ ಶುರುವಾಯಿತು, ಭಾಳ ಅವಮಾನ. ನನ್ನ ಹೆಂಡತಿ ಎಂಥ ಅವಮಾನ ಮಾಡಿದ್ಲು, ಎಂಥ ಟ್ರಿಕ್ಸ್ ಅಂದರೆ ನಿಜವಲು ನನಗೆ ಜೀವನನೇ ಬೇಸರ ಆಗೋಯ್ತು. ಸ್ವಲ್ಪ ಚೆನ್ನಾಗಿದ್ರು, ಸೌಂಡ್ ಆಗಿದ್ರು, ಮನೆ ಮನೆ ಕಡೆ ಚೆನ್ನಾಗವ್ರೆ ಅಂತ ಮದುವೆ ಆಗ್ಬಿಟ್ಟೆ ತಿಳ್ಕೊಳ್ಳಿ. ಯಾವ ಅತ್ತೆ ಮಾವ ಅನುಭವ ಯಾರು ಕೇಳ್ಕೊಳ್ಳಲ್ಲ ನೀವು ಯಾರುವ. ಎಲ್ಲ ಗಂಡುಮಕ್ಳು ಜಾಸ್ತಿ ಭ್ರಮೆಗಳಿರ್ತವೆ, ಹೆಣ್ಮಕ್ಳು ಇರಲ್ಲ ಪಾಪ. ಹೆಣ್ಮಕ್ಳೆಲ್ಲ ಪಾಪ, ಹೆಣ್ಮಕ್ಳು ತಂದೆ ತಾಯಿಗಳಿಗೆ ಆಸ್ತಿ ಮಾಡಿಡೋದಷ್ಟೇ, ಯಾವನಾರ ಕಾಯ್ತಾ ಇರ್ತಾನೆ ಇವನು ನಮ್ಮಂಥವನು ಅಂತ. ಅವನು ಪಾಪ ಹೆಣ್ಮಕ್ಳು ಇವರೆಲ್ಲ ಇದು ಗಂಡುಮಕ್ಳುಗಳಿಗೆ ಒಂದು ಭ್ರಮೆ ಇರ್ತದೆ, ನಾವು ಸ್ಟ್ಯಾಂಡರ್ಡ್ ಆಗಿರೋ ಫ್ಯಾಮಿಲಿಯಲ್ಲಿ ಮದುವೆ ಆಗಬೇಕು, ನಮ್ಮ ಮಾವ ಜೋರಾಗಿರಬೇಕು, ನಮ್ಮ ಮಾವ ಅಪಾರವಾದ ಆಸ್ತಿ ಇರ್ತದೆ ನನಗೆ ಕೊಡ್ತಾನೆ ಅಂತ. ನಿಮ್ಮ ಅಪ್ರಾಣೆ ಸುಳ್ಳು ಕಂಡ್ರೆ ನಿಮಗೆ ಕೊಡಲ್ಲ ಅವರು, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಮಾವ ನನಗೆ 50,000 ಕೊಟ್ಟಿಲ್ಲ ರೀ, ಸುಮಾರು 50-100 ಯಾಕೋತಾ. ಯಾವ ಮಾವನು ಕೊಡಲ್ಲ, ಪ್ರಪಂಚ ಚಾಲೆಂಜ್ ಮಾಡ್ತೀನಿ ನಿಮಗೆ. ನೀನು ಈಗ ಬೊಮ್ಮಾಯಿ ಅವರಲ್ಲ, ಬೊಮ್ಮಾಯಿ ಅವ್ರ ಮಗಳನ್ನೇ ಮದುವೆ ಆಗ್ಬಿಡಿ ನೀವು, ಬಸವರಾಜ್ ಬೊಮ್ಮಾಯಿ ಅವ್ರ ಮಗಳ ಮದುವೆ ಆಗಿ ಅಂತ ತಿಳ್ಕೊಳ್ಳಿ, ಅವ್ರ ಹತ್ರ 1,00,000 ಆಸ್ತಿ ಇರ್ತದೆ. ಈಗ CM ಕುಮಾರಸ್ವಾಮಿ ಅವರು ಮಗಳನ್ನೇ ಮದುವೆ ಆಗ್ಬಿಡಿ, ಅಥವಾ ಯಾರೋ ಅವ್ರ ರಿಲೇಷನ್ ಮದುವೆ ಆಗಿ, ಯಾರು ಕೊಡಲ್ಲ ಆಸ್ತಿನ ಎಲ್ಲ, ಎಲ್ಲರೂ ಮಾಡೋದು ಫಿಕ್ಸೆಡ್ ಪ್ರಾಪರ್ಟಿ, ಒಬ್ಬರು ಕೊಡಲ್ಲ. ಸುಮ್ಮನೆ ನಿನ್ನ ಮಾಮೂಲು ಹೋಗೋದಕ್ಕೆ ಬರೋಕ್ಕೆ ಚೆನ್ನಾಗಿ ನೋಡ್ಕೋತಾರೆ, ಓ ನೀನು ಹೊರಗಡೆ ನೀನು, ಓ ನಾನು ಕುಮಾರಸ್ವಾಮಿ ಅವರಳಿಯ, ಓ ನಾನು ಬಸವರಾಜ್ ಬೊಮ್ಮಾಯಿ ಅವರಳಿಯ, ಎಲ್ಲ ನೀನು ಸಂಪಾದನೆ ಮಾಡ್ಬೇಕು ಮಗನೇ, ನಿನಗೆ 1 ರೂಪಾಯಿ ಕೊಡಲ್ಲ. ಯಾರು ಕೊಡ್ತಾರೆ? ನಿನ್ನ ಮಗನಿಗೆ ಬರೀತಾರೆ.
ನಿನ್ನ ಹೆಂಡತಿ ಹೆಸರು ಜಾಯಿಂಟ್ ಮಾಡಿ ಬರೀತಾರೆ, ನಿನ್ನ ಹೆಂಡತಿ ಆಮೇಲೆ ಅವಮಾನ ಮಾಡೋದು ನೋಡ್ಬೇಕಾದ್ರೆ ಕಥೆಯ. ಕೆಲವು ಸಕ್ಸಸ್ ಆಯ್ತವೆ, ಕೆಲವು ಫೇಲ್ ಆಯ್ತವೆ. ಸುಮಾರು ಪಾಂಡುಪುರ ತಹಸೀಲ್ದಾರ್ ಪಾಪ ನಮ್ಮ ಫ್ರೆಂಡು ಅವರು ಮದುವೆ ಹೆಂಗೆ ತಾಳಿಭಾಗ್ಯ ಸ್ಕೀಮ್ ಅಂತ ಒಂದೈತೆ ಕೆ ಎಸ್ ಎಲ್ ಗೊತ್ತಿರ್ಬೇಕಲ್ಲ ನಮಗೆ, ದಯಮಾಡೋದಕ್ಕೆ ಹೋಗ್ಬಿಡಿ, ನೀವೆಲ್ಲ ಸ್ವಂತವಾಗಿ ತಗೊಳ್ಳಿ. ನಿಮಗೆಲ್ಲ ನೀವೆಲ್ಲ ಅವ್ರನ್ನ ಕೊಂಡ್ಕೊಳ್ಳೋದು ನೀವೇ ಗ್ರೇಟ್ ಬಿಡಿ, ಆ ಥರ ಇರ್ತದೆ. ಹಾಗಾಗಿ ನನ್ನ ಸ್ಟೋರಿ ಮುಂದುವರಿಸ್ತೀನಿ. ನನಗೆ ಆ ಥರ ಛಲ ಹುಟ್ಕತ್ತೆ. ಅವಾಗ ನಾನು ಕೂತ್ಕೊಂಡೆ ನೋಡ್ರಿ, ನೀನು ಹೊಂಬ್ತಿರೋ ಇಲ್ವೋ, 4 ಎಕ್ಸಾಮ್ ಪಾಸ್ ಮಾಡಿದೆ ನಾನು. ಹೆಂಗೆ ನನಗೆ ನಾಲೆಡ್ಜ್ ನನಗೆ ಇನ್ನೂ ನೆನಪಿದೆ, ಓದಿದ್ದೆಲ್ಲ ಅರ್ಥ ಆಗೋದು, ಎಷ್ಟು ಆಳಕ್ಕೆ ಹೋಗ್ಬಿಟ್ಟೆ ಅಂತಂದರೆ ನನಗೆ ಹಗಲು ರಾತ್ರಿ ಗೊತ್ತಾಗ್ತಿರಲಿಲ್ಲ. ಪ್ರಾಮಿಸ್ ನಾನು ಒಂದು ಸ್ವಲ್ಪ ಚಂದ್ರವಂಶವನು, ಸೂರ್ಯವಂಶ ಅಲ್ಲ ನಾನು. ಗೊತ್ತಲ್ಲ ನಿಮಗೆ, ಚಂದ್ರವಂಶ ಸೂರ್ಯವಂಶ ಅಂದರೆ ಬೆಳಿಗ್ಗೆ ಹೊತ್ತು ಎದ್ದಳೋರು ಸೂರ್ಯವಂಶದವರು, ಬೆಳಿಗ್ಗೆ 5 ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ 5 ಕೂತ್ಕೊಂಡು ಓದೋ ಅಂತ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಆ ಥರ ಇರುತ್ತೆ. ದಯಮಾಡಿ ಅದಕ್ಕೆ ಫಿಕ್ಸ್ ಆಗಿ ನೀವು, ಡೋಂಟ್ ಚೇಂಜ್, ಡೋಂಟ್ ಇನ್ನೊಬ್ಬರನ್ನ ಅನುಸರಿಸಕ್ಕೆ ಹೋಗಬೇಡಿ. ಏ ಅವನು ಬೆಳಿಗ್ಗೆ 10 ಯಾರೋ ಒಬ್ಬ ಇಂಟರ್ವ್ಯೂ ಕೊಡ್ತಾನೆ ನನ್ನಂತ ಹೇಳ್ತಾನೆ, ನೋಡ್ರಿ ನಾನು ಕರೆಕ್ಟಾಗಿ ನಾನು 5 ನಾನು ಬೆಳಿಗ್ಗೆ 10 ರಾತ್ರಿ 10 ಚೆನ್ನಾಗಿ ಮಲ್ಕೊಂಬಿಡ್ತಪ್ಪ, ನಾನು ಬೆಳಿಗ್ಗೆ 5 ಎದ್ದು ಎಲ್ಲ ಓದ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ IAS ನಾನು ಅಂತ ಹೇಳಿ ಅವನು ಹೇಳ್ತಾರೆ. ಏ ನಾನು ಹಂಗಂದ್ರೆ 10 ಮಲ್ಕೊಂಡು 5 ಡೋಟ್ ಪ್ಲೀಸ್ ಡೋಂಟ್ ಎಲ್ಲ ನಿಮಗೆ ನಿಮಗೊಂದು ನೀವು 1 ಕ್ಲಾಸಿಂದ 7 ಕ್ಲಾಸಿಂದ ನಿನ್ನ ಬ್ಲಡ್ಡಲ್ಲಿ ಇರ್ತದೆ, ಅದು ನಿಮ್ಮ ಅಪ್ಪನ ಬ್ಲಡ್ಡಲ್ಲಿ ಇರ್ತದೆ ನೆನಪಿಕಲ್ಲಿ, ನಿಮಗೆ ನಿಮ್ಮ ಅಪ್ಪನ ಬ್ಲಡ್ಡಲ್ಲಿ ಇರ್ತದೆ ನಿಮಗೆ. ಸ್ವಾಮಿ ವಿವೇಕಾನಂದರು ಹೇಳಿದರು ಈ ದೇಹ 40 ದಾಟಲ್ಲ ಅಂತ. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಲಿಕ್ಕೆ ತುಂಬ ನೀವು ಇಲ್ಲೇ ರಾಮಕೃಷ್ಣ ಆಶ್ರಮ ಇದೆ ಹೋಗಿ, ಇಲ್ಲಿ ಗೊತ್ತಾಯ್ತು ನಿಮಗೆ. ನಾನು ಹೇಳಿಲ್ವಾ ಆಧ್ಯಾತ್ಮ ಅಂತಕ್ಕಂಥದ್ದು ನಿನ್ನನ್ನು ಕರೆಯೋವರೆಗೂ ಯಾರಿಗೂ ಆಧ್ಯಾತ್ಮ ಅರ್ಥ ಆಗಲ್ಲ. ಅದು ಆಧ್ಯಾತ್ಮ ಅನ್ನೋದು ನಿನ್ನ ಕರಿಬೇಕು. ಅದಕ್ಕೆ ನೋಡಿ ರಾಮಕೃಷ್ಣ ಮಠದಲ್ಲಿ ಅಲ್ಲಿ ಸನ್ಯಾಸಿ ಆಗ್ತಕ್ಕಂಥ ಪರಂಪರೆ ಇದೆ. ಅಲ್ಲಿ ಯಾರು ಇಲ್ಲಿವರೆಗೂ 150 ಇತಿಹಾಸ, 1893 1898 ರಾಮಕೃಷ್ಣ ಮಠ ಸ್ಥಾಪನೆ ಆಗಿದೆ ಸ್ವಾಮಿ ವಿವೇಕಾನಂದರಿಂದ. 150 ಆಯಿತು ಮೊನ್ನೆಗೆ. 150 ಇತಿಹಾಸದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀನು ಸನ್ಯಾಸಿ ಆಗ್ಬಾ ಅಂತ ರಾಮಕೃಷ್ಣ ಮಠ ಇಲ್ಲಿವರೆಗೂ ಅವ್ರನ್ನ ಫೋರ್ಸ್ ಮಾಡಿಲ್ಲ. ಅವನೇ ಬರಬೇಕು. ಬಾಯಾರದಾಗ ಮಾತ್ರ ಹಸು ನದಿ ಕಡೆ ಹೋಗುತ್ತದೆ, ಬಾಯಾರದಾಗ ಮಾತ್ರ ಹಸು ನೀರು ಕುಡಿಯೋಕೆ ಹೋಗ್ತದೆ. ಹಂಗಾಗಿ ಅವ್ರು ಯಾರನ್ನೂ ಫೋರ್ಸ್ ಮಾಡಲ್ಲ. ಸ್ವಾಮಿ ವಿವೇಕಾನಂದರು ತಮ್ಮ ಬಾಲ್ಯದಲ್ಲಿ ಅವರು ಅಗರ್ಭ ಶ್ರೀಮಂತರುಗಳು, ಅವರಪ್ಪ ದೊಡ್ಡ ಲಾಯರ್ರು. ಸ್ವಾಮಿ ವಿವೇಕಾನಂದರು ಆಗಬೇಕು ಅಂತಲೇ ಏನೋ ಗೊತ್ತಿಲ್ಲ, ವಿಶ್ವನಾಥ ದತ್ತರು ಸತ್ತೋಗ್ಬಿಟ್ರು. ಒಂದು ಅವರಪ್ಪ ಅವರಮ್ಮನ್ನ ಮತ್ತು ಅವ್ರ ತಮ್ಮ ತಂಗಿನ ಸಾಕಕ್ಕೋಸ್ಕರ ವಿವೇಕಾನಂದರು ಎಷ್ಟು ಬೀದಿಗಳಲ್ಲಿ ಕೆಲಸ ಕೇಳ್ಕೊಂಡು ಓಡಾಡ್ತಾರೆ ನಿಮ್ಗೆ ಗೊತ್ತಿರಲಿ. ಒಂದ್ಸಲ ಅವ್ರಿಗೆ ಊಟನೇ ಇರಲ್ಲ. ಎಂಥ ಅಗರ್ಭ ಶ್ರೀಮಂತರುಗಳು, ಅವರಪ್ಪ ಎಲ್ಲ ಭಾಳ ದಾನಿ, ಎಲ್ಲ ಏನು ಊರು ಎಲ್ಲ ಫ್ರೀ ವಾದ ಮಾಡೋದು. ಲಾಯರ್ ದೊಡ್ಡ ಲಾಯರ್ ಅವರು ಕೋಲ್ಕತ್ತಾದಲ್ಲಿ, ಆಗಿನ ಕಲ್ಕತ್ತಾ, ಎಲ್ಲ ಇದು ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಹುಡುಕ್ತಾರೆ ಎಲ್ಲೂ ಸಿಗಲ್ಲ, ಎಲ್ಲೂ ಕೆಲಸನೇ ಸಿಗಲ್ಲ ಅವ್ರಿಗೆ. ಅಂದರೆ ಭಗವಂತ ಅವ್ರನ್ನ ಎಲ್ಲಿಗೆ ಹೋಗ್ಬೇಕು ಅಂತ ಬರ್ತಿರ್ತದೆ. ಎಷ್ಟು ನೋವನ್ನು ಅನುಭವಿಸ್ತಾರೆ ಗೊತ್ತಾ? ಏ ದೇವ್ರೇ ಇಲ್ಲ ಅಮ್ಮ, ನಿನ್ನ ಚಿಕ್ಕಂದಿಂದ ನನಗೆ ದೇವ್ರನ್ನ ಹೇಳ್ಕೊಡ್ತಾ, ಅವ್ರ ಅಮ್ಮನ ಮುಂದೆ ಹೇಳ್ತಾರೆ, ಹೇಳಿ ಬೈದು ಬಿಡ್ತಾರೆ. ನೀನು ಯಾವ ದೇವ್ರಿದೆ ನಿಮ್ಮ ಇದರಲ್ಲಿ ಇದೆ ಅವ್ರ ಜೀವನ? ನಾನು ಸುಳ್ಳು ಹೇಳ್ತಾ ಇಲ್ಲ. ಏ ನೀನು ನಂಬಿರ್ತಕ್ಕಂಥ ಎಲ್ಲ ದೇವರು ಪೊಳ್ಳು, ದೇವ್ರದ್ದು ಯಾಕೆ ನನ್ನ ಕಾಪಾಡ್ತಾ ಇಲ್ಲ? ಮುಂದೆ ವಿವೇಕಾನಂದರು ಹೇಳ್ತಾರೆ, ಎಲ್ಲೋ ಮೋಡದ ಮರೆಯಲ್ಲಿ ಕೂತ್ಕೊಂಡು ಯಾವ ದೇವರು ನಿನ್ನ ಕಾಪಾಡಲ್ಲ, ಏನು ದೇವ್ರೇನು ಅವನೇನು ಬಿಸ್ನೆಸ್ ಮ್ಯಾನಾ, ಯಾವುದೋ ಮೋಡದ ಮರೆಯಲ್ಲಿ ಯಾವ ದೇವರು ಇಲ್ಲ. ತಿಳ್ಕೊಳ್ಳಿ, ನಿಮ್ಗೆ ಅದು ಅರ್ಥ ಆಗೋದಕ್ಕೆ ಸುಮಾರು ವರ್ಷ ಬೇಕು. ಬಟ್ ಯಾರು ಟಚ್ ಮಾಡಕ್ಕೆ ಹೋಗ್ಬೇಡಿ, ದಯಮಾಡಿ ದೇವ್ರಿಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗ್ಬೇಡಿ. ನೀವು ನಿಮಗೆ ಅರ್ಥ ಆಗುತ್ತೆ, ಯಾವುದೋ ಮೋಡದ ಮರೆಯಲ್ಲಿ ಕೂತ್ಕೊಂಡು ದೇವರು ನಿಮ್ಗೆ ಕೇಳಿದ್ದೆಲ್ಲ ಕೊಡ್ತಕ್ಕಂಥದ್ದಕ್ಕೆ ಅಥವಾ ತಪ್ಪು ಮಾಡಿದವರೆಲ್ಲ ಇಡ್ಕೊಂಡು ಶಿಕ್ಷೆ ಕೊಡೋಕ್ಕೆ ಯಾರೂ ಇಲ್ಲ ಅಲ್ಲಿ ಅಂತ ಅವರೇ ಮುಂದೆ ಹೇಳ್ತಾರೆ. ನೀವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಮಾತ್ರ ಓದಿ ಅಂತಕ್ಕಂಥ ನಾನು ಹೇಳ್ತಕ್ಕಂಥ. ಎರಡನೇದಾಗಿ ಹಾರ್ಡ್ ವರ್ಕಿಂಗ್. ನಾನು ಅವನು ಹೇಳಿದ್ದಲ್ಲ, ನಾನು ಓದಕ್ಕೆ ಕೂತ್ಕೊಂಡ್ರೆ ಊಟ ಮಾಡ್ಕೊಂಡು ಬಂದು ನಾನು ಯಾವಾಗ PUC ಓದ್ತಾ ಇದ್ದು, ಇನ್ನು KS ಹೆಂಗೆ ಓದಿರ್ಬೇಕು ನಾವು? 100% ನಮ್ಮಂಥ ಮಧ್ಯಮ ವರ್ಗದ IQ ಇರ್ತಕ್ಕಂಥವ್ರು ನಮಗೆ ಹಾರ್ಡ್ ವರ್ಕಿಂಗ್ಗೆ ಆಲ್ಟರ್ನೇಟ್. ದಯಮಾಡಿ ಹಾರ್ಡ್ ವರ್ಕ್ಗೆ ನೋ ಆಲ್ಟರ್ನೇಟಿವ್, ಗೊತ್ತಲ್ಲ ನಿಮಗೆ? ಹಂಗಾಗಿ ದಯಮಾಡಿ ನೀವೆಲ್ಲ ಏನು ಮಾಡಿ, ಹಾರ್ಡ್ ವರ್ಕ್ ಮಾಡಿ. ನಿಮಗೆ ಏನು ದೋಷ ಇದೆ ಅಂತಕ್ಕಂಥದ್ದು ಮೊದಲು ಗುರುತಿಸ್ಕೊಳ್ಳಿ. ಕೆಲವರಿಗೆ ಕನ್ನಡ ಮೀಡಿಯಂ ಬಗ್ಗೆ ಕೀಳಿರಿಮೆ ಇರ್ಬೋದು, ದಯಮಾಡಿ ಕೀಳಿರಿಮೆ ಬೆಳೆಸ್ಕೊಬೇಡಿ ಸ್ನೇಹಿತರೆ. ಓದ್ತಾ ಹೋಗಿ. 2003-2004 ನಾನು ನೋಡಿ, ನಾನೇನಾದರೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಲ್ಲ ಅಂತಂದರೆ ಇವತ್ತಿಗೂ ಕೂಡ ನನಗೆ ಒಂದು ಸೆಂಟೆನ್ಸ್ ಇಂಗ್ಲೀಷ್ ಮಾತಾಡೋಕೆ ಬರ್ತಿರಲಿಲ್ಲ. ನಿಮಗೆ ನೆನಪಿರಲಿ, SLC PUC ಡಿಗ್ರಿ ಎಲ್ಲ ನಾನು ಕನ್ನಡ ಮೀಡಿಯಂದಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಮುಗಿದ ಮೇಲೂ ಕೂಡ ಒಂದೇ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಬರ್ತಿರಲಿಲ್ಲ ನಿಮಗೆ, ನಂಬ್ತೀರ ನೀವು? ಇವತ್ತು ಅದೆಂಥ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬೇಕಾದ್ರೆ ಓದ್ತೀನಿ, ಅರ್ಥ ಮಾಡ್ಕೊತೀನಿ, ಒಂದು ಸ್ವಲ್ಪ ಫ್ಲೂಯೆನ್ಸಿ ಕಡಿಮೆ ಇದೆ, ಇಲ್ಲ ಇಂಗ್ಲೀಷಲ್ಲೇ ಮಾತಾಡ್ತೀನಿ ನಾನು, ನಿಮಗೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಆದರೆ ದಯಮಾಡಿ ನೀವು ಕನ್ನಡ ಮೀಡಿಯಮ್ಮು ಹಾಗೆ ಹೀಗೆ ಅಂತ ಏನೋ ಕಲ್ಪನೆಗಳಿದ್ರೆ ದಯಮಾಡಿ ಬಿಟ್ಬಿಡಿ. ನೀವು ಅಕಸ್ಮಾತ್ ನಿನಗೆ ಕನ್ನಡ ಮೀಡಿಯಂ ಕಂಫರ್ಟ್ ಇಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಂಗೆ ಓದು, ಆದರೆ ಇಂಗ್ಲೀಷ್ನ ಗಾಢವಾಗಿ ಓದು, ದಯಮಾಡಿ ಅರ್ಥ ಮಾಡ್ಕೋ ಅದನ್ನು, ಚೆನ್ನಾಗಿ ಸೆಂಟೆನ್ಸ್ ಮಾಡೋದು ಕಲ್ತ್ಕೊ, ಏನು ವಿಷಯ ಹೇಳ್ತೀಯೋ ಅದನ್ನು ಆಳವಾಗಿ ತಿಳ್ಕೊಂಡು ಸರಳವಾಗಿ ಹೇಳೋದನ್ನ ಕಲ್ತ್ಕೋಬೇಕು ನೀನು. ಇಲ್ಲಿದ್ದು ಅರ್ಥ ಆಯ್ತಲ್ಲ? IAS ಸೂತ್ರನ ಇದು, ಆಳವಾಗಿ ಓದಬೇಕು, ಅದನ್ನು ಸರಳವಾಗಿ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನೀನು ಆಳವಾಗಿ ಓದಿರ್ತೀಯಲ್ಲ, ನೀನು ಆಳವಾಗಿ ಓದ್ದಂಗೆ ಬರ್ಕೊಂಡು ಕೂತ್ಕೊಂಡ್ರೆ 25 ಪುಟ ಆಯ್ತದೆ, ಬರೆಯಕಾಯ್ತು ಒಂದು ಪ್ರಶ್ನೆಗೆ ಉತ್ತರ. ನೀನು ಅರ್ಥ ಆಯ್ತಲ್ಲ?
ಆಳವಾದ ಓದು, ಸರಳವಾದ ಉತ್ತರ, ಇವನೇ ಸಕ್ಸಸ್ ಆಗೋದು. ಇದು ನೋಡಿಬೇಕಾದ್ರೆ ನೀವು ಓದತ್ತಲ್ಲ, ಹಂಗಾಗಿ ನಿಮ್ಮಲ್ಲಿ ಒಂದು ಇದಿರಬೇಕು, ಏನು ಕನ್ಸಿಸ್ಟೆನ್ಸಿ ಇರಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು ನೀವು. ಹಿಂದೆ ಒಬ್ಬ ಸ್ಕಾಟ್ಲ್ಯಾಂಡಲ್ಲಿ ಒಬ್ಬ ರಾಜ ಇದ್ದ, ಅದು ರಾಜನ ಹೆಸರು ಸರಿಯಾಗಿ ಮೆನ್ಷನ್ ಆಗಿಲ್ಲ, ನಮ್ಮ ನಿರ್ಭಯಾನಂದ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಇದನ್ನ. ಸ್ಕಾಟ್ಲ್ಯಾಂಡಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಂದ ಸೋತೋಗ್ಬಿಟ್ಟ, ಅವನ್ನ ಎಲ್ಲ ರಾಜ ಅವನ್ನೆಲ್ಲ ಕಿತ್ಕೊಂಡು, ನಿಜವಾಗ ನಡೆದಿರ್ತಕ್ಕಂಥದ್ದು ಇದು ಎಲ್ಲ ಎಲ್ಲ. ಅವನು ಒಂದು ಸಣ್ಣ ಒಂದು ಪ್ರಾಂತ್ಯ ಇನ್ನೊಂದು ಒಂದು ಪ್ರಾಂತ್ಯದ ರಾಜ ಇನ್ನೊಂದು ಪ್ರಾಂತ್ಯದ ರಾಜನ ಅವನು ಸೋಲಿಸ್ಬಿಟ್ಟು ಅವನಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಅವನೇನು ಮಾಡ್ದ, ರಾಜ ಎಲ್ಲ ರಾಜ್ಯವನ್ನು ಬಿಟ್ಟು ಎಲ್ಲ ಪ್ರಜೆಗಳನ್ನ ಬಿಟ್ಟು ಎಸ್ಕೇಪ್ ಆಗಿ ಒಂದು ಗುಹೆಯಲ್ಲಿ ಹೋಗಿ ಅಡ್ಕೊಂಡಿದ್ದ. ಒಂದು ಗುಹೆಯಲ್ಲಿ ಹೋಗಿ ಅಡ್ಕೊಂಡಿದ್ದ ಅವನು. ಅಲ್ಲಿ ಒಂದು ಅಲ್ಲಿ ಮಲಗಿರ್ಬೇಕಾದ್ರೆ ಒಂದು ಜೇಡ ನೋಡಿ, ನಾವು ಪ್ರಾಣಿಗಳಿಂದ ಕಲಿಯೋದು ಎಷ್ಟೋ ಇರ್ತದೆ ನಿಮಗೆ ನೆನಪಿರಲಿ. ಅಲ್ಲೊಂದು ಜೇಡ ಇತ್ತು, ಆ ಜೇಡ ಏನು ಮಾಡ್ತಾ ಇತ್ತು ತಮ್ಗೆ ಹೇಳ್ತಿದ್ದ ಯಾರಾದರೂ ಇದನ್ನು. ಬಟ್ ಅದು ಆ್ಯಕ್ಚುಲಿ ಇದು ನಿಜ, ಇದು ನಿಜ. ನಿಮ್ಗೆ ಕೆಲವು ಕಥೆಗಳೆಲ್ಲ ಗೊತ್ತಿರಲಿಕ್ಕಿಲ್ಲ ಅನ್ಸುತ್ತೆ, ಇತ್ತೀಚೆಗೆಲ್ಲ ಕಥೆಗಳು ಹೇಳೋದು ಸ್ಕೂಲ್ಗಳೆಲ್ಲ ಕಡಿಮೆ ಆಗ್ಬಿಡು, ಮೊದಲು ನಮ್ಮ ಕಥೆಯೆಲ್ಲ ಹೇಳೋರು ನಮ್ಮ ಸ್ಕೂಲ್ಗಳಲ್ಲಿ. ನಿಮ್ಗೆಲ್ಲ ಕೆಲವು ಕಥೆಗಳೆಲ್ಲ ಗೊತ್ತಿರಲಿಕ್ಕೆ ಅನ್ಸುತ್ತೆ, ನಾನು ಹೇಳ್ತೀನಿ ಒಂದು ಕತೆ. ಅಂದರೆ ದಟ್ ಇಸ್ ಕಥೆ ಎಲ್ಲ ಹಿಸ್ಟ್ರಿ. ಅಲ್ಲಿ ಏನಾಗ್ತು, ಇದು ಏನು ಜೇಡ ಕಟ್ತಾ ಇತ್ತಲ್ಲ, ಅವ್ನು ನೋಡ್ದ ಒಂದು ಒಂದು ಸಲ ಕಟ್ತು, ಕೆಳಗೆ ತಪ್ಪಕೊಂಡು ಬಿದ್ದೋಗ್ಬಿಡು. ಅಂದರೆ ಅದೇನು ಅಂದರೆ ಇಲ್ಲಿಂದ ಇಲ್ಲಿಗೆ ಜೇಡ ಕಟ್ಟಬೇಕದು, ಕಟ್ಟಿತು, ತಿರ್ಗಿ ಅರ್ಧಕ್ಕೆ ಬೀಳ್ತಾಯಿತ್ತು. ಒಂದು 20 ಸಲ, 30 ಸಲ, 40 ಸಲ, ಕೊನೆಗೆ ಅವ್ನು ಮಲಗಿದ್ದ ಒಂದು 5 ಗಂಟೆ, ಬೆಳಿಗ್ಗೆ 10 ಗಂಟೆ, 11 ಗಂಟೆಗೆ ಸುಮ್ಮನೆ ಕೂತಿದ್ದ, ಏನೋ ಒಂದು ತಿನ್ ಗೆಡ್ಡೆಗೆ ಇದು ಮಾಡ್ಕೊಂಡು ಒಂದು ಯೋಚನೆ ಮಾಡ್ಕೊಂಡು ಕೂತಿದ್ದ. ಅವ್ನ ಮನಸ್ಸು ಭಾಳ ತುಂಬದಲ್ಲಿತ್ತು. ಅಂಥ ಟೈಮಲ್ಲಿ ಬೇಕಾಗಿರೋದು ನಮ್ಗೆ, ಅವ್ರು ಹೇಳಿದ್ರೆ ನಮಗೆ ಅಂಥ ಸಮಯದಲ್ಲೇ ಈ ಥರ ಸಮಯದಲ್ಲಿ ನಿಮಗೆ ಆಧ್ಯಾತ್ಮ ಬೇಕು, ಪುಸ್ತಕ ಸಿಗಬೇಕು, ದೇವರು ಧರ್ಮ ಬೇಕಾಗಿರ್ತಕ್ಕಂಥ ಆ ಸಮಯದಲ್ಲಿ ನಿಮಗೆ. ಹಂಗಾಗಿ ಅವ್ನಿಗೇನು ಮಾಡೋದು ಸಿಕ್ತು. ಅವಾಗ ಎಲ್ಲದರಿಂದನೂ ಕಲಿತೀನಿ ನೀನು. ಒಂದು ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾರಲ್ಲ, ನಿಮಗೆ ನಿಮಗೆ ಒಂದು ಸರಳವಾದ ಕತೆ ಹೇಳ್ತಾರೆ. ಅವನು ಹೋದಂತೆ, ಅವ್ನು ಹೋಗ್ಬಿಟ್ಟು ಸ್ವಾಮಿ ಹತ್ರ ಹೋದ ತಕ್ಷಣ ಸ್ವಾಮಿ ಅವರು ಹೇಳಿದ್ರಂತೆ, ನೋಡಪ್ಪ ಈ ಪ್ರಪಂಚ ಎಲ್ಲ ಶೂನ್ಯ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಘಟನೆ ಹೇಳಿದ್ರಂತೆ ಅವ್ನ ಮನಸ್ಸು ಚಕ್ಕದ ಚೇಂಜ್ ಆಗ್ಬಿಡ್ತಂತೆ. ನೀವು ಅನ್ಕೋತೀರಿ ಮನಸ್ಸಿನಲ್ಲಿ, ಅಲ್ಲ ಅಷ್ಟು ವರ್ಷದಿಂದ ಕಠೋರವಾಗಿದ್ದವನು, ಏನಾದರೆ ಒಂದೇ ಒಂದು ನಿಮಿಷ ಹೆಂಗೆ ಚೇಂಜ್ ಆಗ್ಬಿಟ್ಟ ಆಗಿರ್ತ ನಿಜ ಅದು. ಯಾಕೆಂದ್ರೆ ಅವ್ನು ಮನಸ್ಸು ಸುಮ್ಮನೆ ನೋಡಕ್ಕೆ ಮಾತ್ರ ಅವ್ನು ಕಠೋರವಾಗಿದ್ದವನು ಒಂದ್ಸರಿ ಎಲ್ಲೋ ಅಂಗುಲಿ ಮಾಲನ ಕತೆ ಗೊತ್ತಲ್ಲ ನಿಮಗೆ, ಅಂಗುಲಿ ಮಾಲ ಹೆಂಗಾದ ಅವನು ಮತ್ತೆ. ಅಂದರೆ ಆ ಎದುರುಗಡೆ ಇರ್ತಕ್ಕಂಥವ್ನ ಶಕ್ತಿ ಮತ್ತು ಇವನ ಮನಸ್ಸು ಮಾಗಿರಬೇಕು. ಅಂದರೆ ಈಗ ನೀವು ಹೇಳ್ತಿರಲ್ಲ ನೀವೆಲ್ಲ ಒಂದು ಏನು ಸಿಂಕ್ ಆಯ್ತಾ ಅಂತಿರಲ್ಲ, ಸಿಂಕ್ ಆಯ್ತಾ ಅಥವಾ ಬ್ಲೂಟೂತ್ ಮತ್ತು ಫೋನು ಪೇರ್ ಆಯ್ತಾ ಅಂತಿರಲ್ಲ, ಹಂಗೆ ಆ ಕಡೆ ಇರೋನು ಮತ್ತು ಈ ಕಡೆ ಇರೋನು ಇಬ್ಬರದು ಒಂದೇ ಸಮಯದಲ್ಲಿ ಒಂದೇ ಒಂದು ಇದಾಗಬೇಕದು. ಆ ಟೈಮಲ್ಲಿ ಸಿಂಕ್ ಆದಾಗ ಮಾತ್ರ ಅಲ್ಲೊಂದು ಘಟನೆ ಜರುಗುತ್ತೆ. ಹಂಗೆ ಅವನೇ ನೋಡಿದ್ರು, ಆದರೆ ಅವ್ನು ಆ ಮನಸ್ಸಂಗಿತ್ತಲ್ಲಿ, ಮನಸ್ಸಂಗಿಲ್ಲ ಅಂದರೆ ನೀನು ಏನು ಓದರೂ ಅರ್ಥ ಆಗಲ್ಲ. ನನ್ನ ಫ್ರೆಂಡ್ ಹೇಳಿದ್ನಲ್ಲ, ನನ್ನ ವಿವೇಕಾನಂದ ಪುಸ್ತಕಗಳು ಓದರೆ ಅರ್ಥ ಆಗಲ್ಲ ಅಂದರೆ ಅವ್ನ ಮನಸ್ಸು ರೆಡಿಯಾಗಿಲ್ಲ. ಯುವರ್ ಮೈಂಡ್ ಈಸ್ ರೆಡಿ ಟು ರೀಡ್ ದ ರಿಲಿಜಿಯನ್ ಅಂಡ್ ಸ್ಪಿರಿಚುಯಾಲಿಟಿ ಬುಕ್. ಯಾರು ಹುಟ್ಟುತ್ತಾನೆ ನಿಮಗೆ, ನಾನು ಸರ್ ವಿವೇಕಾನಂದರು ಓದಿದ್ದೀನಿ, ನಾನು ಕುರಾನ್ ಪೂರ್ತಿ ಓದ್ಬಿಟ್ಟಿದ್ದೀನಿ, ರಾಮಾಯಣ ಚೆನ್ನಾಗಿ ಓದ್ತೀನಿ ಸರ್, ನನಗೆ ಒಂಥರ ಸ್ವಾಮಿ ಯಾರಾದರೂ ಸಂತರು ದೇವರು ಹಂಗೆ ಹಿಂಗೆ ಅಂದರೆ ಭಾಳ ಭಯ ಭಕ್ತಿ ಅಂದರೆ ನೀನು ಪುಣ್ಯವಂತ ಕಣಯ್ಯ ನಿಜವಾಗ್ಲು. ನೀನು ಯುವರ್ ಎ ಗ್ರೇಟ್ ಪರ್ಸನ್, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ನಡೀತಾ ಇದೆ, ನೀನು ಏನಾದರೂ ಈ ಪ್ರಪಂಚ ಸಾಧನೆ ಮಾಡ್ತೀಯ ಅಂತ ಅರ್ಥ. ಹಾಗಾಗಿ ಅವನು ರಾಜ ನೋಡಿದಂತೆ, ಒಂದು 10 ಸಲ 20 ಸಲ ಎಷ್ಟೆಷ್ಟೋ ಕಟ್ತು, ಕೆಳಗೆ ಬೀಳ್ತಾಯಿತ್ತು, ಕೊನೆಗೆ ಕಟ್ಟೇ ಬಿಡ್ತು. ಅವ್ನು ಕೂತ್ಕೊಂಡು ಯೋಚನೆ ಮಾಡ್ದ, ಅಯ್ಯಯ್ಯೋ ಅಲ್ಲ, ಒಂದು ಸಾಮಾನ್ಯ ಜೇಡ 5 ಸಲ ಟ್ರೈ ಮಾಡ್ತು, 6 ಸಲ ಟ್ರೈ ಮಾಡ್ತು, ಅರ್ಧಕ್ಕೆ ಬಂತು, ಕಾಲ್ಬಾಗ್ ಬಂದು ಕೆಳಗೆ ಬಿದ್ದೋಯ್ತು. ಇನ್ನೊಂದು, ನಾನು ಇಷ್ಟು ದೊಡ್ಡ ರಾಜ್ಯ ಇಟ್ಕೊಂಡಿದ್ದವನೊಬ್ಬ, ನಾನು ಮನುಷ್ಯ ನರಮನುಷ್ಯ, ನಾನು ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ ಅಂತೇಳಿ ಮೇಲಕ್ಕೆದ್ದ. ಅವನು ಹೆಂಗೋ ತಪ್ಪಿಸ್ಕೊಂಡು ಹೋಗಿ ತಿರುಗಿ ಹೋಗಿ ಆ ಸಾಮ್ರಾಜ್ಯವನ್ನು, ಅವನ ರಾಜ್ಯವನ್ನು, ಸಾಮಂತ ರಾಜ್ಯವನ್ನು ವಶಪಡಿಸ್ಕೊಂಡು ಅವನು ದೊಡ್ಡ ರಾಜನಾದ. ಅಲ್ಲಿ ಏನು ತೋರಿಸ್ತದೆ ನಿಮಗೆ ಅಂದರೆ, ಈ IAS ಹಿಂಗೇನೆ, ಒಂದು ಸಲ ಹೋಗ್ತೀರಿ ಅರ್ಥ ಆಗಲ್ಲ, 8 ಸಲ ಅಟೆಂಡ್ ಮಾಡ್ತೀರಿ, ಬಿಡಬಾರ್ದು ನೀವು, ದಯಮಾಡಿ ಟಕ್ಕಂತ ಚೇಂಜ್ ಆಗಿಬಿಡಿ, ದಯಮಾಡಿ. ಏನೂ ಆಗಲ್ಲ ನಿಮ್ಮ ಜನ್ರೇಷನ್ಗೆ, ನಿಮ್ಮ ಅಪ್ಪ ಅಂದಿರು ಎಲ್ಲರೂ ತರ್ಕೋತಾರೆ, 4-5 ವರ್ಷ ತರೋಕ್ಕಾಗಲ್ವೇನಪ್ಪ ಸರ್, ನಮ್ಮ ಮನೇಲಿ ತುಂಬ ಬಡತನ, 4-5 ವರ್ಷ ತುಂಬ ಕಷ್ಟ ಆಯ್ತಾ ಸರ್ ಅನ್ನೋರು ಯಾರಪ್ಪ ಅಂದರೆ, ನಿಜವಾಗಿ ಓದಕ್ಕೆ ಮನಸ್ಸಿರೋರು ಯಾರು ಹೇಳಿ. ಇಲ್ಲ ಅಂದರೆ ನಮ್ಮಪ್ಪನ ತುಂಬ ಕಷ್ಟ, ಬೇಗ ಮದುವೆ ಆಗಬೇಕಂತೆ, ನಮ್ಮಜ್ಜಿ ಹೇಳ್ತಾಳೆ ನಮ್ಮಜ್ಜಿಗೆ ಕೆಮ್ಮು, ನಮ್ಮ ಮನೇಲಿ ರೂಮ್ ಇಲ್ಲ, ನಮ್ಮ ಮನೇಲಿ ಲೈಟ್ ಬ್ರೈಟ್ ಇಲ್ಲ, ನನ್ನ ಟ್ಯೂಷನ್ ಕೊಡಲಿಲ್ಲ, ಸತ್ಯನಾರಾಯಣ ಗೌಡರು ಬೈದ್ಬಿಟ್ರು, ಅವ್ರ ಹಂಗನ್ಬಿಟ್ರು ಹಿಂಗನ್ಬಿಟ್ರು ಅಂತ ಎಕ್ಸಿಟ್ ಆಗಿ ಬೇಜಾನ್ ಕಾಣ ಇರ್ತವೆ. ಬಟ್ ನಿನಗೆ ಓದಬೇಕು, ನಿನ್ಗೆ ತಿಂಗಳಿಗೆ ಒಂದು 5,000-6,000 ನಿಮ್ಮ ಅಪ್ಪ ಕೊಡಬೇಕು, ಎಲ್ಲ ಒಂದು ಕಡೆ ರೂಮ್ ಮಾಡ್ಕೋಬೇಕು, ಒಂದು ಚಿಕ್ಕ ರೂಮ್ ಮಾಡ್ಕೋಬೇಕು, 4-5 ಜನ ಸೇರಿ ಒಂದು ರೂಮ್ ಮಾಡ್ಕೋಬೇಕು, ಈ ಥರ ಯಾವುದೋ ಒಂದು ಫ್ರೀ ಟ್ಯೂಷನ್ ಬರಬೇಕು, ಟ್ಯೂಷನ್ ಕಟ್ಟಕ್ಕೆ ದುಡ್ಡಿಲ್ಲ, ಒಂದು 5,000 ಕೊಟ್ಟರೆ ನಿನಗೆ ಎಲ್ಲ ಪುಸ್ತಕ ಬಂದ್ಬಿಡ್ತವೆ, ಟೆಕ್ಸ್ಟ್ ಬುಕ್ ನಿನ್ಗೆ ಕೊಡ್ತಾ ಹೇಳ್ತೀನಿ, DD ಬಸ್ಸು ಆಗ್ಬೋದು, ಈಗ ಎಕನಾಮಿಕ್ಸ್ ಬಂದು ರುದರ ಗೊತ್ತಲ್ಲವು, ಪುಸ್ತಕಗಳು ಯಾರು ಹೇಳಿಲ್ವ ನಿಮಗೆ, ಪುಸ್ತಕಗಳು ಹೇಳಿಲ್ವಾ, ಹೇಳ್ತೀನಿ, ವೇಟ್ ವೇಟ್ ಮಾಡಿ, ನನಗೆ ನಿಮಗೆ ನಾವು ಗೌಡರಿಗೆ ಒಂದು ವಾಟ್ಸಪ್ಪೇ ಕಳಿಸ್ಬಿಡ್ತೀನಿ ಬೇಕಾದ್ರೆ, ಅದನ್ನೆಲ್ಲ ದಯಮಾಡಿ ಹಂಚ್ಬಿಡಿ. ಆಮೇಲೆ ಇನ್ನೊಂದು ನಿಮಗೆ ಮರ್ತುಬಿಡ್ತೀನಿ, ಲಾಸ್ಟ್ ಟೈಮ್ ಹೇಳಲ್ಲ ಸರ್, ನಿಮಗೆ ಇನ್ನೊಂದು ಆಪ್ಷನ್ ಇದೆ ದಯಮಾಡಿ. ನೀವು IAS ತುಂಬ ಒಳ್ಳೆ, ನಾನು ಇನ್ನೂ ಟ್ಯೂಷನ್ ತಗೋಬೇಕು ಅಂತ, ಸರ್ಕಾರಿ ನೌಕರರ ಮಕ್ಕಳು ಬಿಟ್ಟು, ಸರ್ಕಾರಿ ನೌಕರ ಮಕ್ಕಳು ಎಷ್ಟು ಜನ ಇದಿರಲಿ, ಹಾಂ ನಿಮಗಿಲ್ಲ ಆಪರ್ಚುನಿಟಿ, ಸರ್ಕಾರಿ ನೌಕರರ ಮಕ್ಕಳಿಗೆ ಆ ಟ್ಯೂಷನ್ ಸೆಂಟರ್ ಸಿಗಲ್ಲ. ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಬ್ಯಾಕೋ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ IAS ಟ್ರೈನಿಂಗ್ ಕೊಡ್ತಾರೆ, ನಿಮ್ಗೆ ಗೊತ್ತಾ, ಗೊತ್ತಿಲ್ವಾ, ಈಗ ಕಾಲ್ ಮಾಡ್ತಾರೆ ಈಗ, ಯಾವುದಿದು ಕರೆಕ್ಟ್ ಈಗಲೇ ಕಾಲ್ ಮಾಡ್ತಾರೆ, ಏನು ಕಾಲ್ ಮಾಡ್ತಾರೆ ಈಗ, ಈ ಏಪ್ರಿಲ್ ಅಲ್ಲ, ಇನ್ನೊಂದು 15-20 ದಿನದಲ್ಲಿ ಕಾಲ್ ಆಗುತ್ತೆ ನಿಮಗೀಗ,
ದಯಮಾಡಿ ತಾವೆಲ್ಲ ಗುರುತಾಕೊಳ್ಳಿ. ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರಬೇಕು ನೀವೆಲ್ಲ. ಸೋಷಿಯಲ್ ವೆಲ್ಫೇರ್ ಆಫೀಸು, ಎಸ್ ಸಿ ಎಸ್ ಟಿಗಳಾದರೆ ಸೋಷಿಯಲ್ ವೆಲ್ಫೇರ್ ಆಫೀಸಲ್ಲಿ, ಇಲ್ಲಾಂದರೆ ಬಿ ಸಿ ಎಂ ಆಫೀಸ್ ಅಂತ ಒಂದಿರ್ತದೆ. ತಿಳ್ಕೊಬೇಕು ನೀವೆಲ್ಲ. ನೀವೆಲ್ಲ ತಿಳ್ಕೊಳ್ಳೋದು ಏನು ಭಾಳ, ತಹಸೀಲ್ದಾರ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಎ ಸಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಡಿ ಸಿ ಅಂದರೆ ಡಿ ಸಿ ಗೊತ್ತಿರ್ತದೆ, ಸಬ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಎಡೆ ಗೊತ್ತಿರೋದು, ಮಿಕ್ಕದವು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಏನು ಅಂತ ಒಂಚೂರು ಯಾರಿಗೂ ಗೊತ್ತಿರಲ್ಲ. ದಯಮಾಡಿ ತಿಳ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಗಮನಿಸಿ, ಎಲ್ಲೋ ನಿಂತಿರ್ತೀರಿ, ಇದೇನಿದು, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಹಾಕಿರ್ತಾರೆ. ಇದು ಯಾವ ಡಿಪಾರ್ಟ್ಮೆಂಟ್ ಇದು? ಆಸಕ್ತಿ ತಿಳ್ಕೊಬೇಕು ಯಾರೋ ಒಬ್ಬನ. ಸರ್, ನನ್ನಂಥವ್ರು ಯಾರೋ ಒಬ್ಬನ ಕೆಣಕಿದ್ರು ಸಾಕು, ಹೇಳ್ತಾನೆ ಅವನೇ. ಯಾವುದಕ್ಕೆ? ಐ ಎ ಎಸ್ ಕೆ ಎಸ್ಕಾ ನೋಡಿ, ಈ ತಿಂಗಳು 31 ಲಾಸ್ಟು, ಅಂದರೆ ಮೇ 31 ದಯಮಾಡಿ ನೀವೆಲ್ಲ ಹಾಕಿ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವೆಲ್ಲ ಸೆಲೆಕ್ಟ್ ಆದರೆ ನಿಮ್ಮನ್ನು ಹೈದರಾಬಾದು, ಡೆಲ್ಲಿ ಮತ್ತು ಬ್ಯಾಂಗ್ಳೂರು ಮೂರು ಕಡೆ, ಸದ್ಯಕ್ಕೆ ಈಗ ಮೂರು ಕಡೆ ಫ್ರಾಂಚೈಸಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಫ್ರೆಂಡೇ, ಅಂದರೆ ನಾನು ಬೇಕಾದ್ರೆ ಸಿ ಎ ಓ, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಹೇಶ್ ಅಂತ ನನ್ನ ಫ್ರೆಂಡೇ ಇದ್ದಾರೆ, ಅವನೇ ಆಯ್ಕೆ ಮಾಡೋದೆಲ್ಲ. ನಾವೆಲ್ಲ ಟೆಂಡರ್ ಕರಿತೀವಿ, ಟೆಂಡರ್ ಕರೆದು ಯಾರು ಕಡಿಮೆ ಟ್ಯೂಷನ್ಗೆ ಅಪ್ಲೈ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡಿ ನಾವು ಡೆಲ್ಲಿಗೆ, ಹೈದರಾಬಾದ್ಗೆ ಇವ್ರು ಕಳಿಸ್ತೀವಿ. ಜೊತೆ ನಿಮಗೆ 1.5 ಲಕ್ಷ 2 ಲಕ್ಷ ರಾವ್ ಇನ್ಸ್ಟಿಟ್ಯೂಷನ್ ಗೊತ್ತಾ ನಿಮಗೆ? ದೊಡ್ಡ ದೊಡ್ಡ ಐ ಎ ಎಸ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ ಗೊತ್ತಿದ್ದಲ್ಲ, ಹೈದರಾಬಾದಲ್ಲಿ ಯಾವ್ಯಾವುದು ಮತ್ತು ಡೆಲ್ಲಿಲಿ ಯಾವ್ಯಾವು ಗೊತ್ತಾಗ್ತಲ್ಲ ನಿಮಗೆ. ಅಡ್ವರ್ಟೈಸ್ಮೆಂಟ್ ಯಾವುದು ಇದರಲ್ಲಿ ನ್ಯೂಸ್ ಓದ್ತಿರಲ್ಲಪ್ಪ, ಕ್ರಾನಿಕಲ್ಲು, ಕಂಪ್ಯೂಟರ್ ಸಕ್ಸಸ್ ರಿವ್ಯೂ, ಅದೊಂದು ಸಿ ಎಸ್ ಆರು ಮತ್ತು ಕ್ರಾನಿಕಲ್ ಇದೆಯಲ್ಲ, ಅದರಲ್ಲೆಲ್ಲ ತೆಗೆದ್ರೆ ನಿಮ್ಮ ಪೇಜ್ಗೂ ಎಲ್ಲ ಐ ಎ ಎಸ್ ಸೆಂಟ್ರ್ಗಳು ಬರೀ ಅಲ್ಲಿ. ಇದರಲ್ಲಿ ಡೆಲ್ಲಿಲಿ ಯಾವ ನಗರ ಅದು? ನೆಹರು ನಗರನ ಯಾವ್ದು ನಗರ ಅದು? ಆಜಾದ್ ನಗರ ಅಲ್ಲ, ರಾಜೇಂದ್ರ ನಗರ, ಸಾರಿ ರಾಜೇಂದ್ರ ನಗರ. ಬೆಂಗಳೂರಲ್ಲಿ ಯಾವುದು ಹೇಳಿ ನೋಡೋಣ, ವಿಜಯನಗರ. ವಿಜಯನಗರ ಇಸ್ ದಿ ಹಬ್ ಆಫ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ಸ್, ಅಲ್ಲಿ ರಾಜೇಂದ್ರ ನಗರ ಇಸ್ ದಿ ಹಬ್ ಆಫ್ ಎ ಕಾಂಪಿಟೇಟಿವ್ ಸೆಂಟರ್ನಿಂದ. ಇದರಲ್ಲಿ ಯಾವುದೋ ಒಂದಿದೆ, ಹೈದರಾಬಾದಲ್ಲಿ ಒಂದು ಸೆಂಟರ್ ಇದೆ, ಎಲ್ಲ ಆ ಕಡೆನೇ ಎಲ್ಲ ಇದಾಗಿರ್ತವೆ. ಹಾಗಾಗಿ ನಿಮ್ಮ ಅಲ್ಲಿ ಹೋಗಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮ 1 ವರ್ಷಕ್ಕೆ ಒಂದು ಪ್ಯಾಕೇಜ್ಗೆ 1.5 ಲಕ್ಷ, ನಾವಿದ್ದಾಗಲೇ 1.5 ಲಕ್ಷ ಇತ್ತು. ಈಗಾಗಲೇ ಮೋಸ್ಟ್ಲಿ ರಾವಣ್ ರಾವ್ ಎಲ್ಲ ಹೋಗ್ಬೇಕಾದ್ರೆ 2.5-3 ಲಕ್ಷ, ಮತ್ತು ಡೆಲ್ಲಿ ಉಳ್ಕೋಬೇಕು ಅಂದರೆ ನಿಮಗೆ ತಿಂಗಳಿಗೆ 8 ಲಕ್ಷ ಎಕ್ಸ್ಪೆನ್ಸಸ್ ಬರುತ್ತೆ, ಸಾರಿ 8,000 ಎಕ್ಸ್ಪೆನ್ಸಸ್ ಬರುತ್ತೆ ನಿಮಗೆಲ್ಲ, 8,000-10,000. ಅದನ್ನು ನಿಮಗೆ ತಿಂಗಳಿಗೆ 5,000-10,000 ಇದೆ ಅದು, ಅದನ್ನು ನಿಮಗೆ ಫುಲ್ಲು ಎಕ್ಸ್ಪೆನ್ಸಸ್ ಕೊಟ್ಟು ನಿಮಗೆ ಸ್ಟೈಪೆಂಡ್ ಕೊಡ್ತಾರೆ ನಿಮಗೆ. ಇದನ್ನು ಗುರುತಾಕಿ ದಯಮಾಡಿ 31ಕ್ಕೆ ದಯಮಾಡಿ ನಿಮಗೆ SWD.NIC.IN ಅಂತ ಹೊಡೆದ್ರೆ ಅಲ್ಲಿ ಹೊಡೆದ್ರೆ ನಿಮಗೆಲ್ಲ ಸಿಗ್ತದೆ. ನಿಮಗೆ KSIAS ಫ್ರೀ ಟ್ಯೂಷನ್ ಅಂತ ಹೊಡೆದ್ರೆ PETC ಅಂತ ಇರುತ್ತೆ, PETC ಅಂತ ಒಂದು ಸೆಂಟ್ರು, PETC ಅಥವಾ SWD ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಹಂಗೆ ಚಗುವೇರ ಅಂತಕ್ಕಂಥ ಅವ್ನ ಬಗ್ಗೆ ದಯಮಾಡಿ ಓದಿ, ಅವ್ನ ಬಗ್ಗೆ, ಅವ್ನ ಲವ್ ಸ್ಟೋರಿ. ಮೋಟಾರ್ಸೈಕಲ್ ಡೈರಿ ಅಂತ ಇದೆ ಒಂದೊಂದು, ಮತ್ತು ಚಗುವೇರ ಕ್ಯೂಬಾ ಅರ್ಜೆಂಟೈನಾದ್ರೂ ಹುಡ್ತಾನೆ ಅವನು. ಅವನ ಕತೆ ನೋಡ್ಬಿಟ್ರು ನೀವು, ನಿಮ್ದು ಏನೂ ಅಲ್ಲ. ಅವನು ಹುಟ್ಟಿದ 1ನೇ ವರ್ಷದಿಂದ ಭಯಂಕರ ಅಸ್ತಮ ಅಸ್ತಮ ಅಂದ್ರೆ ಅಂತಿಂತ ಅಸ್ತಮ ಅಲ್ಲ, ಗೊತ್ತಾ ನಿಮ್ಗೆ ಅಸ್ತಮ ಹೊಡ್ಕತಾ ಇರ್ಬೇಕು ಹಿಂಗೆ, ನಿಮ್ಗೆ ಗೊತ್ತಿರ್ಬೇಕು. ಯಾರೋ ಕೆಲವರು ಇದನ್ನ ಹೊಡ್ಕತಾರೆ ನಿಮಗೆ ಅಸ್ತಮ, ಅದು ಅಸ್ತಮ ಅಳಿತಾ ಇರ್ತದೆ ಉಸಿರು. 1ನೇ ವರ್ಷದಿಂದ ಅವನು ಸಾಯೋವರೆಗೂ, 39ನೇ ವರ್ಷ ಸಾಯೋವರೆಗೂ ಕೂಡ ಅವನ ಭಯಂಕರ ಇನ್ನಿಲ್ದಂತೆ ಪೀಡಿಸ್ತಾ ಇತ್ತು ಅವನ್ನ. ಇಸ್ ಎ ವೆರಿ ಇಂಟೆಲಿಜೆಂಟ್. ಅವನಿಗೇನಪ್ಪ ಅಂತಂದರೆ ಆಗಿನ ಸಾಮಾಜಿಕ ಪರಿಸ್ಥಿತಿ ಮೇಲೆ ಭಯಂಕರ ವಿಶ್ವಾಸ ಅವನಿಗೆ. ಈಸ್ ಎ ಡಾಕ್ಟರ್, ನಿಮ್ಗೆ ಗೊತ್ತಿರಲಿ, ಈಸ್ ಎ ಫ್ಯಾಂಟಾಸ್ಟಿಕ್ ಡಾಕ್ಟರ್. ಅವನು ಡಾಕ್ಟರ್ ಓದ್ದವನು, MBBS ಓದಿದ್ದು ಕ್ಯೂಬ್ ಅರ್ಜೆಂಟೈನಾದಲ್ಲಿ. ಅವನು ಇಡೀ ನಾರ್ತ್ ಸೌತ್ ಅಮೇರಿಕನ, ಸಾರಿ ಅಷ್ಟೊತ್ತಾಗಲೇ ಅಮೇರಿಕ ಪ್ರಜಾ ಸಾಮ್ರಾಜ್ಯಶಾಹಿಯಲ್ಲಿ ಮುಳುಗಿರ್ತಾನೆ. ಅವನು ಸಾಮ್ರಾಜ್ಯಶಾಹಿ ವಿರೋಧಿ, ಇಂಗ್ಲೀಷ್ನಲ್ಲಿ ಏನಂತ ಇಂಪೀರಿಯಲಿಸಮ್, ಈಸ್ ಎ ಅಪೋಸರ್ ಆಫ್ ಇಂಪೀರಿಯಲಿಸಮ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ, ಇವತ್ತು ಪುಟಿನ್ ಮಾಡ್ತಾ ಇರೋದು ಅದನ್ನೇ. ಅವನು ಇಂಪೀರಿಯಲಿಸಮ್ ದೊಡ್ಡ ವಿರೋಧಿ ಅವನು, ಕ್ಯೂಬಾದಲ್ಲಿದ್ದ ಅವನು. ಇಂಥವರೆಲ್ಲ ಸ್ಫೂರ್ತಿ ಆಗ್ಬೇಕು ನಮಗೆ. ನಿಮಗೇನಿಲ್ಲ. ಅವನಿಗೆ ಅಂತ ಅಸ್ತಮ ಕಾಟಾದರೂ ಕೂಡ ಬರೀ ಒಂದು ಸೈಕಲಲ್ಲಿ, ಒಂದು ಮೋಟರ್ ಸೈಕಲ್, ಹಳೆಯದೊಂದು ಮೋಟರ್ ಸೈಕಲ್, ಅವನ ಫ್ರೆಂಡ್ ಎಮೋಲೇನಲ್ಲ ಏನೋ ಅವನ ಹೆಸರಿದೆ, ಅವರಿಬ್ಬರು ಸೇರ್ಕೊಂಡು ಇಡೀ ಸೌತ್ ಅಮೇರಿಕಾವನ್ನು ಸುತ್ತಾರೆ. ಅರ್ಜೆಂಟೀನಾ, ಕ್ಯೂಬಾ, ಚಿಲಿ ಅಲ್ಲೆಲ್ಲ ನೋಡ್ತಾರೆ. ಆಗಿನ ಕಾಲದಲ್ಲಿ 1800 ವಿಷಯದಲ್ಲಿ ಅವರೆಲ್ಲ 1827 ಹುಟ್ಟಿದ್ದವರು. ಆ ಟೈಮಲ್ಲೆಲ್ಲ ಅವರು ಅಂಬೇಡ್ಕರ್ಗಿಂತ ಅವರು ಸ್ವಲ್ಪ ದೊಡ್ಡವರು. ಅವಾಗ ಹೋಗಿ ನೋಡ್ತಾರೆ ಏನು ಎಲ್ಲ ಕಡೆ ಅಮೇರಿಕಾ ಆಕ್ರಮಿಸ್ಕೊಂಡ್ಬಿಟ್ಟೆ, ಎಲ್ಲ ಗಣಿಗಳು, ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಎಲ್ಲ ಅಮೇರಿಕದ ವಸ್ತಲ ಐತೆ, ಇಲ್ಲಿಂದ ಮಿಂಟ್ ಮಾಡೋದು ಅಮೇರಿಕದ. ಅಮೇರಿಕ ಇವತ್ತು ಹೇಳ್ತಾರಲ್ಲ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಹಾಗೆ ಹೀಗೆ ಅಂತ, ಅವರಂತ ಇದು ಮಾಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಅದು ವಿರೋಧಿಸ್ತಾ, ಅದು ವಿರೋಧಿಸಿದಾನೆ. ಇವತ್ತು ನೆನಪಿರಲಿ ನಿಮಗೆ, ಅವ್ರು ವಿರೋಧಿಸಿ ಅವನು ಅವಾಗ ಆ ಟೈಮಲ್ಲಿ ಕರೆಕ್ಟ್ ಅವನೇ ಅರ್ಜೆಂಟೈನಾ ಹುಟ್ಟಿದ್ದ ಅರ್ಜೆಂಟ್ ಅಜ್ ಅವ್ನು ನೋಡಿ ಅವ್ನು ಎಷ್ಟು ಬ್ರಾಡ್ ವ್ಯೂ ಇದೆ ಅಂತ. ನೀವು ಅಂದರೆ ಮೈಸೂರು ಬಿಟ್ಟು ಹೊರಗಡೆ ಗೊತ್ತಿಲ್ಲ, ಒಂಟಿ ಕೊಪ್ಪಲು ಬಿಟ್ಟರೆ ಆ ಪಕ್ಕದ ಯಾವುದೋ ಒಂದು ಇನ್ನೊಂದು ಯಾವುದೋ ಒಂದು ಸುಭಾಷ್ ನಗರ ಗೊತ್ತಿರಲ್ಲ ನಿಮಗೆ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ದೊಡ್ಡ ನಾಲೆಡ್ಜ್ ಬ್ರಾಡಾಗಿ ಥಿಂಕ್ ಮಾಡಬೇಕು. ಅದಕ್ಕೆ ನೀವು IAS ಓದಿ ಅಂತ ಯಾಕೆ ಅಂತೀರಿ ಅಂತಂದರೆ, FDA ಓದಿದ್ರೆ ಬರೀ ITI ಓದ್ತೀನಿ, ನೀನು IAS ಓದಿದ್ರೆ ಓದಕ್ಕೆ ಟ್ರೈ ಮಾಡ್ತೀಯ, ತಿಳ್ಕೊತೀನಿ ನೀನು ಅಟ್ಲೀಸ್ಟು.
ಕೊನೆಗೆ ನಿನಗೆ ಭೌತಿಕ ತೃಪ್ತಿ ಬರುತ್ತೆ, 20,000 ಸಂಬಳ ಬರುತ್ತೆ. ಐ ಎ ಎಸ್ ಆಫೀಸರ್ಗೆ 120,000 ಬರುತ್ತೆ, ಅಕಸ್ಮಾತ್ ನಿನಗೆ ಐ ಎ ಎಸ್ ಫೇಲ್ ಆಗ್ಬಿಟ್ಟು ಎಫ್ ಡಿ ಎ ಸಿಕ್ಕಿದ್ರು 20,000 ಸಂಬಳ ಬರುತ್ತೆ. ಆ 20,000 ಸಂಬಳ ಬಂದರು ನಿನಗೆ ಐ ಎ ಎಸ್ಗೆ ಆಳವಾಗಿ ಓದಿದರೆ ನಿನಗೆ ಭೌತಿಕ ತೃಪ್ತಿ ಇರುತ್ತೆ, ನಿನ್ನ ಕೈಗೆ ಚಗುವೆರ ಸಿಕ್ಕಿದ್ರು ಸಾಕು, ನಿನ್ನ ಲೈಫ್ ಉದ್ಧಾರ ಆದಂಗೆ. ಬಹಳ ಕಡಿಮೆ ದಾಖಲೆ ಆಗಿದೆ ಅವನ ಬಗ್ಗೆ, ತುಂಬ ಅವನ ಸ್ನೇಹಿತರುಗಳು ಹೇಳಿರ್ತಕ್ಕಂಥದ್ದು ಭಯಂಕರ ಅಸ್ತಮದ ನಡುವೆನೂ ಕೂಡ ಅವನು ಎಂಥ ಹೋರಾಟಕ್ಕೆ ಅಣಿಯಾಗ್ತಾನೆ ಅಂತಂದರೆ, ಅಷ್ಟು ಫಿಡೆಲ್ ಕ್ಯಾಸ್ಟ್ರೋ ಗೊತ್ತಾ ನಿಮಗೆ, ಫಿಡೆಲ್ ಕ್ಯಾಸ್ಟ್ರೋ ಅವರು ಆ ಕ್ಯೂಬಾದಲ್ಲಿ ಸರ್ವಾಧಿಕಾರತ್ವವನ್ನು ವಿರೋಧಿಸಿ ಅಲ್ಲಿ ಅವರು ಹೋರಾಟ ನಡೆಸ್ತಾ ಇರ್ತಾರೆ. ಈ ಎಸ್ ಜಾಯಿನ್ ಫಿಡೆಲ್ ಕ್ಯಾಸ್ಟ್ರೋ, ಹೋಗಿ ಫಿಡೆಲ್ ಕ್ಯಾಸ್ಟ್ರೋ ಜೊತೆ ಸೇರ್ಕೋತಾನೆ. ಇವನು ಹೋದ ತಕ್ಷಣ ಆ ಫಿಡೆಲ್ ಕ್ಯಾಸ್ಟ್ರೋ ಯುದ್ಧದ ಗತಿನೇ ಬದಲಾಗೋಯ್ತದೆ. ಇವನು ಭಯಂಕರ ಇದು ಏನು ಯಾವ ಯುದ್ಧ ಅದು, ಗುಡ್ಡೆಗಾಡಲ್ ಮಾಡ್ತಾರಲ್ಲಪ್ಪ ಅದು ಯುದ್ಧ ಯಾವುದು, ಗೆರಿಲ್ಲಾ ಯುದ್ಧ, ಗೆರಿಲ್ಲಾ ಯುದ್ಧ. ಡಾಕ್ಟರ್ ಬಹಳ ಸೊಫೆಸ್ಟಿಕೇಟೆಡ್ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ, ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ, ಅಗರ್ಭ ಶ್ರೀಮಂತರ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು. ಅವ್ರ ಅಪ್ಪ ಎಲ್ಲ ಭಾಳ ಚೆನ್ನಾಗಿದ್ರು, ನಮ್ಮ ಥರ ನಿಮ್ಮ ಥರ ನೇಗಿಲು ಪಾಗಲು ಉತ್ಕೊಂಡಿದ್ರೆ ನನಗೆ ಗೆರಿಲ್ಲಾ ಯುದ್ಧ ಕಡಿಮೆ, ನನಗೆಲ್ಲ ನಾವೆಲ್ಲ ಭಾಳ ಚಿಕ್ಕಂದಲ್ಲೆಲ್ಲ ಮುಳ್ಳನ್ ಬೇಲಿ ಕಡ್ಕೊಂಡು ಇವೆಲ್ಲ ಮಾಡಿದವ್ರು, ನಾವೆಲ್ಲ ಫಸ್ಟ್ ಜನರೇಷನ್, ಅವೆಲ್ಲ ನಮ್ಗೆ ಅವೆಲ್ಲ ಲೆಕ್ಕಕ್ಕಿಲ್ಲ. ನಮ್ಮಂಥವ್ ಯುದ್ಧ ಮಾಡಿದ್ರೆ ಓಕೆ, ಅವ್ನು ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ನು ಎಂಥ ವಿಲ್ ಪವರ್ ಇರ್ಬೇಕು ಲೆಕ್ಕಾಕೊಳ್ಳಿ. ದೊಡ್ಡ ಗೆರಿಲ್ಲಾ ಯುದ್ಧಗಳನ್ನು ಹಿಡಿದು ಫಿಡೆಲ್ ಕ್ಯಾಸ್ಟ್ರೋನ ಅಧಿಕಾರಕ್ಕೆ ತರ್ತಾನೆ. ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರಕ್ಕೆ ತಂದಾಗ ಅವನ್ನ ಇವನು ಅಧ್ಯಕ್ಷ ಆಗಲ್ಲ, ಇವನು ಇದೇ ಬೇರೆ, ಅವನು ಫಿಡೆಲ್ ಕ್ಯಾಸ್ಟ್ರೋ ಅಧ್ಯಕ್ಷ ಆಗ್ತಾನೆ, ಕ್ಯೂಬಾದ ಅಧ್ಯಕ್ಷ. ಮನ್ಮನೆಯವರು ಬಿದ್ದರು ಗೊತ್ತಾ ಫಿಡೆಲ್ ಕ್ಯಾಸ್ಟ್ರೋ, ಗೊತ್ತಿತ್ತು ನಿಮಗೆ, ಮನ್ಮನೆ ಸತ್ತಿದ್ದವರು, ಒಂದು 15-17 ವರ್ಷ ಆಯ್ತು ನಾವು. ಫಿಡೆಲ್ ಕ್ಯಾಸ್ಟ್ರೋ ಅವರ ಕ್ಯಾಬಿನೆಟಲ್ಲೇ ಇವರಿಗೆ ಒಂದು ದೊಡ್ಡ ಮಂತ್ರಿ ಸ್ಥಾನ ಕೊಡ್ತಾರೆ, ಎಕನಾಮಿಕ್ ಏನೋ ಇದು ಎಲ್ಲ ಕೊಡ್ತಾರೆ ಅವಾಗ. ಅವನಿಗೆ ಎಕನಾಮಿ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ, ಫೈನಾನ್ಸ್ ಮಿನಿಸ್ಟರ್, ಇನ್ನೊಂದು 2-3 ಖಾತೆಗಳು ಕೊಡ್ತಾರೆ, ದೊಡ್ಡ ದೊಡ್ಡ ಖಾತೆಗಳು ಮಾಡ್ತಾರೆ. ಅವಾಗೆಲ್ಲ ಆ ಕ್ಯೂಬಾದ ಎಲ್ಲ ಜಮೀನು ವಶಪಡಿಸ್ಕೊಂಡು ಎಲ್ಲ, ಇವತ್ತು ಕ್ಯೂಬಾದಲ್ಲಿ ಯಾವ ಇದಿರೋದು, ಯಾವ ಇದು ಇದೇಳಿ ನೋಡೋಣ, ಕೇಳ್ತಾರೆ ಅದನ್ನು ಎಕ್ಸಾಮಲ್ಲಿ, ಕಮ್ಯುನಿಸ್ಟಲ್ಲಿ ಯಾವ ಗೌರ್ಮೆಂಟ್ ಇರೋದು, ಸಾರಿ ಕ್ಯೂಬಾದಲ್ಲಿ ಯಾವ ಗೌರ್ಮೆಂಟು, ಕಮ್ಯುನಿಸ್ಟ್ ದ ಪಕ್ಕಾ ಕಮ್ಯುನಿಸ್ಟ್ ಕಂಟ್ರಿ ಅಂದರೆ, ಬಿಕಾಸ್ ಆಫ್ ಈಸ್ ಇವರೆಲ್ಲ ಇವರು ವಿರೋಧಕ್ಕೆ ಬಂದಿದ್ದು. ಯಾಕೆಂದರೆ ಈ ಪ್ರೈವೇಟೈಸೇಷನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ, ಗೊತ್ತಾ ನಿಮ್ಗೆ ಏನು ಪ್ರೈವೇಟೈಸೇಷನ್ ಏನಾಗಿದೆ ಅಂತ, ನಮಗೆ ನಿಮಗೆಲ್ಲ ನಮ್ಗೆ ಬೇಕು ತಿನ್ನಕ್ಕೆ ಅನಿಸ್ತಾ ಇಲ್ಲ, ನಮಗೆ ನಮ್ಗೆ ಬೇಕು ಅಂದಿದ್ದು ಬಟ್ಟೆ ಹಾಕೋಕ್ಕಾಗಲ್ಲ, ನಮ್ಗೆ ಬೇಕು ಅಂದು ತಿನ್ನೋಕ್ಕಾಗಲ್ಲ. ನಿಮ್ಮಪ್ಪ ಕಂಡಕ್ಟರ್, ಕಂಡಕ್ಟ್ರೆ ಅವ್ನು ಲೈಫ್ ಪೂರ್ತಿ. ಕಮ್ಯುನಿಸಮ್ ಏನು ಗೊತ್ತಾ, ಸಮನಾಗ ಹಂಚು ಅಂತದೆ. ಇವತ್ತು ನೆನಪಿರಲಿ, ಇದು ಸುಮ್ಮನೆ ನಿಮಗೆ ಹುಡುಗಾಟಿಗೆ ಕೇಳೋದಲ್ಲ, 80% ಶೇಕಡ 10% ಜನಗಳು ತಾವಿದೆ ಇಂಡಿಯಾದಲ್ಲಿ. ಇದು ನಮ್ಮದು ಸೋಷಿಯಲಿಸ್ಟಿಕ್ ಡೆಮಾಕ್ರೆಟಿಕ್ ಕಂಟ್ರಿ ನಮ್ಮದು. ಇಲ್ಲಿ ಪ್ರೈವೇಟೈಸೇಷನ್ ಎಂಟ್ರಿ ಆಯಿತು 1994 ಮೊದಲಿಂದಲೂ ಇದೆ ಪ್ರೈವೇಟೈಸೇಷನ್ನು. ಇಲ್ಲಿ ಖಾಸಗಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅವನವನ ಸಾಮರ್ಥ್ಯದ ಮೇಲೆ ಅಂತ. ನಿನಗೆ ಸಾಮರ್ಥ್ಯ ಇದ್ರೆ ಸಂಪಾದನೆ ಮಾಡು. ಟಾಟಾ ಬರ್ಲಿನ ಸಾಮರ್ಥ್ಯ ಇತ್ತು ಸಂಪಾದನೆ ಮಾಡ್ದ, ಇನ್ನೊಬ್ಬ ಯಾರೋ ಸೇಟ್ಗೆ ಸಾಮರ್ಥ್ಯ ಇತ್ತು ಸಂಪಾದನೆ ಮಾಡ್ರಿ, ರಿಲಯನ್ಸ್ ಅಂಬಾನಿಗೆ ಇತ್ತು ಸಂಪಾದನೆ ಮಾಡ್ದ ಅಂತ ಹೇಳ್ತಾರೆ. ಆದರೆ 10% ಜನಗಳು ತಾವು, 80% ಸಂಪತ್ತಿದೆ. ಇದೇನು ಸರ್ ಹಿಂಗೆ ಹೇಳ್ತೀರಿ, ಜಮೀನೆಲ್ಲ ನಮ್ಮ ತಾವೇ ಇದಾರ, ಯಾವ ಜಮೀನು ತಗೊಂಡು ಏನು ಮಾಡ್ಕತ್ತೀಯ, ಈಗ ಇಲ್ಲ ಐತೆ ಜಮೀನು, ಆ ಜಮೀನಲ್ಲಿ ಇದು ಸಿಗ್ತದೆ, ಏನು ಯಾವುದೋ ಒಂದು ಅಪರೂಪದ ಒಂದು ಗಣಿ ಸಿಕ್ಬಿಡ್ತದೆ, ಆ ಜಮೀನು ನಿಮ್ಮ ಹತ್ರ ಇರ್ತದೆ. ಅದು ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ರಿಲಯನ್ಸ್ ಅಂಬಾನಿ ಅದನ್ನು ತಗೊಂಡು ನಿಮ್ಮನ್ನೆಲ್ಲ ತಗೊಂಡೋಗಿ ನೀಟಾಗೆಲ್ಲ ಹಿಂಗೆ ಈ ಬೆಕ್ಕಿನ ಮರಿ ಎತ್ಕತ್ತದಲ್ಲ, ಬೆಕ್ಕು ಬೆಕ್ಕಿನ ಮರಿ ಎತ್ಕೊಂಡು ಹಿಂಗೆ ತಗೊಂಡು ಆಚೆಗೆ ಬಿಸಾಕ್ತದಲ್ಲ, ಹಿಂಗೆ ಹಂಗೆ ತಗೊಂಡೋಗಿ ಎಲ್ಲ ಆಚೆಗೆ ಬಿಸಾಕ್ಬಿಟ್ಟು ಆ ಇಡೀ 200 ಎಕರೆ ಪ್ರದೇಶನ ವಶಪಡಿಸ್ಕೊಂಡು ಗಣಿಗಾರಿಕೆ ಶುರುವಾಯಿತದಲ್ಲಿ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಯಾವುದೋ ಒಂದು ಸಿಸೋಸಿಸ್ ಅಂತ ಯಾವುದೋ ಒಂದು ಒಳ್ಳೆ ಅಮೂಲ್ಯವಾದ ಒಂದು ಇದು ಸಿಕ್ಬಿಡ್ತು, ಅದು ಇದು ಸಿಕ್ಬಿಟ್ರೆ ಇಡೀ ಮೈಸೂರು ನಗರ ಡೆಮಾಲಿಷ್ ಮಾಡ್ಬಿಡ್ತಾರೆ ಬೇಕಾದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಮಸ್ ಮಾಡೋರು. ಅಂಥ ಅಧಿಕಾರ ಕೊಟ್ಟಿದ್ದೀರಿ, ನೀವು ಏನು ಮಿಸ್ ಕಾಡೋಕ್ಕಾಗಲ್ಲ. ನೋ ಕ್ರಾಂತಿ, ನೀನು ಕ್ರಾಂತಿ ಪಾಂತಿ ಹಂಗೆ ಹಿಂಗೆ ಮಾಡ್ಕೊಂಡು ಹೋಗಿದ್ರಿ, ಇವತ್ತು ಅಂಬೇಡ್ಕರ್ ವಾದಿಗಳೇ ಸಾಕಾಗಿತ್ತು ಎಲ್ಲ ಬಾಂಬಿಗೆ ಬಿಡೋರು. ಯಾವ ಕ್ರಾಂತಿ ಮಾಡೋಕೆ ಬಿಟ್ಟಿಲ್ಲ, ಎಲ್ಲ ನಿನ್ನ ಕೈಯನ್ನು ನಾವೆಲ್ಲ ಸರ್ಕಾರದವ್ರು ಕಟ್ಟಾಕ್ಬಿಟ್ಟಿದ್ದೀವಿ. ನಾನು ಸರ್ಕಾರದ ವಿರುದ್ಧ ಮಾತಾಡಬಾರ್ದು, ಆದರೂ ಮಾತಾಡ್ತೀನಿ ನಾನು. ನಿಮ್ಮ ಹತ್ರ ಏನೂ ಇಲ್ಲ, ಖಾಲಿ ಫೆಕೀರ್ ನೀವೆಲ್ಲ. ಗೌರ್ಮೆಂಟ್ ಕೂತ್ಕೊಂಡ್ರೆ ಕೂತ್ಕೋಬೇಕು, ಎದುರೊಂದು ಎದುರಬೇಕು ನಿಮ್ಗೆ, ಆ ಥರ ಇದೆ. ಏನು ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ ನೀನು. ಬಟ್ ಪ್ಲ್ಯಾನ್ ಆಗಿ ಮಾಡಬೇಕು, ಮತ್ತೊಬ್ಬ ಚಿಗುವೆಲ್ಲ ಬರಬೇಕು, ಮತ್ತೊಬ್ಬ ಭಗತ್ ಸಿಂಗ್ ಬರಬೇಕೇನೋ ಗೊತ್ತಿಲ್ಲ. ರಕ್ತಕ್ರಾಂತಿ ಆಗಬೇಕಾದ್ರೆ ಬೇಡ, ನಮ್ಮ ಮಣ್ಣಿಗಲ್ಲ, ನಮ್ಮ ಮಣ್ಣಿಗೆ ರಕ್ತಕ್ರಾಂತಿ ಹೊಂದ್ಕೊಳ್ಳಲ್ಲ. ಹಂಗಾಗಿದ್ರೆ ಗಾಂಧಿ ಫೋಟೋ ಹೇಳ್ತಿರಲಿಲ್ಲ, ಅಂಬೇಡ್ಕರ್ ಫೋಟೋ ಹೇಳ್ತಿರಲಿಲ್ಲ. ಈ ಪ್ರಪಂಚದಲ್ಲಿ ಅತ್ಯಂತ ಯಶಸ್ವಿ ಚಳುವಳಿ ನಡೆಸಿ ಯಾರಾದರೂ ಒಬ್ಬರು ರಕ್ತರಹಿತ ಕ್ರಾಂತಿ ಮಾಡಿ ದಲಿತರಿಗೆ ಹಿಂದುಳಿದವರಿಗೆ ಒಂದು ದೊಡ್ಡ ಸಂವಿಧಾನ ಕೊಟ್ಟವರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ. ಅವತ್ತೇನಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನಸ್ಸು ಮಾಡಿದರೆ ಇವತ್ತು ದೊಡ್ಡ ಯುದ್ಧ, ಇವತ್ತು ಸೇಮ್ ಇದ್ರ ಥರ ಇಂಡಿಯಾ ಒಂದು 4-5 ಕಂಟ್ರಿ ಆಗಿರ್ತಿತ್ತು. ಇವತ್ತು ಅಂಬೇಡ್ಕರ್ ಏನಾದರೂ ರಕ್ತಕ್ರಾಂತಿಗೆ ಅಯ್ಯಪ್ಪ ಇದು ಕೂಡ, ಇವತ್ತಿಗೂ ಕೂಡ ಅಂಬೇಡ್ಕರ್ ವಾದಿಗಳು ಯಾರೂ ಕೂಡ, ನಾನು ಕೂಡ ಅಂಬೇಡ್ಕರ್ ವಾದಿ, ಐ ಆಮ್ ಎ ಅಂಬೇಡ್ಕರಿಸಮ್ ಅಂಬೇಡ್ಕರ್, ನಾನು ಅಂಬೇಡ್ಕರ್ ವಾದಿ. ಅಂಬೇಡ್ಕರ್ ವಾದಿಗಳು ಯಾರೂ ಕೂಡ ಯಾವುದು ಕ್ರಾಂತಿ ರಕ್ತಕ್ರಾಂತಿಗೆ ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ. ರಕ್ತಕ್ರಾಂತಿಗೆ ಮನಸ್ಸು ಮಾಡಿದ್ರೆ ಇವತ್ತು ದೇಶ ಹೆಂಗಿರ್ತಿರಲ್ಲ, 5-6 ಕಂಟ್ರಿ ಆಗಿರ್ತಿತ್ತು. ದಲಿತರೆ ಸಪ್ರೇಟ್ ಕಂಟ್ರಿ ತಗತ್ತಿರು, ಗೊತ್ತಿರಲ್ಲ ನಿಮಗೆ? ದಲಿತರಿಗೆ ಸಪ್ರೇಟ್ ವೋಟಿಂಗ್ ಪವರ್ ಬೇಕು ಅಂತ ಕೇಳಿದ್ರು ಅಂಬೇಡ್ಕರ್, ಸ್ವಲ್ಪ ಸಾಫ್ಟ್ ಆಗಿ. ಅವರೇನು ರಕ್ತಕ್ರಾಂತಿಗೆ ಹೋಗಿದ್ರೆ ಅವ್ರು ದೊಡ್ಡದು, ಅವ್ರ ಹಿಂದೆ ಬಹಳ ಇರ್ತಿದ್ರು. ಯಾಕೆಂದ್ರೆ ಅವತ್ತಿನ ಎಲ್ಲ
ಎಲ್ಲ ಸ್ಲಮ್ ಪೀಪಲ್ ಎಲ್ಲ ಅವ್ರ ಜೊತೆನೇ ಇದ್ದಿದ್ದು, ಭಾಳ ಎಲ್ಲ ಬಿರ್ಕಿಗೆ ಯಾವನು ಹೇಳಿ, ಎಲ್ಲ ದನ ಎಂತೆಂಥ ಮಾಂಸಗಳನ್ನು ತಿನ್ಕೊಂಡು ಕಾಡಲ್ಲಿ ಬೆಳೆದಿರ್ತಕ್ಕಂಥವ್ರೆಲ್ಲ ಅವ್ರ ಜೊತೆ ಇದ್ರು, ಎಲ್ಲ ಬರೀ ದರಿದ್ರುಗಳು. ಅವರೆಲ್ಲ ಅವ್ರಿಗೆ ಅವ್ರ ಕುಡುಗೋಲು ತಗೊಂಡು ಅವ್ರ ಕೈಗೆ ಒಂದು ಸ್ವಲ್ಪ ಕತ್ತಿಗಳು ಕೊಟ್ಬಿಟ್ಟಿದ್ರೆ ಈ ದೇಶನ ಸೌಖ್ಯ ಬಂದ್ಬಿಟ್ಟಿರೋರೆಲ್ಲ ಅಂಥವ್ರಿದ್ದಿದ್ದು ಬಾಬಾ ಸಾಹೇಬ್ರ ಜೊತೆ. ಬಾಬಾ ಸಾಹೇಬ್ರು ಹಂಗೆ ಮಾಡಿದ್ರ ನೋ ತಗೊಂಡು ಹೋಗಿ ಪೆನ್ ಖಡ್ಗದ ಬದಲು ಪೆನ್ ತಗೊಂಡ್ರು ಅವರೊಬ್ಬರೇ. ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ಯಾರಾದರೂ ರಕ್ತರಹಿತ ಕ್ರಾಂತಿ ಮಾಡಿ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಗಾಂಧಿಗೆ ಈಕ್ವಲೆಂಟ್ ಆಗಿ ಅವ್ರನ್ನ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರೂ ಎಲ್ಲರ ಸೇವೆ ಇದೆ. ಹಂಗಂತ ಭಗತ್ ಸಿಂಗ್ನ ನಾನು ಇಲ್ಲ ಸರ್, ಅವರೊಂದು ಆ್ಯಂಗಲ್ಲು, ಅವ್ರಿಗೊಂದು ಬೇಕಾಗ್ತಾರೆ ನಿಮಗೆ. ಹಾಗಾಗಿ ಇರ್ತಾ ನೀವೇನು ಮಾಡಬೇಕು ಅಂತಂದರೆ, ಈ ದೇಶದ ಒಂದು ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡು ನೀವೇನು ಮಾಡಬೇಕು ಇದಂದರೆ, ನೀವು ಒಂದು ಸ್ವಲ್ಪ ಸೈಡ್ ಹೊರಡಬೇಕು ದಯಮಾಡಿ, ಅರ್ಥ ಮಾಡ್ಕೊಳ್ಳಿ. ನೀವೇನು ಅಂದರೆ ಬರೀ ನೀವು ನಿನ್ನ ಜಾಗದಲ್ಲೇ ಹೋಗ್ತೀನಿ, ನೀನು ಇಂಥ ಜಾಗದಲ್ಲೇ ಹೋಗ್ತೀನಿ ಅಂತಂದರೆ ನಿನಗೆ ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ದಕ್ಕಲ್ಲ. ಒಂದಷ್ಟು ನಿಮಗೆ ಪುಸ್ತಕಗಳ ಹೆಸರು ಹೇಳ, ಬರೀ ಇನ್ಸ್ಪಿರೇಷನ್ ಸ್ಪೀಚ್ ಆಯಿತು. ಈ ಪುಸ್ತಕಗಳನ್ನ ತಗೊಂಡು ಈ ಪುಸ್ತಕದಿಂದ ದಯಮಾಡಿ ಶುರು ಮಾಡಿ, ನಿಮಗೆ ಅರ್ಥ ಆಗಲಿ ಬಿಡಲಿ, ಈ ಚೆನ್ನಾಗಿ ಆಳವಾಗಿ ಓದಿ ಇದನ್ನು. ಇದಕ್ಕೆ ಆಲ್ಟರ್ನೇಟ್ ಆಗಿ ಯಾರಾದರೂ ಇಲ್ಲ, ಇದು ಚೆನ್ನಾಗಿಲ್ಲ, ಇನ್ನೊಂದು ಟೆಕ್ಸ್ಟ್ ಬುಕ್ ತಗೊಂಡು ಟೆಕ್ಸ್ಟ್ ಬುಕ್ ಮಾತ್ರ ತಗೊಳ್ಳಿ ನೀವು ಅಷ್ಟೇ. ಓದತ್ತಲ್ಲ, ಹಾಂ ಅದು ಮಾತ್ರ ತಗೊಳ್ಳಿ. ಒಂದು ನಿಮಿಷ, ಫೋನ್ಗಳು ಶುರುವಾಗ್ಬಿಡ್ತದೆ. ಈಗ ನಾನು ಪಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಇದೆ, ಇದು ಈಗಲೂ ಕೂಡ ನಾನು 10 ವರ್ಷದಿಂದ ಓದಿದರೂ ಕೂಡ ಈಗಲೂ ಎಲ್ಲರೂ ಇದೇ ಪುಸ್ತಕಗಳನ್ನು ಓದೋದು. ನಿಮಗೆಲ್ಲ ಗೊತ್ತು, ನೀವೆಲ್ಲ ಕುರುಕ್ಷೇತ್ರ ಮತ್ತು ಯೋಜನಾಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ ಕೈತಿ? ಸೊ ಎಲ್ಲ ಭಾಳ ಎಲ್ಬೋಡ್ಗಳಪ್ಪ ನೀವು. ಏ ದಯಮಾಡಿ ಹೋಗ್ರಪ್ಪ ನೀವು. ಕುರುಕ್ಷೇತ್ರ ಮತ್ತು ಯೋಜನಾ ಅಂತ ಒಂದು ಮ್ಯಾಗ್ಜಿನ್ ಇದೆ, ಗೊತ್ತಾ ನಿಮಗೆ? ಬೆಂಗಳೂರಿಗೆ ಹೋಗೋಕ್ಕಾಗಿದ್ರೆ ಹೋಗಿ. ಮೈಸೂರಲ್ಲಿ ಬ್ರ್ಯಾಂಚ್ ಇಲ್ಲ ಅನ್ಸುತ್ತೆ, ಬ್ರ್ಯಾಂಚಲ್ಲೂ ಇಲ್ಲ, ಮೈಸೂರಲ್ಲಿ ಬ್ರ್ಯಾಂಚ್ ಇಲ್ಲ. ನಾವೆಲ್ಲ ಬೆಂಗಳೂರಲ್ಲಿ ಬೆಳೆದು, ನಮಗೆ ನಾವು ನೇರವಾಗಿ ಹೋಗಿ ಮಾಡ್ತೀನಿ ನಾನು. ಎಲ್ಲ ಕಡೆ ಸಿಗುತ್ತೆ ಅದು, ಈಗೆಲ್ಲ ಇಲ್ಲ, ಈಗ ಎಲ್ಲ ಕಡೆ ಇದೆ. ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು ಅಂತಂದರೆ ಒಂದು 300-400 ವರ್ಷಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ರತಿ ತಿಂಗಳು ತಗೊಳ್ಳಿ ದಯಮಾಡಿ. ಯೋಜನಾ ಮತ್ತು ಕುರುಕ್ಷೇತ್ರ ಸುಮ್ಮನೆ ಓದಿ, ಇವೆಲ್ಲ ಗೊತ್ತಾಗುತ್ತೆ ನಿಮಗೆ. ವಾಟ್ ಈಸ್ ಬ್ಯೂರೋಕ್ರಸಿ ಎಲ್ಲ ಬರೆದಿರ್ತಾನೆ ಅದರಲ್ಲಿ. ಯಾವ ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡ್ತಾವ್ರೆ, ಈ ಜನಗಳು ಯಾವ ಥರ ಉದ್ಧಾರ ಮಾಡ್ತಾವೆ, ಈಗಿನ ಪ್ರೆಸೆಂಟ್ ಸಿಚುಯೇಷನ್, ವಾಟ್ ಈಸ್ ದ ಪ್ರೆಸೆಂಟ್ ಸಿಚುಯೇಷನ್ ಅಂತ ಗೊತ್ತಾಗುತ್ತೆ ನಿಮಗೆ. ಯೋಜನಾ ಮತ್ತು ಇದು, ಮತ್ತು ಅದ್ರ ಜೊತೆಗೆ ದಯಮಾಡಿ, ನಾನು ಪ್ರಜಾವಾಣಿ ಅಭಿಮಾನಿ ಅಲ್ಲ, ಪ್ರಜಾವಾಣಿ ಓದಿ, ಅದ್ರ ಜೊತೆಗೆ ಇನ್ಯಾವ್ದಾರು ನಿಮ್ಗೆ ಇಷ್ಟ ಆದರೆ ಒಂದು ದಿನಪತ್ರಿಕೆಯನ್ನು ಚೆನ್ನಾಗಿ ಓದಿ. ಬೇರೆ ಪೇಪರ್ನವ್ರು ಯಾರು ಇದ್ರೆ ಅಭಿಮಾನಿಗಳು ಬೇಜಾರು ಮಾಡ್ಕೋಬೇಡಿ, ಪ್ರಜಾವಾಣಿ ಒಂದು ಬಿಟ್ಟರೆ ಸದ್ಯಕ್ಕೆ ಬೇರೆ ಪೇಪರ್ಗಳು ಅಷ್ಟು ಚೆನ್ನಾಗಿ ಅಂದರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಮಿಕ್ಕದವೆಲ್ಲ ಮನೋರಂಜನೆಗೆ ತುಂಬ ಚೆನ್ನಾಗಿರ್ತದೆ. ಸೊ ಸುದ್ದಿಗಳು ಚೆನ್ನಾಗಿ ಓದೋಕ್ಕೆ ಖುಷಿ. ನಿಮ್ಮ ಅಪ್ಪನಿಗೆ ನಮ್ಮ ಅಂಥವ್ರಿಗೆಲ್ಲ ಅವರಿಗೆಲ್ಲ ಈ ಮಾಮೂಲು ಫ್ರೀ ಆಗಿರೋರಿಗೆ ನಾರೇಡಿ ತಿಳ್ಕೋಬೇಕು, ವಿಷಯ ತಿಳ್ಕೋಬೇಕು ಅನ್ನೋರು ಮಾತ್ರ ಪ್ರಜಾವಾಣಿ. ಒಂಥರಪ್ಪ ಮನೋರಂಜನೆ ಬೇಕು, ಕತೆ ಓದಬೇಕು, ಅವೊಂಥರ ಏನೋ ಅಂತ ರಂಜನೀಯವ ಕೊಲೆ ಹಂಗೆ ಹಿಂಗೆ ಈ ಥರದ ಸಿನಿಮಾ ಸುದ್ದಿಗಳು ಅವು ಇವೆಲ್ಲ ಬೇಕು ಅಂದರೆ ಬೇರೆ ಪೇಪರ್ ಓದ್ಕೋಬೋದು. ಬಟ್ ಪ್ರಜಾವಾಣಿ ಈಸ್ ಎ ವೆರಿ ಗುಡ್ ಪೇಪರ್ ಇನ್ ಕನ್ನಡ. ಇಂಗ್ಲೀಷಲ್ಲಿ ದಿ ಹಿಂದೂ ನಿಮ್ಗೆ ಅರ್ಗಿಸ್ಕೊಳ್ಳೋಕ್ಕಾದರೆ, ಆ ಮಟ್ಟದ ಇಂಗ್ಲೀಷ್ ಇದ್ದರೆ ಪ್ರಜಾವಾಣಿ ಓದಿ ಅಂದ ತಕ್ಷಣ ಪ್ರಜಾವಾಣಿ ಯಾವ ಥರ ಓದಬೇಕು ಅಂತ ಗೊತ್ತಲ್ಲ, ನಿಮ್ಗೆ ಹೇಳ್ಕೊಟ್ಟಿದ್ದಾರಾ? ದಯಮಾಡಿ ಪ್ರಜಾವಾಣಿ ಓದೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜು, ಸುಮ್ಮನೆ ನಿಮಗೆ ನಿಮ್ಮ 3 ಸುದ್ದಿ ತಿಳ್ಕೊಳ್ಳೋಕ್ಕೋಸ್ಕರ ಗೊತ್ತಲ್ಲ. ಸಾರಿ, ಫ್ರಂಟ್ ಪೇಜ್ ಚೆನ್ನಾಗಿ ಓದಿ. ಫ್ರಂಟ್ ಪೇಜಲ್ಲಿ ಆಯ್ಕೆ ಮಾಡ್ಕೋಬೇಕು ನೀವು ಈ ಏನೇನು ಅಂತ. ಫ್ರಂಟ್ ಪೇಜಲ್ಲಿ ಇರ್ತಕ್ಕಂಥವು ಸಾಮಾನ್ಯ ಕೊಟ್ಟಿರ್ತಾರೆ, ವಿಷಯ ತಿಳ್ಕೊಳ್ಳಿ ಎಲ್ಲನೂ. ಸೆಕೆಂಡ್ ಪೇಜು ಮತ್ತು ಥರ್ಡ್ ಪೇಜು ಮತ್ತು ಫೋರ್ತ್ ಇವೆಲ್ಲ ಲೋಕಲ್ ನ್ಯೂಸ್, ಅದು ಮೈಸೂರು ಸಂಬಂಧ ಅವು ಕೊಟ್ಟಿರ್ತಾರೆ. ಸುಮ್ಮನೆ ನಿಮ್ಗೆ ಬೇಕಾದ್ರೆ ಒಂಚೂರು ಕಣ್ಣಾಡಿಸಿ ಅಷ್ಟೇ. 4ನೇ ಪೇಜಿಗೆ ಬರ್ತೀರಿ, 4ನೇ ಪೇಜಿಗೆ ಬಂದಾಗಲೇ ಸ್ಟೇಟ್ದು ಕೊಟ್ಟಿರ್ತಾರೆ, ಸ್ಟೇಟ್ದು. ಸ್ಟೇಟ್ದೆಲ್ಲ ಇರ್ತದೆ, ಸ್ಟೇಟಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕಲ್ಲಿ ಯಾವುದೋ ಒಂದು ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತದೆ, ಅದನ್ನು ಕೆಲವು ಕಡೆ ಒಂದು ಸ್ವಲ್ಪ ವಿಶೇಷ ಬಂದಿರ್ತವೆ. ನಿಮಗೆ ರಂಜನೀಯವಾಗಿ ಒಂದು ಸ್ವಲ್ಪ ಪೊಲಿಟಿಕಲ್ ಸಿಚುಯೇಷನ್ ತಿಳ್ಕೋಬೇಕು ಅಂದರೆ ಅವು ಇವೆಲ್ಲ ಬೇಕು ಅಂದರೆ ಈ PSA ಎಕ್ಸಾಮ್, ಬರೀ PSA ಎಕ್ಸಾಮ್ ಇರ್ತದೆ. ಮತ್ತು ಇನ್ನೊಂದು ನೆಕ್ಸ್ಟು 5ನೇ ಪೇಜ್, 6ನೇ ಪೇಜ್ ಹೋದರೆ ಉಕ್ರೇನ್ ಯುದ್ಧ ಅವು ಇರ್ತವೆ. ನೆಕ್ಸ್ಟ್ ಆಮೇಲೆ ಲೆಫ್ಟ್ ಸೈಡಿಗೆ ಬಂದರೆ ಸಂಪಾದಕೀಯ ಇರುತ್ತೆ, ಗೊತ್ತಾ ನಿಮಗೆ? ಸಂಪಾದಕೀಯ ಅಂದ್ರೆ ಗೊತ್ತಾ, ಆ ಎಡಿಟೋರಿಯಲ್ ಪೇಜ್ ಇರುತ್ತೆ, ಅಲ್ಲೊಂದು ಸುಭಾಷಿತ ಇರುತ್ತೆ ನೋಡಿ ಮೇಲ್ಗಡೆ, ಸುಭಾಷಿತ ಕೆಳಗಡೆ ಒಂದು ಲೇಖನ ಇರುತ್ತೆ, ಅದಕ್ಕೆ ಕಡೆ ಸಂಗತ ಇರುತ್ತೆ, ಈ ಕಡೆ ರೈಟ್ ಸೈಡಲ್ಲಿ ವಾಚಕರವಾಣಿ ಇರುತ್ತೆ, ಒಂದು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಇದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಇದ್ರ ಎಡಿಟೋರಿಯಲ್ ಕಾಲಮಲ್ಲಿ ಪ್ರಜಾವಾಣಿಯವರು ಒಂದು ಅವರು ಒಂದು ವಿಶ್ಲೇಷಣೆ ಮಾಡಿರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ದಿನ ಪ್ರತಿ ಪೇಪರ್ನ ಎಡಿಟೋರಿಯಲ್ ಯಾರು ಓದಲ್ವೋ ನಿಮ್ಮ ಅಪ್ರಾಣೆ ಏಸ್ ಪಾಸ್ ಮಾಡೋಕ್ಕಾಗಲ್ಲ ನೀವು. ಅರ್ಥ ಆಯ್ತಾ? ಚೆನ್ನಾಗಿ ಓದಬೇಕದನ್ನು. 5 ಸಲ ಓದು ತಾಯಿ, ನಿನಗೆ ಅರ್ಥ ಆಗಲ್ಲ, ಇನ್ನು ಚಿಕ್ಕವಳಿದೆಯಾ, 4 ಸಲ ಓದು. ಇನ್ನು ಕೆಲವ್ರಿಗೆ ಅರ್ಥ ಆಗೋಯ್ತದೆ ಅವ್ರಿಗೆ, ಇನ್ನು ಕೆಲವ್ರಿಗೆ ಅರ್ಥ ಆಗುತ್ತೆ. ಪ್ರಜಾವಾಣಿ ಎಡಿಟೋರಿಯಲ್ ಯಾರಿಗೆ ಅರ್ಥ ಆಗೋಲ್ವೋ ಅಲ್ಲಿವರೆಗೂ ನೀವು ಇನ್ನೂ ಮೆಚೂರ್ ಆಗಿಲ್ಲ ಅಂತ ಅರ್ಥ. ಪ್ರಜಾವಾಣಿ ಎಡಿಟೋರಿಯಲ್ ಓದ್ಕೋಬೇಕು ನೀವು, ಓದತ್ತಲ್ಲ. ಮತ್ತೆ ವಿಜಯ ಕರ್ನಾಟಕನು ಓದಿ, ವಿಜಯ ಕರ್ನಾಟಕ ಎಡಿಟೋರಿಯಲ್ ಓದಿ, ಅಲ್ಲಿರ್ತಕ್ಕಂಥ ಲೇಖನಗಳು ಓದಿ. ಆ ಲೇಖನ ಪ್ರಜಾವಾಣಿಲಂತೂ ಭಾಳ ಬ್ಯೂಟಿಫುಲ್, ಪ್ರತಿ ದಿನವೂ ಕೂಡ ನೋಡಿ. ನೆನ್ನೆ ಕಡಲ್ ಕೊರೆತ, ಇವತ್ತು ಯಾವುದಿದೆ ಓದಿಲ್ಲ ನಾನು, ಇನ್ನ ಈ ಕಡೆ ಓದ್ಬೇಕಾದ್ರೆ ಹೋಗ್ತೀನಿ. ನಾನು ಒಂದು ದಿನವೂ ಕೂಡ ಪ್ರಜಾವಾಣಿಯ ಎಡಿಟೋರಿಯನ್ನ ಮಿಸ್ ಮಾಡಲ್ಲ. 5 ದಿನ ಓದೋಕ್ಕಾಗಲ್ಲ ಅಂದರೂ 5 ದಿನದ ಪೇಪರ್ ನಾನು ಹೆಂಡತಿಗೆ ಎತ್ತಿರ ಕೇಳಿರ್ತೀನಿ. 5 ದಿನದ ಪೇಪರ್ ತಗೊಂಡು ಯಾವತ್ತೋ ಒಂದು ದಿನ ಫ್ರೀ ಮಾಡ್ಕೊಂಡು 4 ಗಂಟೆ ಕೂತ್ಕೊಂಡು ಎಲ್ಲ ಎಡಿಟೋರಿಯಲ್ ಓದ್ತೀನಿ. ನನಗಿದು ಮೊದಲಿಂದಲೂ ಅಭ್ಯಾಸ, ಅದಕ್ಕೆ ನನ್ನ ನಾಲೆಡ್ಜ್ ಈ ಥರ ಇರ್ತಕ್ಕಂಥದ್ದು. ನಾನು ನಿರಳುಗಳವಾಗಿ ಇನ್ನೂ 1 ಗಂಟೆ 10 ಗಂಟೆ ಮಾತಾಡ್ತೀನಿ ಅಂದರೆ ಬಿಕಾಸ್ ಆಫ್ ದಿಸ್ ನಾಲೆಡ್ಜ್. ನಿಮ್ಗೆ ಇಡೀ ಪ್ರಪಂಚನ ಕಟ್ಕೊಡ್ತಾರಲ್ಲ ನಿಮಗೆ. ರೈಟ್ ಸೈಡ್ಗೆ ಈಗ ಒಂದು ಬಂದೈತೆ, ಒಳನೋಟ ಅಂತ, ಮತ್ತೆ ಆಳ ಆಗಲ್ಲ ಅಂತ, ಗೊತ್ತಾ? ರೈಟ್ ಸೈಡ್ಗೆ ಅದು ಈಗ ಪ್ರಜಾವಾಣಿಯವರು ಹೊರ ಕಂಡ್ರಿ, ನಮ್ಮ ಕಾಲದಲ್ಲಿ ಇರಲಿಲ್ಲ ಅದು.
ನಾವೆಲ್ಲ ಓದ್ಬೇಕಾದ್ರೆ ಸುಮಾರು ಒಂದು 2-3-4-5 ವರ್ಷದಿಂದ ಈಚೆಗೆ ಶುರು ಮಾಡಿದಾನೆ ಅದನ್ನು, ಮದ್ದಿರಲಿಲ್ಲ ಮೊದಲು ಅವನು. ಪ್ರಜಾವಾಣಿಯೂ ಕೂಡ ಇದು ಬರೋದು ಏನು, ಕೋವಿಡ್ ಶುರುವಾದ ಮೇಲೆ ಈ ಪುರವಣಿಗಳು ಅಂತ ಬರೋ ಗೊತ್ತಾ, ಎಲ್ಲ ಪುರವಣಿ ಸ್ಟಾಪ್ ಆಗಿದೆ ಗೊತ್ತಾ ನಿಮಗೆ, ಪ್ರಗತಿ ಇದು ಏನು ಕೃಷಿ ಪುರವಣಿ, ಸಿನಿಮಾ ಪುರವಣಿ. ಶುಕ್ರವಾರ ಆಯಿತು ಏನು ಕಲರ್ಫುಲ್ ಹಾಕ್ಕೊಳ್ಳೋರು, ಬೇರೆ ಬೇರೆ ಪೇಪರ್ ಅವರು, ಇವರು ಯಾರೋ ಉದಯವಾಣಿಯವರು ಇಷ್ಟು ಶುಕ್ರವಾರ ಬಂದರೆ ಆ ಫಿಲಮ್ನವು ಗೊತ್ತಾ, ಪ್ರಜಾವಾಣಿ ಬರೀ 4 ಪೇಜ್ ಕೊಡ್ತಿದ್ದ, ಈಗ ಅದು ಕ್ಯಾನ್ಸಲ್ಲು. ಯಾಕೆ ಅಂದರೆ ತಮಗೆ ಗೊತ್ತಿರಬೇಕು, ಅರ್ಥ ಮಾಡ್ಕೋತಾ ಇದ್ದೀರಿ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂತಂದರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಶ್ರೀಲಂಕಾ ಲೆವೆಲ್ ತಲುಪೋ ಮೊಮೆಂಟ್ ಇದೆ. ನಿಮ್ಗೆ ಗೊತ್ತಾ ಪ್ರಿಂಟ್ ನ್ಯೂಸ್, ನ್ಯೂಸ್ ಪ್ರಿಂಟ್ ಇಲ್ಲ, 8-10 ಆಲೆ ನ್ಯೂಸ್, ಇವರು ಯಾರೋ ಬುಕ್ನವರು ಪಬ್ಲಿಷರ್ಗಳು ಮುಚ್ಚಿಬಿಟ್ಟವ್ರೆ, ಬೀಗ ಹಾಕವ್ರೆ, ನ್ಯೂಸ್ ಪ್ರಿಂಟ್ ಸಿಗ್ತಾ ಇಲ್ಲ. 80 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ಆಗಿದೆ ನ್ಯೂಸ್ ಪ್ರಿಂಟ್ ಒಂದು ಮೀಟ್ರಿಗೆ. ನ್ಯೂಸ್ ಪ್ರಿಂಟ್ ಸಿಗ್ತಾ ಇಲ್ಲ. ದೇಶದ ಪರಿಸ್ಥಿತಿ ಎಷ್ಟಾಗ್ತಿದೆ, ರೆಫೋ ದರ ಎಷ್ಟಾಗ್ತಾ ಇದೆ ಗೊತ್ತಾ ನಿಮಗೆ. ಹಣಕಾಸಿನ ಮೊನ್ನೆ ಒಂದು ಬಂದಿತ್ತು ದೋಸೆ ಅರ್ಥಶಾಸ್ತ್ರ ಅಂತ, ಯಾರು ಓದಿದ್ರ? ಏನ್ರಯ್ಯ ನೀವು, ದೋಷೆ ಅರ್ಥಶಾಸ್ತ್ರ ಅಂತ ಅಂದ್ಬಿಡು, ಯಾವುದು ಹಣದುಬ್ಬರ ಮತ್ತು ನಿನ್ನ ಅಭಿವೃದ್ಧಿ ಸಂಬಂಧಪಟ್ಟಂಗೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ನನ್ನ ಹತ್ರ ಇದೆ, ನಾನು ಕಳ್ಸ್ಕೊಡ್ತೀನಿ ಬೇಕಾ ನಿಮಗೆ, ನಾನು ಅದನ್ನು ಫೋಟೋದ ಇಟ್ಕೊಂಡಿದ್ದೀನಿ. ಓ ಸಾರಿ ಸಿಗಲಿಲ್ಲ ನನಗೆ, ಅದು ಕಳೆದೋಗ್ಬಿಟ್ಟು ಪೇಪರ್, ಅದು ಹುಡುಕ್ತೀನಿ ಅದನ್ನು ಬಿಡಲ್ಲ. ಶನಿವಾರನೋ ಶುಕ್ರವಾರನೋ ಯಾವುದೋ ಒಂದು ವಾರ ಬಂದಿತ್ತು ಅಲ್ಲಿ, ಏಪ್ರಿಲ್ ತಿಂಗಳು ಎಂಡಲ್ಲಿ. ಅದನ್ನು ಇವರು ರಾಜನ್ ಗೊತ್ತಲ್ಲ, ಅವನು ಗವರ್ನರ್, ಮಾಜಿ ಗವರ್ನರ್ ಆಫ್ ಗವರ್ನರ್ ಜನರಲ್ ಆಫ್ ಇದು ಯಾವುದು RBI, ಅವನ ಹೆಸರೇನಪ್ಪ ಪೂರ್ತಿ ಹೆಸರು ರಾಜನ್ ಏನಪ್ಪ ಅದು, ರಘುರಾಮನ್ ಅಂತ ಅವರು. ಅವರು ಭಾಳ ಬ್ಯೂಟಿಫುಲ್ ಎಕನಾಮಿಸ್ಟು. ಬರೀ ನೀವೆಲ್ಲ ಒದ್ದಾಡ್ತಿರಲ್ಲ, ನೀವು ಬರೀ ಐ ಎ ಎಸ್ ಆಗಬೇಕು ಅಂತ, ಎಕನಾಮಿಸ್ಟ್ ಆಗ್ರಿ, ಮುಂದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಅದು. ನೀವೇನಾದರೂ ಆಸಕ್ತಿ ಇದ್ದರೆ ಅಕಸ್ಮಾತ್ ನಿಮ್ಗೆ ಐ ಎ ಎಸ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಎಕನಾಮಿಕ್ಸ್ ತಗೊಳ್ಳಿ, ಒಳ್ಳೊಳ್ಳೆ ಆಳ್ವಾಗಿ ಓದಿ. ಎಕನಾಮಿಕ್ಸು ಯಾವನ ಕೈಲೂ ಆಗಲ್ಲ, ಅದು ಸೈನ್ಸ್ ಓದ್ಬಿಡ್ತಾರೆ ಬೇಕಾದ್ರೆ ಫಿಸಿಕ್ಸ್ನ. ಬಟ್ ಎಕನಾಮಿಕ್ಸ್ ಇಸ್ ಎ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಸೋಷಿಯಲ್ ಸೈನ್ಸ್ ಸೈನ್ಸ್ಗಳಿದಾವಲ್ಲ ತುಂಬ ಡಿಫಿಕಲ್ಟ್ ರೀ ಅವೆಲ್ಲ. ಅದರಲ್ಲಿ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರೆ, ಅಂದರೆ ಹಣದುಬ್ಬರಕ್ಕೂ ನಿನಗೆ ನೀನು ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೂ ಭಾಳ ಸಿಂಪಲ್ ಆಗಿ ಒಂದು ದೋಷೆ ಅರ್ಥಶಾಸ್ತ್ರ ಅಂತ ಒಬ್ಬ ಇವರು ರಘುರಾಮನ್ ಅವರು ಎಕ್ಸ್ಪ್ಲೈನ್ ಮಾಡಿರೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಿ. ಇವನ್ ದೊಡ್ಡ ದೊಡ್ಡ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ರಲ್ಲ, ಅವ್ ಇವ್ರು ಕೆಲವಕ್ಕೆ RBI ಗವರ್ನರ್ ಆಗಿದ್ರಲ್ಲ, ಅವ್ರಿಗೆ ಅರ್ಥ ಆಗದಲ್ಲೇ ಇರೋದು. ಅವ್ರ ಅಮ್ಮ ಯಾವಾಗಲೂ ಒಂದು 2-3 ಸಲ ಕೇಳಿದ್ರಂತೆ, ಚೆನ್ನಾಗಿದೆ ಅದು. ಅಂಥವೆಲ್ಲ ಫೋಟೋ ತಗೊಳ್ರಿ, ಒಂದು ಸ್ಕ್ಯಾನ್ ಮಾಡ್ಕೊಳ್ರಿ, ಸ್ಕ್ಯಾಮ್ ಸ್ಕ್ಯಾನರ್ ಇರಬೇಕು ನಿಮ್ಮಲ್ಲಿ. ನನ್ನ ಹತ್ರ ಭಾಳ ಸ್ಕ್ಯಾಮ್ ಸ್ಕ್ಯಾನರ್ ತಗೊಂಡು ಇಟ್ಕೋತೀನಿ, ಅಂಥದ್ದು ಬಂದರೆ ವಿಶೇಷವಾಗಿರೋ ತಗೊಂಡು ಇಟ್ಕೋತೀನಿ ನಾನು. ಶೈಕ್ಷಣಿಕತೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೀವು ಓದಬೇಕಾಗಿರೋದು ಸೈನ್ಸು ಮತ್ತು ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಈ ದೇಶದ ಶೈಕ್ಷಣಿಕ ಗುಣಮಟ್ಟ ಎಲ್ಲಿ ತಲುಪೈತೆ, NEP ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, BA honors ವಾಪಸ್ ಬರ್ತಾ ಇದೆ ಗೊತ್ತಾ ನಿಮಗೆ. ಭಾಳ ಅಳಬುರು ಹಾಕೋದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ BA honors ಅಂತ ಪ್ಯಾಕೆಟ್ ಅಲ್ಲಿ ಹಾಕೋದಾಗ, ವಾಟ್ ಇಸ್ ದ ಮೀನಿಂಗ್ ಆಫ್ BA honors? ಈಗ ತಿರ್ಗಾ ನಿಮಗೆ BA honors ಬರ್ತಾ ಇದೆ, ನೀವು ಮುಗಿಸ್ಕೊಂಡಿದ್ದೀರಿ, ನೀವು ತಂದಿರಿ ಬರ್ತದ್ದು. BSc honors ಅಂತ ಬರ್ತಾ ಇದೆ. NEP ಯಾರು ಓದಿದ್ದೀರಾ? NEP ಫುಲ್ ಓದಿದ್ರೆ ಯಾರಾದ್ರೂ ಭಾಳ ಎಲ್ಬೋಡಿದ್ದೀರಿ ನೀವು. ಏನು ಓದ್ತಾ ಇದ್ದೀರಿ ಮತ್ತೆ ನೀವು? What are you doing? ಸುಮ್ಮನೆ ಬಂದಿದ್ದೀರಾ ನೀವು? ಯಾರು ಹೇಳ್ಕೊಡ್ತಾ ಇಲ್ಲ ನಿಮಗೆ ಓದಬೇಕು. ಪ್ರಜಾವಾಣಿ ಪೇಪರ್ ಎಡಿಟೋರಿಯಲ್ ಯಾವತ್ತು ಓದ್ದಲೇ ನಮ್ಮ ಈ ಗೌಡ್ರಿಗೆ ಸರ್ ಕೇಳಿ ಸರ್ ಡೈಲಿ ತಮಗೆಲ್ಲ ಪ್ರಜಾವಾಣಿ ಎಡಿಟೋರಿಯಲ್ ಓದ್ಬಿಟ್ಟು ಒಪ್ಪಿಸ್ಬೇಕು ಸರ್ ಇವರು. ಆ ಥರ ಹೋಗಿ ತಗೊಂಡು ನೀವು ತಗೊಳ್ರಿ, ಯಾ ಲೈಬ್ರರಿ ಇದೆ, ನೀವೇ ತಗೊಳ್ರಿ ಒಂದೊಂದು ಪ್ರಜಾವಾಣಿ ಪೇಪರ್ ಮನೆಗೆ ಹಾಕ್ಸ್ಕೊಳ್ರಿ, ಗೊತ್ತಲ್ಲ ಎಡಿಟೋರಿಯಲ್ ಓದಿ. ಯಾವ ಪೇಪರ್ ಬಿಟ್ಟು ಎಡಿಟೋರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ಬಂದಾಗ ಇದರಲ್ಲಿ ವಾಣಿಜ್ಯ ಮತ್ತು ಪುರವಣಿ ಅಂತ ಬರ್ತದೆ, ಮತ್ತೆ ಅಂತಾರಾಷ್ಟ್ರೀಯ ವಿಷಯಗಳು ಬರ್ತದೆ, ಅದರಲ್ಲೆಲ್ಲ ಓದಿ. ಅಂತಾರಾಷ್ಟ್ರೀಯ ವಿಷಯಗಳು ಓದ ತಕ್ಷಣ ಟಕ್ಕಂತ ನಿನಗೆ ಮೊದಲು ಮ್ಯಾಪ್ಗೆ ಹೋಗಿ. ಯಾರು ಅಟ್ಲಾಸ್ ತೆಗ್ದಿಲ್ಲ ಅವ್ರಿಗೆ ಇಂಟರ್ನ್ಯಾಷನಲ್ ಮ್ಯಾಟರ್ ಒಂದೂ ಅರ್ಥ ಆಗಲ್ಲ. ಏಯ್, ಉಕ್ರೇನ್ಗೆ ದೇಶ ಹಂಚ್ಕೊಂಡಿರ್ತಕ್ಕಂಥವು ಯಾವ್ಯಾವ ಹೇಳಮ್ಮ? ಉಕ್ರೇನ್ ಸುತ್ತಮುತ್ತ ದೇಶ ಗಡಿ ಹಂಚ್ಕೊಂಡಿರ್ತಕ್ಕಂಥ ದೇಶಗಳು ಯಾವ್ಯಾವು? ಹಾಂ ಹಾಂ, ಒಂದು 5-6 ದೇಶಗಳು ಮಾತ್ರ ಇರ್ತದೆ. ಗುಡ್ ಗುಡ್, ಅಟ್ಲೀಸ್ಟ್ ಏನೋ ಸೌಲತ್ತು, ಸರಿನ ತಪ್ಪು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರ ಮಗು, ಭಾಳ ಖುಷಿ ಆಯಿತು. ಕೂತ್ಕೊಳ್ಳಮ್ಮ. ಈ ಥರ ನಿನಗೆ ಗೊತ್ತಿರಬೇಕು, ಉಕ್ರೇನ್ನ ಇಂಚಿಂಚು ಓದಿರ್ಬೇಕು 100%. 5-6 ಕ್ವಶನ್ ಪಕ್ಕ ನಿಮಗೆ ಉಕ್ರೇನ್ ಬಗ್ಗೆ, ISL KSL ಈ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾದರೂ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಹೆಂಗೆ ಟ್ವಿಸ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಲ್ಲಿನ ಫೈನಾನ್ಸ್ ಬಗ್ಗೆ ಕೇಳ್ತಾನ, ಅಲ್ಲಿನ ಇದ್ರ ಬಗ್ಗೆ ಕೇಳ್ತಾನ, ಭಯಂಕರ ಚರ್ಚೆ ಆಗುತ್ತೆ. ಮತ್ತು ಉಕ್ರೇನ್ ಬಗ್ಗೆ ಒಂದು ಇದೇ ಇರುತ್ತೆ, ಅದರ ಆರ್ಥಿಕತೆ, ಯುದ್ಧ. ಯಾಕೆಂದರೆ ನೆನಪಿರಲಿ, ಈ ತಲೆಮಾರು ಇಷ್ಟು ದೊಡ್ಡ ಯುದ್ಧವನ್ನು ನೋಡಿಲ್ಲ. ನ್ಯಾಟೋ ಎಂಟ್ರಿ ಆಗ್ತಾ ಇದೆ ಈಗ, ಅಮೇರಿಕ ಮುಗುಮ್ಮಾಗೈತೆ, ರಷ್ಯಾ ಮುಗುಮ್ಮಾಗೈತೆ, ಇವೆಲ್ಲವನ್ನು ಕೂಡ ಒಂದು ಪೇಪರ್ ಓದ್ರೆ ಅರ್ಥ ಆಗಲ್ಲ ನಿಮಗೆ. ಕನಿಷ್ಠ ಪಕ್ಷ 2 ಪೇಪರ್ ಓದಬೇಕು, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ 3 ಪೇಪರ್ನು ಓದಿದ್ರೆ ಮಾತ್ರ ನಿನಗೆ ಉಕ್ರೇನಿನ ಆಳ ಆಗಲ್ಲ. ಯಾಕೆಂದರೆ ಪ್ರಜಾವಾಣಿ ಒಬ್ಬರೇ ಮೇಂಟೈನ್ ಮಾಡ್ತಾನೆ, ಕರೆಕ್ಟಾಗಿ ಪ್ರಜಾವಾಣಿ ಓದ್ಬಿಟ್ರೆ ಇಡೀ ಉಕ್ರೇನ್ ರಷ್ಯಾ ಯುದ್ಧ ಗೊತ್ತಾಗ್ಬಿಡ್ತದೆ ನಿಮಗೆ. ಅವ್ನು ಒಬ್ಬರೇ ಮೇಂಟೈನ್ ಮಾಡೋಕ್ಕೆ ಪಾಪ, ಎಲ್ಲ ನ್ಯೂಸ್ ಕವರ್ ಮಾಡಬೇಕಲ್ಲ ಅವರು, ಯಾಕೆ ಅವ್ರಿಗೆ ಪ್ರೆಸರ್ ಇರ್ತದೆ ಮತ್ತು ಅಡ್ವರ್ಟೈಸ್ಮೆಂಟ್ ಇರ್ತವೆ. ಹಂಗಾಗಿ
ಅವರು ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಎರಡು ಮೂರು ಪೇಪರ್ ಓದಿದ್ರೆ ಪ್ರತಿಯೊಂದು ಉಕ್ರೇನ್ ಬಗ್ಗೆ ಒಂದು ವಿಷಯ ಬಿಡಕೊಬಿಡಿ ನೀವು. 100% ನಿಮಗೆ ಕೆ ಎಸ್ ಅಲ್ಲೂ ಕೇಳ್ತಾರೆ, ಐ ಎ ಎಸ್ ಅಲ್ಲೂ ಕೇಳ್ತಾರೆ, ಮತ್ತೆ ಅದು ಅದ್ರ ಮೇಲೆ ಆರ್ಟಿಕಲ್ಲು ನೆಕ್ಸ್ಟ್ ಪ್ರಬಂಧ ಇರ್ತಲ್ಲ ನಿಮಗೆ. ನೀನು 3 ವರ್ಷ ಆದ್ಮೇಲೂ ಕೂಡ ಉಕ್ರೇನ್ ಬಗ್ಗೆ ಬರ್ತಾನೆ ಇರ್ತದೆ ನಿಮಗೆ. ಯಾಕೆಂದ್ರೆ ಈ ರೀತಿ ಯುದ್ಧವನ್ನು ನೀವು ಯಾರು ಗಮನಿಸಿಲ್ಲ. ಯುದ್ಧದ ಪರಿಣಾಮಗಳೇನು, ಫೈನಾನ್ಷಿಯಲ್ ಎಫೆಕ್ಟ್ ಏನು, ಸೈಂಟಿಫಿಕ್ ಎಫೆಕ್ಟ್ ಏನು, ಯಾವ ಥರ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಒಂದು ಪೇಪರು, ನೆಕ್ಸ್ಟ್ ಪ್ರಜಾವಾಣಿ ಓದಿ, ಮತ್ತು ಇಂಗ್ಲೀಷ್ ಪೇಪರು ಟೈಮ್ಸ್ ಆಫ್ ಇಂಡಿಯಾ ಅಥವಾ ಇಂಡಿಯಾ ಓದ್ಕೊಳ್ಳಿ. ಮತ್ತು ಒಂದು ಕನ್ನಡ, ಕನ್ನಡದವ್ರಿಗೆ ಯಾರಾದರೂ ಒಂದು ಒಳ್ಳೆ ಅದು ಇವರು ಸ್ಪರ್ಧಾ ಸ್ಫೂರ್ತಿ ಅಂತ ಒಂದು ಮಾಡ್ತಾ ಇದ್ದಲ್ಲ, ಪರವಾಗಿಲ್ಲ ಕನ್ನಡದವರಿದ್ದರೆ ಇಂಗ್ಲೀಷ್ ಓದೋಕ್ಕಾಗಲ್ಲ ಸರ್ ಒಂದು ಸ್ವಲ್ಪ ಅನ್ನೋರಿಗೆ ದಯಮಾಡಿ ಇಂಗ್ಲೀಷ್ ಓದಕ್ಕೆ ಬರಲ್ಲ ಅಂತ ಯಾರು ಹೇಳಬೇಡಿ. ತುಂಬ ಬೇಜಾರಾಯ್ತದೆ ನನಗೆ. ನಿಮ್ಮಲ್ಲಿ ಎಲ್ಲ ಅಗಾಧವಾದ ಶಕ್ತಿ ಇದೆ, ಹೇಳೋದಲ್ಲ ನಿಮ್ಗೆ ಅವಾಗಲೇ. ನಿಮಗೆ ಒಂದು ಇವರು ವಿಲಿಯಂ ಜೇಮ್ಸ್ ಅಂತ, ವಿಲಿಯಂ ಜೇಮ್ಸ್ ಅಂತ ಒಂದು ಪುಸ್ತಕ ಬರೆದವ್ರೆ, ವಿಲಿಯಂ ಜೇಮ್ಸೋ ಅಥವಾ ಇನ್ನೊಬ್ರು ಯಾರೋ ಒಬ್ಬರಿಗೆ ಹೆಸರು ಒಂದು ಸ್ವಲ್ಪ ಕನ್ಫ್ಯೂಷನು, ಪುಸ್ತಕದ ಹೆಸರು ನೆನಪಿದೆ, ಮ್ಯಾನ್ ದ ಅನದರ್ ಫೇಸ್ ಅಂತ, ಮ್ಯಾನ್ ಅನದರ್, ಆಮೇಲೆ ಹೇಳ್ತೀನಿ ಅದು. ಅಲ್ಲಿ ಒಂದು ವಿಷಯ ಹೇಳ್ತಾರೆ ಅವರು, ಅವರು ಪ್ರತಿ ಕ್ಷಣ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಪ್ರತಿ ನಿಮಿಷ ನಿನ್ನ ದೇಹದಲ್ಲಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಬಯಾಲಜಿಕಲ್ ಎಫೆಕ್ಟು ನಿನ್ನ ದೇಹದ ಮೇಲೆ, ನಿನ್ನ ಯೋಚನೆ ಯಾವ ಥರ ಮಾಡ್ತೀಯೋ, ನಿನ್ನ ಧೋರಣೆ ಯಾವ ಥರ ಇರ್ತೀನಿ, ಆಟಿಟ್ಯೂಡ್ ಯಾವ್ದು ಇರ್ತೀನಿ, ಯಾವ ಥರ ಯೋಚನೆ ಮಾಡ್ತೀಯೋ ಅದು ನಿನ್ನ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಅದಕ್ಕೆ ಬುದ್ಧ ಹೇಳಿರೋದು, ನೀನು ಏನು ಯೋಚನೆ ಮಾಡ್ತೀಯ ಅನ್ನೋದ್ರ ಬಗ್ಗೆ ತುಂಬ ಹುಷಾರಾಗಿರ್ ನೀನು ಅಂತ. ಹಾಗಾಗಿ ನೀನು ಏನು ಯೋಚನೆ ಮಾಡ್ತಾ ಇರ್ತೀಯೋ ಅದು ನಿನ್ನ ಮೇಲೆ ತುಂಬ ಪರಿಣಾಮ ಬೀರ್ತಾ ಇರ್ತದೆ ಪ್ರತಿ ನಿಮಿಷನೂ ಕೂಡ. ಅದೇ ಹೇಳ್ತಾರೆ ಅವರು, ಯಾರು ದೇವ್ರು ಕ್ಷಮಿಸಿದ್ರು ಕೂಡ ನೀನು ಚಿಂತನೆ ಮಾಡಿದ್ರು, ನೀನು ಯಾವಾಗಲೂ ಸೆಕ್ಸ್ ಬಗ್ಗೆನೇ ಚಿಂತನೆ ಮಾಡು, ಎಕ್ಕೂಟ ಹೋಯ್ತೀಯ ಮಗನೇ ನೀನು, ನೀನು ಯಾವಾಗಲೂ ಲಂಚ ದುಡ್ಡಿನ ಬಗ್ಗೆನೇ ಚಿಂತನೆ ಮಾಡು, ನೀನು ಯಾವಾಗಲೂ ಫೈಟ್ ಬಗ್ಗೆನೇ ಚಿಂತೆ ಮಾಡು, ಇನ್ನೊಬ್ಬರ ಬಗ್ಗೆ ಒಂದೇನೋ ಒಂದು ಇದ್ರ ನಿಮಗೆ ಈ ವಯಸ್ಸಿನಲ್ಲಿ ಅತ್ಯಂತ ಹೆಚ್ಚು ಕಾಡ್ತಕ್ಕಂಥದ್ದು ಪ್ರೀತಿ ಪ್ರೇಮ ಸೆಕ್ಸು. ನೆನಪಿಕೊಳ್ಳಿ, ನೇರವಾಗಿ ಹೇಳ್ತೀನಿ ನಾನು ನಿಮಗೆ, ಈ ಯೌವನದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಕಾಡ್ತಕ್ಕಂಥದ್ದು, ನಿಮ್ಮ ಅತ್ಯಂತ ಹೆಚ್ಚು ನಿಮ್ಮನ್ನು ಆ ಕಡೆ ಈ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಹೆಣ್ಣಾಗಲಿ ಗಂಡಾಗಲಿ, ಗಂಡಸರು ಒಂದು ಸ್ವಲ್ಪ ಜಾಸ್ತಿ, ಏಕೆಂದರೆ ಮೃಗೀಯ ಗುಣ ಹೆಣ್ಣಿಗಿಂತ ಗಂಡಿನಲ್ಲಿ ಜಾಸ್ತಿ ಇದೆ. ನೆನಪಿಕೊಳ್ಳಿ, ಈ ಪ್ರಪಂಚದಲ್ಲಿ ಹೆಣ್ಣು ಅನ್ನೋ ಒಂದು ವಸ್ತು ಇಲ್ಲ ಅಂದಿದ್ರೆ ಗಂಡು ಅಂತಕ್ಕಂಥದ್ದು ಒಂದು ಪ್ರಾಣಿ ಇವತ್ತು ಮಾನವ ಇಡೀ ಪ್ರಪಂಚನ ಸರ್ವನಾಶ ಮಾಡಿಬಿಡ್ತಿದ್ದ, ಇಡೀ ಪ್ರಪಂಚವನ್ನೇ ಸರ್ವನಾಶ ಮಾಡ್ತಿದ್ದ. ನೆನಪಿಕೊಳ್ಳಿ, ಮನೆಯಲ್ಲಿ ಅವನ ತಾಯಿಗೆ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ, ತಂಗಿಗೆ ಬಾಯಿ ತಂಗಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಯಾವನ ಪೇಂಟರೋ ಗೀಂಟರೋ ಅಥವಾ ಯಾವ ದೊಡ್ಡ ಆಫೀಸರೋ ಯಾರೋ ಗೊತ್ತಿಲ್ಲ, ಆಫೀಸಿಗೆ ಬಂದು ಅಥವಾ ದಾರಿಲಿ ಹೋಗ್ಬೇಕಾದ್ರೆ ಆ ಹುಡುಗಿನ ಲೈಂಗಿಕ ಕುಳ್ಳು ಕೊಡ್ತಾನೆ, ರೇಪ್ ಮಾಡ್ತಾನೆ. ನಮ್ಮ ಅಪ್ಪನೇ ಅವನಿಗೂ ಒಂದು ಕುಟುಂಬ ಇರುತ್ತೆ, ಅವ್ರ ಅಜ್ಜಿ ಇರ್ತಾಳೆ, ಅವ್ರ ಮನೆ ತುಂಬ ಕುಟುಂಬ, ಅಜ್ಜಿ ಇರ್ತಾಳೆ, ಅಜ್ಜಿಗೆ ಬಾಯಿ ಹೇಳ್ಬಿಟ್ಟು ಬಂದಿರ್ತಾನೆ, ಅಮ್ಮನಿಗೆ ಬಾಯಿ ಹೇಳ್ಬಿಟ್ಟು ಬಂದಿರ್ತಾನೆ, ಅವನ ತಂಗಿ ಅವ್ರ ಅಕ್ಕ ಅವ್ರ ಚಿಕ್ಕ ಮತ್ತೊಡ ಎಲ್ಲ ಹೊರಗಡೆ ಬಂದು ಅದೇನಾಯ್ತದ ಗೊತ್ತಿಲ್ಲ ಗಂಡು ಪ್ರಾಣಿಗೆ ಮಗನಿಗೆ ಒಳಗಡೆ ಅದೇ ಜೀನ್ಸ್ ಚೇಂಜ್ ಆಗ್ತದ ಗೊತ್ತಿಲ್ಲ, ಒಂದು ಫೈನ್ ಡೇ ಯಾವತ್ತೋ ಒಂದಿನ ಈ ರೇಪ್. ಇನ್ನು ನಿನ್ನ ಮಗ ಇವರೆಲ್ಲ ಇಲ್ಲ ಅಂದಿರಿ ಗಂಡು ಪ್ರಾಣಿ ಹೆಂಗಾಗಿತ್ತು, ಅವನಿಗೆ ಮಾತು ಹೇಳಿ ಅಣ್ಣನ ಜೊತೆ ತಂಗಿ ಜೊತೆ ಎಲ್ಲ ಬೆಳೆಸಿ ಇಷ್ಟೆಲ್ಲ ಮಾಡಿ ಅದಕ್ಕೆ ಹೆಣ್ಣಿಲ್ಲ ಅಂದ್ರೆ ಗಂಡು ಏನಾಗ್ತಿತ್ತು ಅಂದರೆ ಇಡೀ ಪ್ರಪಂಚನ ಸರ್ವನಾಶ ಮಾಡ್ಬಿಡೋದು ಆ ಗಂಡು ಪ್ರಾಣಿ ಅಂತ. ಅಷ್ಟು ಭಾಳ ಕ್ರೂರವಾಗಿರ್ತಕ್ಕಂಥ ಪ್ರಾಣಿ ಗಂಡು, ಗೊತ್ತಲ್ಲ ಯಾವ ಪ್ರಾಣಿನ ತಗೊಳ್ಳಿ ನೀವು. ಹಂಗಾಗಿ ನಿಮ್ಮನ್ನು ಈ ವಯಸ್ಸಿನಲ್ಲಿ ಹೆಚ್ಚು ಹೆಚ್ಚು ಕಾಡ್ತಕ್ಕಂಥದ್ದು ಸೆಕ್ಸ್, ನೀವು ಒಪ್ಕೋಬೇಕು ಅದನ್ನು. ಪ್ರೀತಿ ಪ್ರೇಮ ಇವೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ನಿಮಗೆ, ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ದಯಮಾಡಿ. ಅದು ಬೇರೆ ಬೇರೆ ಥರ ಪರಿಣಾಮ ನಿಮ್ಗೆ ಗೊತ್ತಾಗಲ್ಲ, ಅದು ಒಂದು ನೇರವಾಗಿ ಏನೋ ಒಂಥರ ಸೆಕ್ಸ್ ಬೇಕು ಅನ್ಸಲ್ಲ, ಆದರೂ ನಿನಗೆ ಯಾವ ಥರನೋ ಕಾಟ ಕೊಡ್ತಾ ಇರ್ತದೆ ನಿನಗೆ ನಿನ್ನ ಏಜಲ್ಲಿ. ಬ್ರಹ್ಮಚರ್ಯವೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬ್ರಹ್ಮಚರ್ಯ, ಯಾರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲ್ವೋ, ಇಡೀ ಪ್ರಪಂಚದ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನೀವು ಓದಿ ವಿವೇಕಾನಂದನ ಪುಣ್ಯಾತ್ಮ ಹೇಳ್ತಕ್ಕಂಥ ಮಾತು ಮೈ ಜುಮ್ ಅಂತದೆ, ಇಡೀ ಪ್ರಪಂಚದ ನಾಗರಿಕತೆ ನಿಂತಿರ್ತಕ್ಕಂಥದ್ದು ಬ್ರಹ್ಮಚರ್ಯದ ಮೇಲೆ ಅಂತಾರೆ. ಅರಿ ಬಿಲೀವ್ ನಂಬದೇ ಇಲ್ಲ ನೀವು, ಇಡೀ ಪ್ರಪಂಚದ ನಾಗರಿಕತೆ, ಇಡೀ ಪ್ರಪಂಚದ ಮನುಕುಲ ನಿಂತಿರ್ತಕ್ಕಂಥದ್ದು ಬ್ರಹ್ಮಚರ್ಯದ ಮೇಲೆ. ಎಸ್, ಇಟ್ ಈಸ್ ಟ್ರೂ. ಯಾವ ಮಟ್ಟದ ಬ್ರಹ್ಮಚರ್ಯ ಪಾಲನೆ ಮಾಡ್ತಿದ್ರು ಅಂದರೆ, ವಿವೇಕಾನಂದರು ಗಂಡು ಅಲ್ಲ ಹೆಣ್ಣು ಅಲ್ಲ ಮರ್ತೋಗಿದ್ರು, ಅವರು ದೇವರು. ನಿನ್ನನ್ನು ನೋಡಿದ್ರೆ ನೀನು ಒಳಗಿರ್ತಕ್ಕಂಥದ್ದು ಏನೇನು ಅಂತ ಎಲ್ಲ ಓದ್ಬಿಡ್ತಿದ್ರು. ರಾಕ್ ಫೆಲ್ಲರ್ ಗೊತ್ತಾ ನಿಮಗೆ? ರಾಕ್ ಫೆಲ್ಲರ್ ಫೌಂಡೇಶನ್, ದ ಬಿಗ್ ಫೌಂಡೇಶನ್ ಇನ್ ದ ವರ್ಲ್ಡ್, ಕೇಳಿದ್ರೆ ಹೆಸರು ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ. 1893 ಅಮೆರಿಕಕ್ಕೆ ಹೋದಾಗ ಆ ಸಮಯದಲ್ಲೇ ದೊಡ್ಡ ಆಯಿಲ್ ಬಿಸ್ನೆಸ್ ಅವನು, ಅವತ್ತಿನ ಕಾಲಕ್ಕೆ ಪ್ರಪಂಚದ ನಂಬರ್ 1 ಶ್ರೀಮಂತ ರಾಕ್ ಫೆಲ್ಲರ್. ಭಯಂಕರ ದುರಹಂಕಾರ ಅವನಿಗೆ, ಏನು ಕೇರ್ ಮಾಡ್ತಿರ್ಲಿಲ್ಲ. ಅವನಿಗೆ ಆರೋಗ್ಯ ಸಮಸ್ಯೆಗಳು ಶುರುವಾದ 40ನೇ ವಯಸ್ಸಿನಲ್ಲಿ ಆರೋಗ್ಯ ಸಮಸ್ಯೆ ಶುರುವಾಯಿತು. ಸ್ವಾಮಿ ವಿವೇಕಾನಂದರು ಆ ಟೈಮಲ್ಲಿ ಕರೆಕ್ಟಾಗಿ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ನಲ್ಲಿ ಭಾಷಣ ಮಾಡಿ ಅಲ್ಲೇ ತಂಗಿದ್ರು. ವಿವೇಕಾನಂದರ ಬಗ್ಗೆ ಪ್ರತಿದಿನ ಎಲ್ಲ ಪೇಪರ್ಗಳಲ್ಲೂ, ಅಮೆರಿಕದ ಎಲ್ಲ ಪತ್ರಿಕೆಗಳಲ್ಲೂ ಬರೀತಾ ಇದ್ರು. ರಾಕ್ ಫೆಲ್ಲರ್ ಇಸ್ ವೆ ವೆರಿ ವೆರಿ ರಿಚ್ ಪೀಪಲ್,
ಇವತ್ತೂ ಕೂಡ ನೋಡಿ ನೀವು ರಾಕ್ಫೆಲ್ಲರ್ ಫೌಂಡೇಶನ್, ನಿಮ್ಗೆ ಗೊತ್ತಿಲ್ಲ ಪ್ರಪಂಚದ ಎಕನಾಮಿನ ಅರ್ಧ ನಡೆಸ್ತಾ ಇರೋ ರಾಕ್ಫೆಲ್ಲರ್ ಫೌಂಡೇಶನ್. ಒಂದು ಸ್ವಲ್ಪ ನೀವು ಒಡೆದು ನೋಡಿ, ನಿಮ್ಗೆ ರಾಕ್ಫೆಲ್ಲರ್ ಎಷ್ಟು ಅವ್ನು ಯಾವ ಥರ ಅದನ್ನು ರೊಟೇಷನ್ ಮಾಡ್ಬಿಟ್ಟು ಅವನು ಅಂದರೆ ಬಿಕಾಸ್ ಆಫ್ ಸ್ವಾಮಿ ವಿವೇಕಾನಂದ, ವಿಲಿಯಂ ಜೇಮ್ಸ್, ಇವರೆಲ್ಲ ಭಾಳಷ್ಟು ಜನ ಅಮೆರಿಕಾದಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ವಿವೇಕಾನಂದನೇ ಪ್ರಭಾವಿತರಾಗಿ ಒಬ್ಬರವರ ರಾಕ್ಫೆಲ್ಲರ್ ಅವರ ಫ್ರೆಂಡ್ ಮನೆಯಲ್ಲಿ ವಿವೇಕಾನಂದರು ಉಳ್ಕೊಂಡಿರ್ತಾರೆ. ಅವ್ರು ಯಾವತ್ತೂ ಕೂಡ ಮನೆ ಮಾಡಲಿಲ್ಲ, ನಿಮ್ಗೆ ಗೊತ್ತಿರಲಿ, ವಿವೇಕಾನಂದರ ಕೈಯಲ್ಲಿ ಒಂದೇ ಒಂದು ರೂಪಾಯಿ ಇರಲಿಲ್ಲ ಯಾವತ್ತೂ. ಅರಿ ಬಿಲೀವ್, ನೀನು ಅಂತೀರ ಇದನ್ನ, ಒಬ್ಬ ವ್ಯಕ್ತಿ 1890 ಇಸ್ವಿಯಲ್ಲಿ ಒಂದು ರೂಪಾಯಿ ದುಡ್ಡಿದ್ದಂಗೆ ಅವ್ರ ಕೈ ಒಂದು ವಿವೇಕಾನಂದ್ರೆ ಜೇಬಿರಲಿಲ್ಲ, ಗೊತ್ತಾ ನಿಮಗೆ? ಕ್ಯಾನ್ ಯು ಬಿಲೀವ್, ನಂಬಕ್ಕೆ ಸಾಧ್ಯನೇ ಇಲ್ಲ. ಒಂದು ರೂಪಾಯಿ ದುಡ್ಡಿದ್ದಂಗೆ ಇಡೀ ಅಮೆರಿಕ ಒಂದು ಅವ್ರು ಸಾಯೋವರೆಗೂ ಒಂದು ರೂಪಾಯಿ ದುಡ್ಡಿಲ್ಲ ಅವ್ರಿಗೆ. ಇವತ್ತಿಗೂ ಕೂಡ ರಾಮಕೃಷ್ಣ ಮಠಕ್ಕೆ ಯಾವ ಬ್ಯಾಂಕ್ ಅಕೌಂಟ್ ಇದೆ ಸುಮ್ಮನೆ ಮಾಡಿಸ್ಕೊಂಡಿದ್ದಾರೆ. ರಾಮಕೃಷ್ಣ ಮಠದ ಒಂದು ಶ್ಲೋಕ ಏನು ಗೊತ್ತಾ, ಆತ್ಮನೋ ಮೋಕ್ಷಾರ್ಥ ಜಗದಿತ್ತಾಯ ಚ ಅಂತ, ಸಂಸ್ಕೃತ ಶ್ಲೋಕ. ಆತ್ಮನೋ ಮೋಕ್ಷಾರ್ಥ ಜಗದಿತ್ತಾಯ ಚ ಅಂತ ಅಂದರೆ, ಮೊದಲು ನಿನ್ನ ಆತ್ಮವನ್ನು ಪರಿಶುದ್ಧ ಮಾಡ್ಕೋ, ನೀನು ರಿಯಲೈಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನೀನು ಜಗತ್ತಿನ ಸೇವೆಗೆ ನಡಿ ಅಂತ ಅರ್ಥ. ಹಂಗೆ ರಾಕ್ಫೆಲ್ಲರ್ ಬರ್ತಾರೆ, ರಾಕ್ಫೆಲ್ಲರ್ ಹೇಳ್ತೀನಿ ನಿಮ್ಗೆ ಒಂದು ಹೇಳ್ಬಿಡ್ತೀನಿ, ಅದು ಭಾಳ ಹೇಳಕ್ಕೆ ನನಗೆ ಭಾಳ ಸ್ಫೂರ್ತಿ. ಅದು ವಿವೇಕಾನಂದರ ಬಗ್ಗೆ ಮಾತಾಡಕ್ಕಿಡಿದ್ರೆ ನಿಮ್ಗೆ ಇನ್ನೂ ಗಂಟೆ ಗಟ್ಟಲೆ ಮಾತಾಡ್ತೀನಿ. ರಾಕ್ಫೆಲ್ಲರು ಮನೆ ಉಳ್ಕೊಂಡಿರ್ತಾರೆ. ವಿವೇಕಾನಂದರು ಯಾವತ್ತೂ ಒಂದು ರೂಮ್ ಮಾಡಲಿಲ್ಲ, ಒಂದು ರೂಪಾಯಿ ಇರಲಿಲ್ಲ, ಊಟ ಅಲ್ಲಿ ಅವ್ರವ್ರಿಗೆ ಬರ್ತಾ ಇತ್ತು. ಅವ್ರಿಗೆ ಅವ್ರು ಹೆಂಗೆ ಹೇಳ್ತಾರೆ ಅಂತಂದರೆ, ನಿನ್ನ ವಿಲ್ ಪವರ್ ಏನು ಗೊತ್ತಾ, ನಿನ್ನ ಹತ್ರ ವಿಲ್ ಪವರ್ ಇದ್ಬಿಟ್ರೆ ನಿನ್ನ ಮುಂದೆ 10 ಪರ್ವತಗಳಿದ್ರು 10 ಪರ್ವತಗಳನ್ನ ಸೀಳ್ಕೊಂಡು ಊತ ನಿನ್ನ ಮುಂದೆ ಬರ್ತದೆ ಅಂತಾರೆ. ಹೆಂಗೆ ಹೇಳ್ತಾರೆ ಗೊತ್ತಾ ಅದನ್ನ, 10 ಪರ್ವತಗಳು ನಿನ್ನ ಅಡ್ಡ ಇರಲಿ, ನೀನು ಕೂತ್ಕೊಂಡು ನಿನ್ನ ವಿಲ್ ಪವರ್ ನಿನಗೆ, ನೀನು ಹಂಗಿದ್ಬಿಟ್ರೆ ನಿನಗೆ ಊಟ ಅದಾಗದೆ ಬರುತ್ತೆ ಅಂತಾರೆ. ವಿಲ್ ಪವರ್ ಓನ್ಲಿ ಸೇವ್ ಯು, ಬ್ರಹ್ಮಚರ್ಯ ಓನ್ಲಿ ಸೇವ್ ಯು ಅಂತ ಹೇಳ್ತಾರೆ ಅವರು. ರಾಕ್ಫೆಲ್ಲರ್ ಬರ್ತಾರೆ, ರಾಕ್ಫೆಲ್ಲರು ರಾಕ್ಫೆಲ್ಲರ್ ಫ್ರೆಂಡ್ ಮನೇಲಿ ಉಳ್ಕೊಂಡಿರ್ತಾರೆ. ರಾಕ್ಫೆಲ್ಲರ್ ಫ್ರೆಂಡು ವಿವೇಕಾನಂದರ ಬಗ್ಗೆ ಭಾಳ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಅವ್ರು ನೋಡಿದ್ರೆ ಯಾರು ಇಂಪ್ರೆಸ್ ಆಗ್ದವರು ಇರಲ್ಲ ಅಮೆರಿಕಾದಲ್ಲಿ. ಅವ್ರು ನೋಡಿದವರು ನೋಡಿರ್ಬೇಕು ಕೆಲವರು, ನೀವು ನೋಡಿರ್ತೀರಾ, ಎಲ್ಲರೂ ಬೀದಿಲಿ ಹೋಗ್ಬೇಕಾದ್ರೆ ಕೆಲವರು ಕಂಡ್ರೆ ಕೈ ಮುಗಿನ ಅನಿಸ್ತದೆ. ಅಮೇಶೋರ್ ನಿಜನ ಭಾಳ, ಅವ್ರು ಕಪ್ಪಿರಲಿ ಕುಂಟ ಇರಲಿ, ರೂಸ್ವೆಲ್ಟ್ ಗೊತ್ತಾ ನಿಮಗೆ, ಕುಂಟ ಅವನು ಅಮೇರಿಕಾಕ್ಕೆ 4 ಸಲ ಪ್ರೆಸಿಡೆಂಟ್ ಆಗಿದ್ದಾನೆ, ನೆನಪಿರಲಿ. ಏನ್ರಿ ನಿಮ್ಗೆಲ್ಲ ಚೆನ್ನಾಗವ್ರಿ ಕೈ ಕಾಲೆಲ್ಲ, ರೂಸ್ವೆಲ್ಟ್ ಕುಂಟ ಪ್ರೈಮ್ ಮಿನಿಸ್ಟರ್, ಜಾನ್ ಎಫ್ ಕೆನಡಿ ವೆರಿ ಯಂಗೆಸ್ಟ್ ಪರ್ಸನಾಲಿಟಿ ಇರಲಿ. ಆಗ ರಾಕ್ಫೆಲ್ಲರ್ ಅವರ ಫ್ರೆಂಡ್ ಮನೆಯಲ್ಲಿ ಇವರು ವಿವೇಕಾ ಎಲ್ಲರ ಮನೇಲಿ ಉಳ್ಕೊಳ್ಳೋದು ಅಷ್ಟೇ. ಅವರು ಎಲ್ಲೂ ಅವರು ಹೋಗಿ ಯಾವ ಹೋಟ್ಲಿಗೂ ಹೋಗಲೇನಿಲ್ಲ. ಯಾರ ಕೈ ಅಲ್ಲಿ ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯರಾತ್ರಿ ದುಡ್ಡಿದ್ದಂಗೆ ಆಗ್ಬಿಡ್ತದೆ. ಯಾರೋ ಒಬ್ರು ಕರೀತಾರೆ, ದೇವರು ಅವೆಲ್ಲ ಅವೆಲ್ಲ ಇಂಪ್ರೆಷನ್, ಅವೆಲ್ಲ ಒಳಗಡೆ ಕರೀತಾರೆ, ಅವ್ರ ಮನೇಲಿ ಇರ್ತಾರೆ, ಹೆಣ್ಣು ಹೆಂಗಸು ಜೊತೆನೇ ಇರ್ತಾರೆ. ಕ್ಯಾನ್ ಯು ಇಮ್ಯಾಜಿನ್, ಅವ್ರು ಗೊತ್ತೇ ಇರೋ ಯಾವ ಹೆಣ್ಣು, ಅವರು ಮೊದಲ ಶಿಷ್ಯ, ಅಮೆರಿಕಾದ ಮೊದಲ ಶಿಷ್ಯ ನಿವೇದಿತ ಯಾರು, ಅವರು ಹೆಂಗ್ಸೆ, ಅವ್ರ ಹೆಣ್ಣಿನ ಮನೋಭಾವನೆ ಹೋಗಿಸ್ಬಿಡ್ತಾರೆ. ಅವರು ರಾಕ್ಫೆಲ್ಲರ್ ಫ್ರೆಂಡು, ಅವ್ರ ಹೆಸರು ಏನಿದೆ, ಅವ್ರ ಹೆಸರು ಬೇಕಾಗಿಲ್ಲ, ಅವ್ನು ನೆನಪಿಲ್ಲ. ಅವ್ರು ಹೇಳ್ತಾರೆ, ರಾಕ್ಫೆಲ್ಲರ್ ಬಾ ನೀನು ಒಬ್ಬ ಸನ್ಯಾಸಿ ತೋರಿಸ್ತೀನಿ. ಆ ರಾಕ್ಫೆಲ್ಲರು ಆ ಟೈಮಲ್ಲಿ ಭಾಳ ದೊಂದುದಿರ್ತಾನೆ ಅವನು, ಭಾಳ ದುರಹಂಕಾರ, ದೇಹ ಅಲೆ ಇದಾಗ್ತಾ ಇರ್ತದೆ, ಹಣ ಎಲ್ಲ ಹೋಗ್ತಾ ಇರ್ತದೆ, ಒಂಥರ ಅಹಂ ಬಂದ್ಬಿಟ್ಟಿರ್ತದೆ, ಯಾರು ಕೇಳಿದ್ರು ಒಂಥರ ದುರಹಂಕಾರ ಅವನಿಗೆ, ಏ ಎಲ್ಲನೂ ಕೊಂಡ್ಕೊತೀನಿ ನಾನು, ನನಂಗೆ ಹಿಂಗೆ ಅಂತ ಅವ್ರು ಕೆಮ್ಮೋದು, ಈ ಥರ ಎಲ್ಲ ಒಂದು ಸ್ವಲ್ಪ ಆರೋಗ್ಯ ಎಲ್ಲ ಖುಷಿವಾಗ್ತಾ ಇರ್ತದೆ, ಮೆಂಟಲಿ ಒಂದು ಸ್ವಲ್ಪ ಎಲ್ಲ ಒಂದು ಅಂತ ಆದಮೇಲೆ ಒಂದು ಬೇಕು, ಒಂದು ಅಂತ ಆದಮೇಲೆ ಏನೋ ಒಂದು ಬೇಕು, ಅದಿಲ್ಲ ನೀನು ಯಾವಾಗಲೂ ಹಂಗೆ ಇರ್ತೀಯ ಅಂದರೆ ಮೈಕಲ್ ಜಾಕ್ಸನ್ ಥರ 50 ವರ್ಷಕ್ಕೆ ಸತ್ತು ಹೋಗ್ತಾರೆ. ಮೈಕಲ್ ಜಾಕ್ಸನ್ ಸತ್ತಿದ್ದು ಅದಕ್ಕೋಸ್ಕರನೇ, ಅವನಿಗೇನು ಅಂದರೆ ಅವ್ನು 28 ವರ್ಷದಲ್ಲಿ 20 ವರ್ಷದಲ್ಲಿ ಇದ್ದಲ್ಲ ಹಂಗೆ ಯಾವಾಗಲೂ ಇರಬೇಕಂತೆ, ಅದಕ್ಕೆ ಮೆಡಿಸಿನ್ ಚುಚ್ಕೊಂಡು ಅವ್ನ ದೇಹ ಹೊರಟೋಗ್ತು. ಅವ್ನು ರಾಕ್ಫೆಲ್ಲರ್ಗೆ ವಯಸ್ಸಾಯ್ತಿದ್ದಂಗೆ ಆಯ್ತಿದ್ದಂಗೆ ಆಧ್ಯಾತ್ಮ ಬೇಕೇ ಬೇಕು ನಿನಗೆ, ಈ ವಯಸ್ಸಿನಲ್ಲಿ ಬೇಡ ನಿನಗೆ, ವಯಸ್ಸಾಯ್ತಿದ್ದಂಗೆ ಯು ನೀಡ್ ಎ ರಿಲೀಜಿಯನ್ ಅಂಡ್ ಸ್ಪಿರಿಚುಯಾಲಿಟಿ. ಬಾರಪ್ಪ ನನಗೆ ತುಂಬ ಇಂಪ್ರೆಸ್ ಆಗಿದ್ದೀನಿ, ನಮ್ಮ ಮನೇಲಿ ಒಬ್ಬರು ಸನ್ಯಾಸಿ ಇದ್ದಾರೆ, ನೀನು ಅವ್ರು ನೋಡಿದ್ರೆ ತುಂಬ ಇದಾಗ್ತಿಕಣೋ, ಬಾರೋ ಬಾರೋ ಅಂತ ಒಂದಿನ ಕರೆದ, 2 ದಿನ ಅವರು ತಿಂಗಳಗಟ್ಟಲೆ ತಂಗಿದ್ರು, 1 ವಾರ 2 ವಾರ 3 ವಾರ 4 ವಾರ 5 ವಾರ ಕರೆದ್ರು. ಇವನು ಏ ನಾನೇನು ಬರಲಿ, ಹಿಂದು ಯಾರು, ಏ ಆಮ್ ಇಂಡಿಯನ್, ಏ ನಾನು ಬರಲ್ಲ, ಹಂಗೆ ಹಿಂಗೆ ಅಂತೇಳಿ ದುರಹಂಕಾರ ಅವನಿಗೆ, ನಾನು ಬರಲ್ಲ ಹೋಗ, ಏ ಕಮಾನ್ ಆ ಫೈಲ್ ತಗೊಂಬ ಈ ಫೈಲ್ ತಗೊಂಬ ಬಿಸ್ನೆಸ್ಸಲ್ಲಿ ಹೋಗ, ನೀನು ಕೆಲಸ ನೋಡು, ಅವನು ಈ ಬಾರ ಒಂದ್ಸಲ ಭೇಟಿ ಮಾಡು. ಒಂದ್ಸಲ ಯಾವುದೋ ಒಂದು ಇದರಲ್ಲಿ ಇವನೇ ಓದ, ದೈವ ಪ್ರೇರಣೆ ಓದ, ಇವನು ರಾಕ್ಫೆಲ್ಲರ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಲ್ಲ ನಿಮಗೆ, ಒಬ್ಬ ಶ್ರೀಮಂತ ಎಲ್ಲ ನಡ್ಕೊಂಡು ನೀವೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಮ್ಮಲ್ಲಿ ಅದು ನಮ್ಮಲ್ಲಿ ಭಾಳ ಓವರ್ ಭಕ್ತಿ ಏನೋ ಇದು ವ್ಯಕ್ತಿ ಪೂಜೆ ಗೊತ್ತಲ್ಲ ನಿಮಗೆ, ಯಾರೋ ಒಬ್ಬ ಬಂದ್ಬಿಟ್ರೆ ಇವ್ರಿಗೆ ಜೈ ಅವ್ರಿಗೆ ಜೈ ಅಂತ ಮೊದಲು ಬಿಡಬೇಕು ಅದನ್ನು, ವ್ಯಕ್ತಿ ಪೂಜೆ ಜಾಸ್ತಿ ಅದೇ. ಅವ್ನು ಹಂಗೆ ರಾಕ್ಫೆಲ್ಲರ್ ಬಂದ ಅವ್ನು ಎಲ್ಲ ಎದ್ದು ನಿಂತ್ಕೊತಾ ಇದ್ದಾರೆ, ಅವ್ನಿಗೆ ಅಹಮ್ ಇತ್ತು ಅವನಿಗೆ, ನಾನು ಅಂದರೆ ಅಮೇರಿಕನ್ ಪ್ರೆಸಿಡೆಂಟೇ ಕೈ ಕಿಳಿತಾನೆ ಅನ್ನೋ ಥರ ಇತ್ತು ಅವನಿಗೆ. ಇವ್ರು ಹೋದರು ಅವ್ರ ಮನೆಗೆ ಹೋದ, ಆ ಮನೆಯಲ್ಲಿ ಒಂದು ರೂಮಲ್ಲಿ ವಿವೇಕಾನಂದರು ಅವರು ಒಂದು ಓದ್ತಾಯಿದ್ರು, ಒಂದು ಸಮಯದಲ್ಲಿ ಅವ್ರು ಓದ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ, ಅವ್ರು ಕೂತ್ಕೊಂಡು ಧ್ಯಾನ ಮಾಡೋದು ನಮ್ಮ ಥರ ನಿಮ್ತಾರೆ 2 ನಿಮಿಷ 3 ನಿಮಿಷ ಅಲ್ಲ, 2 3 4 5 ಗಂಟೆ ಆ ಥರ ಒಂದು ಸರಿ ಕೂತ್ಕೊಂಡ್ರೆ ಮುಗೀತು ಅವ್ರಿಗೆ, ಭಾಳಷ್ಟು ಘಟನೆಗಳಿದ್ದಾವೆ. ಹಂಗಾಗಿ ಕೂತ್ಕೊಂಡು ಏನೋ ಬರಿತಾಯಿದ್ರು, ಇವ್ರು ಓದ ಇವನು ನಿಂತ್ಕೊಂಡ ಹಿಂಗೆ ಗೊತ್ತಿತ್ತು ಅವ್ರಿಗೆ, ಎಲ್ಲ ಗೊತ್ತಿದೆ. ಭಗವಂತ ಶಿವನ ಅವತಾರ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರನ್ನ, ನಿಮಗೆಲ್ಲ ಅರ್ಥ ಆಗಲ್ಲದು, ಏ ಯಾವ ಶಿವನ ಅವತಾರ ಹಿಂಗೆ ಹಿಂಗೆ ಅಂತ ಅನ್ಬೋದು ನೀವು. ವೈಜ್ಞಾನಿಕತೆಯಿಂದ ಅವರು ಪಕ್ಕಾ ವೈಜ್ಞಾನಿಕತೆ ಗೊತ್ತಿತ್ತು ಅವ್ನು ಬಂದವನೆಂತ. ಇವ್ರು ಬರಿತಾ ಇರ್ತಾರೆ,
ಕೇಳ್ತಾರೆ ಅವರು, ಏನು ನೀನು ಏನು ಇನ್ನು ಮಾತಾಡ್ತಿರೋಲ್ಲ ಇವನು ಹಂಗೆ ಹಿಂಗೆ ಅಂತ. ಅವ್ರ ತಲೆನೇ ಎತ್ತಲ ಮೇಲಕ್ಕೆ, ಅವ್ರ ತಲೆನೇ ಎತ್ತಲ ಮೇಲಕ್ಕೆ ಅವನು ಇಡೀ ಹಿಸ್ಟ್ರಿ ಹೇಳ್ತಾರೆ, ಅವನ ಬ್ಯಾಕ್ಗ್ರೌಂಡು. ರಾಕ್ಫೆಲರ್ ಬಗ್ಗೆ ಅಲ್ಲಿವರೆಗೂ ಒಂದೇ ಒಂದು ವರ್ಡ್ ಕೇಳ, ಸುಮ್ಮನೆ ಏನೋ ರಾಕ್ಫೆಲರ್ ಅಂತ ಗೊತ್ತೇ ಇಲ್ಲ ವಿವೇಕಾನಂದ ಅವ್ರಿಗೆ, ಅವ್ರೇನು ಯಾರು, ಅವ್ರು ಯಾವ ಈ ನಾವ ನೀವ ಅಲ್ಲಿ ಯಾರೋ ಶ್ರೀಮಂತ ಅವನಂತೆ ಅವನಂತ ಇವನಂತ ತಿಳ್ಕೊಳಕ್ಕೆ, ಅಲ್ಲಿ ಸುಂದರಿ ಇದ್ದಾಳೆ ಅಂತ ತಿಳ್ಕೊಳಕ್ಕೆ, ನಮ್ಮ ಸಾಮಾನ್ಯ ಮನುಷ್ಯ ಅವ್ರಿಗೆಲ್ಲ ಏನು ತಲೆ ಕೇಳ, ಅವ್ರು ಬೇರೆ ಉದ್ದೇಶ, ಅವ್ರದ್ದು ಟೀಚ್ ಮಾಡಬೇಕು, ಜನಗಳನ್ನ ಮೇಲೆತ್ತಬೇಕು, ಅಲ್ಲಿ ಮಠ ಕಟ್ಟಬೇಕು, ಇಲ್ಲಿಂದ ಹಣ ತಗೊಂಡೋಗಿ ಅಮೆರಿಕಾ ಇಂಡಿಯಾದಲ್ಲಿ ಅವ್ರನ್ನೆಲ್ಲ ಉದ್ದಾರ ಮಾಡಬೇಕು ಅನ್ನೋ ಮನುಷ್ಯ ಅವರು. ರಾಕ್ಫೆಲರ್ ಬಂದಿದ್ದ, ಅವ್ರಿಗೆ ಗೊತ್ತಿತ್ತು ಈ ಥರ ಎಲ್ಲ ಆಗ್ತಾ ಇದೆ ಅಂತ, ಅವರೆಲ್ಲ ಹೇಳಿದ್ರು, ಎಲ್ಲ ಹಿಂದೆ ಮುಂದೆ ಎಲ್ಲ ಹೇಳ್ಬಿಟ್ರೆ. ಒಂದು ಅವ್ರಿಗೆ ವ್ಯಕ್ತಿ ನೋಡಿದ್ರೆ ಒಂಥರ ಕನ್ನಡಿ ಕನ್ನಡಿ, ನಿಮ್ದೊಂಥರ ದೇಹ ಕನ್ನಡಿ, ನಿಮ್ಮ ಒಳಗಡೆ ಏನೇನಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಅವರು. ನಿನ್ನ ಮನಸ್ಸಲ್ಲಿ ನಿನ್ನ ದೇಹದಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ಹೇಳಿದ್ರು ಅವ್ರಿಗೆ. ನೀನೇನು ಮಾಡಿದೆ, ನೀ ಯಾವ ಥರ ಬಿಸ್ನೆಸ್ ಶುರು ಮಾಡಿದೆ, ನಿಮ್ಮ ಅಪ್ಪ ಏನು, ನಿಮ್ಮ ಏನು, ನಿನ್ನ ಮುಂದೆ ಏನಾಗ್ತೀವಿ ಎಲ್ಲ ಹೇಳ್ಬಿಟ್ರು ಅವ್ರಿಗೆ. ಇವನು ಆಶ್ಚರ್ಯ ಆಗ್ಬಿಡ್ತು, ಹಾಂ ಪಟ್ ಅವಳು ಹಂಗೆ ಅಂದ, ಏನು ಇದೆಲ್ಲ ಯಾರು ಹೇಳಿ ನಿಮಗೆ, ಯಾರು ಹೇಳಿರ್ಬೇಕ್ರಿ, ಏ ಇದರಲ್ಲಿ ನಾನು ನಂಬಲ್ಲ ಇದನ್ನ ಹಂಗೆ ಹಿಂಗೆ ಅಂತ ನೋಡ್ದ. ಆಯ್ತಾ, ಮುಖ ಎತ್ತಿ ಅವ್ರ ಜೊತೆ ಮಾತಾಡೋ ಒಂದು 2 ನಿಮಿಷ ಇದು ಮಾಡೋರು. ಇವ್ರು ಹಂಗೆ ಅಂತ ಬಂದ್ಬಿಡು ಹೇಳು. ಆಮೇಲೆ ಆಮೇಲೆ ನೀನು ನೀನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿಂದಲ್ಲ ಹಣ. ಅವಾಗ ಅದನ್ನ ಬೋಧನೆ ಮಾಡೋಣ ಅವನಿಗೆ, ನೋಡು ರಾಕ್ಫೆಲ್ಲರ್, ನೀನು ಇಷ್ಟೆಲ್ಲ ಅಹಂ ಪಡ್ತಾ ಇದೀಯಾ, ನಿನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ, ನೀನು ಭಗವಂತ ನಿನಗೆ ಇಷ್ಟೊಂದು ಸಂಪತ್ತು ಕೊಟ್ಟವನೇ ಅಂತ ಅಂದರೆ, ಭಗವಂತ ನಿನ್ನ ಐ ಎ ಎಸ್ ಮಾಡೋಕೆ ಕರ್ಕೊಂಬಂದವನೇ ಅಂದರೆ ಏನೋ ಒಂದು ಪ್ರೇರಣೆ ಇದೆ, ನೀನು ನಾಲ್ಕಾರು ಜನಕ್ಕೆ ಬೇಕು ಅಂತ ನಿನ್ನ ಮುಖಾಂತರ ಅವ್ರು ಹಂಗೆ ಹೇಳೋದು. ನೀನೊಂದು ನಾಳೆ ನಾವೇ ಅಷ್ಟೇ, ನೀನು ನೀನೊಂದು ಚಾನಲ್ ಅಷ್ಟೇ, ನೀ ಸಂಪತ್ತೆಲ್ಲ ದೇವ್ರಿಗೆ ಸೇರಿದ್ದು, ನೀನು ಜಗತ್ತಿಗೆ ಏನಾದರೂ ಕೊಡಲಿ ಅಂತ ಹೇಳ್ಬಿಟ್ಟು ನಿನ್ನನ್ನು ನಿನಗೆ ಇಷ್ಟು ಸಂಪತ್ತು ಕೊಟ್ಟಿರೋದು, ಯಾಕೆ ಇಷ್ಟೊಂದು ಅಹಂ ಪಡ್ತಾ ಇದೆಯಾ? ಸಂಪತ್ತು ಎಲ್ರಿಗೂ ಬರಲ್ಲ, ವಿದ್ಯೆ ಹಣ ಅಂತಕ್ಕಂಥದ್ದು ಅರ್ಹರಿಗೆ ಮಾತ್ರ ಬರ್ತಕ್ಕಂಥದ್ದು ಅಂತ ಎಲ್ಲ ಬೋಧನೆ ಮಾಡ್ತಾನೆ ಅವ್ರಿಗೆ. ನಿನ್ನೆಲ್ಲ ಬೇಕಾಗಿಲ್ಲ, ಹಂಗೆ ಏನೋ ಒಂಚೂರು ಇಂಪ್ರೆಸ್ ಕೊಟ್ಟಾಗ್ತಾನೆ ಅವನು. ಸರಿ, ಒಂದು ವಾರ ಬಿಟ್ಕೊಂಡು ಬರ್ತಾನೆ, ಒಂದು ವಾರ ಬಿಟ್ಕೊಂಡು ಒಂದಷ್ಟು ಪತ್ರಗಳು ಎಲ್ಲ ಎಲ್ಲ ಇದ್ದು ತಗೊಂಡು ಎಲ್ಲ ವಿವೇಕಾನಂದ ಸರ್ ಅವು ಎಲ್ಲ ಬರ್ಕೊಂಡು ಒಂದಷ್ಟು ಪೇಪರ್ಗಳು ತಂದು ತಿರ್ಗ ಸೇಮ್ ವಿವೇಕಾನಂದ ಕೂತಿರ್ತಾರೆ, ಸೇಮ್ ಅದೇ ಥರ ಬರ್ತಾನೆ ವಾಪಸ್ ಬರ್ತಾನೆ ಅವ್ನು. ತಿರ್ಗ ಏಯ್ ನಾನು ಬರಲ್ಲ ಅಂತ ಹೊರಟೋಗಿರ್ತಾನೆ, ಏನು ಏನು ಹೇಳ್ತಾನೆ ಹಂಗೆ ಹಿಂಗೆ ಅಂತ, ಆ ಥರ ಇತ್ತು ಅವ್ನ ಮನಸ್ಥಿತಿ. ವಾಪಸ್ ಹೊಡೋ, ನಿಜ ಇದು ಓದಿ ಗೊತ್ತಾಯ್ತು ನಿಮಗೆ. ತೆಗಿರಿ, ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಾಕ್ಫೆಲ್ಲರ್ ಫೌಂಡೇಶನ್, ರಾಕ್ಫೆಲ್ಲರ್ ಫೌಂಡೇಶನ್ ಫೌಂಡರ್ ಅಂಡ್ ವಿವೇಕಾನಂದ ಅಂತ ಹೊಡೆದ್ರೆ ಒಂದು ಲೇಖನೇ ಬರುತ್ತೆ. ಆಯ್ತಲ್ಲ, ಅವಾಗ ಅವರು ಹೇಳ್ತಾರೆ, ಅವಾಗ ಅವಾಗ ವಾಪಸ್ ಬರ್ತಾನೆ ಅವನು, ಒಂದಷ್ಟು ಪತ್ರಗಳು ಹಿಡ್ಕೊಂಡು ತಂದು ಅವ್ರ ಮುಂದೆ ಬಿಸಾಕಿ, ತಗ ಏ ಹಿಂದೂ ಸನ್ಯಾಸಿ ಹಿಂಗೆ ಅಂತಾನೆ, ಏ ಹಿಂದೂ ಸನ್ಯಾಸಿ ತಗೋ, ನೀನು ನಿನಗಷ್ಟು ಬರ್ದಿದ್ದೀನಿ, ನಾನು ದಾನ ಮಾಡಿದ್ದು ಸಾಕಾ, ದಾನ ಮಾಡಿದ್ದು ನೋಡು, ಎಲ್ಲ ದಾನ ಮಾಡಿದ್ದೀನಿ ನಾನೀಗ, ನೋಡು ಎಷ್ಟೆಷ್ಟು ದಾನ ಮಾಡಿದ್ದೀನಿ ನಾನು, ದಾನ ಮಾಡು ಅಂತ ಹೇಳಿದೆ ಅಲ್ವಾ, ನೀನು ಈ ಸಂಪತ್ತಿನಿಂದಲ್ಲ ಎಲ್ರಿಗೂ ದಾನ ಮಾಡೋದೇನಾರು ನೋಡು ಅಂತ ಅಂತ ಹೇಳಿದಲ್ವ, ಹಂಗೆ ಹಿಂಗೆ ಅಂತ ಬಿಡಿಸ್ತಾರೆ. ಅವಾಗ ಕೂತ್ಕೊಂಡು ವಿವೇಕಾನಂದ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅವಾಗ ನೋಡಪ್ಪ ಅಂತೇಳಿ ಅವ್ರಿಗೆ ಅವ್ನ ಮೇಲೆ ಅವ್ನು ನೋಡ್ತಾರೆ ಅವನು, ಅವನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ನೀನು ಮಾಡಿರ್ತಕ್ಕಂಥೆಲ್ಲ ಸರಿ ಆಯಿತು, ಅಲ್ಲಿ ಏನು ಬೇರೆ ಬೇರೆ ಎಲ್ಲ ಕೊಟ್ಟಿರ್ತಾನೆ, ಇವ್ರಿಗೆ ಏನೋ ಬರೆದಿರ್ತಾನೆ, ಇವ್ರಿಗೆ ಒಂದಷ್ಟು ಹಣ ಕೊಟ್ಟಿರ್ತಾನೆ, ಅದನ್ನ ಆಯಿತು ಅಂತ ಇಟ್ಕೊಂಡು ಮಾಡ್ಕೊಂಡು, ಅಲ್ಲಿಂದ ಆಚೆಗೆ ರಾಕ್ಫೆಲ್ಲರ್ಗೂ ಮತ್ತು ವಿವೇಕಾನಂದರಿಗೂ ಅವಿನಾಭಾವ ಸಂಬಂಧ ಬೆಳೀತದೆ, ಅವ್ನು ಪ್ರಭಾವಿತನಾಗ್ತಾನೆ. ಮುಂದೊಂದು ಹೇಳ್ತಾನೆ ಅವರು, ಸ್ವಾಮಿ ವಿವೇಕಾನಂದರು ಇಲ್ಲ ಅಂತಂದರೆ, ಈ ಸ್ವಾಮಿ ವಿವೇಕಾನಂದರು ಅಂಥವ್ರು ಇಲ್ಲ ಅಂದರೆ ಈ ಪ್ರಪಂಚ ಬರೀ ಶೂನ್ಯ ಅಂತ ಹೇಳ್ತಾನೆ ಅವನು. ರಾಕ್ಫೆಲ್ಲರ್ ಫೌಂಡೇಶನ್, ರಾಕ್ಫೆಲ್ಲರ್ ಇಷ್ಟು ಅವನದು ಬಯೋಗ್ರಫಿ ಓದಿ ನೀವು, ಮುಂದೆ ಅವನೊಂದು ರಾಕ್ಫೆಲ್ಲರ್ ಫೌಂಡೇಶನ್ ಅಂತ ಮಾಡ್ತಾನೆ. ಅದು ಹೆಂಗೆ ಅವನು ಹೇಳ್ತಾನೆ, ಅವನು ಏನು ಮಾಡಬೇಕು ಸ್ವಾಮೀಜಿ ಅಂತ ಹೇಳ್ತಾನೆ, ಅವನು ಎಲ್ಲ ಹೇಳ್ಕೊಡ್ತಾನೆ ಸ್ವಾಮೀಜಿಯವರು. ಸ್ವಾಮೀಜಿಯವರು ಹೇಳ್ಕೊಡ್ತಕ್ಕಂಥದ್ದು 1 ವರ್ಷಕ್ಕೆ 2 ವರ್ಷಕ್ಕಲ್ಲ, ಕೋಟ್ಯಾಂತರ ವರ್ಷ ಹೋದರೂ ಕೂಡ ಸಮಾಜ ಸೇವೆ ಮುಂದುವರಿತಾ ಇರಬೇಕಂಥದ್ದು. ನೋಡಿ, ಈ ಐ ಎ ಎಸ್ ಸಿ ಹುಟ್ಟಕ್ಕೆ ಕಾರಣ ಅವ್ರ ಮೇಲೆ ಪ್ರಭಾವ ಬೀರತಕ್ಕಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು, ಭಾರತದ ಮುಂದಿನ 150-200 ವರ್ಷಗಳ ಭವಿಷ್ಯವನ್ನು ನುಡಿದು ಜಮ್ಶೆಟ್ ಬಿ ಟಾಟಾ ಅವ್ರ ಮೇಲೆ ಪ್ರಭಾವ ಬೀರ್ತಾರೆ. ಅದಕ್ಕೆ ನೋಡಿ, ಇವತ್ತು ಎಲ್ಲರೂ ಶ್ರೀಮಂತರಿಗಿಂತನೂ ಕಂಪನಿಗಿಂತನೂ ಟಾಟಾ ಫೌಂಡೇಶನ್ ನಿಮ್ಗೆ ಎಲ್ಲರಿಗಿಂತ ಮುಂದೆ ಇರ್ತದೆ. ಯಾಕೆ ಅಂದರೆ, ಬಿಕಾಸ್ ಇಟ್ ಫಾಲೋಸ್ ದ ವಿವೇಕಾನಂದ ಪ್ರಿನ್ಸಿಪಲ್ಸ್. ಹಂಗೆ ರಾಕ್ಫೆಲ್ಲರ್ ಅವ್ರಿಗೆ ಹೇಳ್ಕೊಡ್ತಾರೆ ವಿವೇಕಾನಂದ ಯಾವ ಥರ ಮಾಡಬೇಕು ಅಂತ. ಅವರು ರಾಕ್ಫೆಲ್ಲರ್ ಫೌಂಡೇಶನ್ ಅಂತ ಮಾಡಿ ಇವತ್ತಿಗೂ ಕೂಡ ಅರ್ಧಕ್ಕರ್ಧ ನೋಬೆಲ್ ಲಾರಿಯೇಟ್ ಇದ್ದಾರಲ್ಲ, ನೋಬೆಲ್ ಪ್ರಶಸ್ತಿ ಪುರಸ್ಕೃತರಿಗೆ ಅವ್ರಿಗೆ ಪ್ರಾಯೋಜಕರು, ಪ್ರಾಯೋಜನೆ ಮಾಡ್ತಕ್ಕಂಥದ್ದು, ಎಂಟರ್ಟೈನ್ ಮಾಡ್ತಕ್ಕಂಥದ್ದು ಅವೆಲ್ಲ ರಾಕ್ಫೆಲ್ಲರ್ ಫೌಂಡೇಶನ್ನೇ. ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಇವತ್ತು ಹೂಡಿಕೆ ಮಾಡಿ ಇವತ್ತು ದೇಶದ ಎಕನಾಮಿನ ರನ್ ಮಾಡ್ತಾ, ಹಿಂದೆ ಇತ್ತು ಯಾವುದು ಹೆಸರು ಬೇಕಾಗಿಲ್ಲ ಅವ್ರಿಗೆ, ಅದನ್ನು ಒಂದು ದೊಡ್ಡ ಟ್ರಸ್ಟ್ ಮಾಡಿ ಇವತ್ತು ರಾಕ್ಫೆಲ್ಲರ್ ಫೌಂಡೇಶನ್ ಅಂತ. ಅದರಲ್ಲಿ ಬೆಳೆದಿರ್ತಕ್ಕಂಥವ್ರು ವಿಲಿಯಂ ಜೇಮ್ಸ್, ಅದರಲ್ಲಿ ಬೆಳೆದಿರ್ತಕ್ಕಂಥ ಐನ್ಸ್ಟೀನ್, ರಾಕ್ಫೆಲ್ಲರ್ ಫೌಂಡೇಶನಲ್ಲಿ ಅವರು ಅಧ್ಯಕ್ಷ ಆಗಿರ್ತಾರೆ. ಅದಕ್ಕೆ ಅವ್ರು ಹೋದ ನಂತರ ಇನ್ನೊಬ್ಬರು ಬರ್ತಾರೆ, ವಿಲಿಯಂ ಜೋನ್ಸ್ ಅಂತ, ವಿಲಿಯಂ ಜೇಮ್ಸ್ ಅಂತ. ಈ ಥರ ಅದು ಆ ಥರ ಒಂದು ವಿವೇಕಾನಂದ ಆ ಥರ ಒಂದು ಇರ್ತದೆ. ಹಂಗಾಗಿ ನೀವೇನು ಮಾಡಬೇಕು, ಈ ಒಂದು ಸಮಾಜದ ಸಮಾಜ ಮುಖ್ಯವಾಗಿ ನೀವು ಚಿಂತನೆ ಮಾಡಬೇಕು. ನಾವು ಒಬ್ಬರು ಅಂತ ತಿಳ್ಕೋಬೇಕಾಗೆ ಒಂದು ಕನ್ನಡ ನ್ಯೂಸ್ ಪೇಪರ್ ಓದಿ, ಸ್ಪರ್ಧಾಸ್ಫೂರ್ತಿ ಅಂತ ಯಾವ್ದಾರ ಒಂದು. ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಸಿವಿಲ್ ಸರ್ವಿಸ್ ಟೈಮ್ಸ್ ಅಂತ ಒಂದಿದೆ, ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಈಗೀಗ ಗೊತ್ತಿಲ್ಲ, ಕ್ರಾನಿಕಲ್ ಅಂತ ಒಂದಿದೆ, ಮತ್ತು ಸಿವಿಲ್ ಸರ್ವಿಸ್ CSR ಅಂತ, ಸಿವಿಸ್ ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ಅಂತ ಇದೆ, ಗೊತ್ತಾ ನಿಮಗೆ? 3 ನ್ಯೂಸ್ ಇದೆ, ಈಗ ಇದೆಯೋ ಹೆಂಗೆ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಸಿವಿಲ್ ಸರ್ವಿಸ್ ಟೈಮ್ಸ್ ಅಂತ ಇಂಗ್ಲೀಷ್ ಮ್ಯಾಗಝಿನ್ ಭಾಳ ಚೆನ್ನಾಗಿ ಬರ್ತಿದ್ದ ಅದು, ಸಿವಿಲ್ ಸರ್ವಿಸ್ ಟೈಮ್ಸ್ ಅಂತ ಬರ್ಕೋಬೇಕಾ ಬರ್ಕೊಳ್ಳಿ ಅಂತ ಹೊಳಿಯೋದ, ಅಥವಾ ಕ್ರಾನಿಕಲ್ ತಗೊಂಡ್ರು ಓಕೆ. ಅದೇನಂದರೆ ನಿಮಗೆ ಅಕಸ್ಮಾತ್ ಇಲ್ಲಿ ಓದಿಲ್ಲದೆ ಇರೋದು ಅಲ್ಲಿ ಮಿಸ್ ಆಗಿರುತ್ತದೆ, ಭಾಳ ಇರ್ತದೆ ಅದರಲ್ಲಿ. ಸ್ವಲ್ಪ ನೀವು ಸೆಲೆಕ್ಟಿವ್ ಆಗಿ ನೀಟಾಗಿ ಆ ಕ್ವಶನ್ ಪೇಪರ್ ತಕ್ಕನಾಗಿ ಓದ್ಕೊಬೇಕು, ಎಲ್ಲವನ್ನು ಕಸವನ್ನೆಲ್ಲ ತುಂಬ್ಕೊಳ್ಳೋಕೆ ಹೋಗಬೇಡಿ. ಯಾವ್ದಾರ ಒಂದು ನೀವು ಸ್ಟಿಕ್ಕನಾಗಿ ಒಂದನ್ನ ನೀಟಾಗಿ ಯಾವ್ದಾರ ಒಂದು ಆರ್ಥಿಕತೆಯಲ್ಲಿ ಅದನ್ನು
ನಿಮ್ಗೆ ಯಾರೋ ಒಬ್ಬ, ನಾನು ಇವಾಗ ಸಿವಿಲ್ ಸರ್ವಿಸ್ ಟೈಮ್ಸ್ ಅಂತ ಹೇಳ್ತೀನಿ, ಇನ್ನೊಬ್ಬರು ಹೇ ಇಲ್ಲ ಕಣೋ ಅಚ್ಚರವಾದೆ, ಅವನು ಅಷ್ಟೇ, ಅವನ ಮನೋಭಾವ ಅದು. ಯು ಡೋಂಟ್ ವ್ಯಾಲಿಡ್ ದಟ್ ಪರ್ಸನ್. ಇದು ನೀವು ಯೋಚನೆ ಮಾಡಿ, ಯೋಚನೆ ಮಾಡಿ ಯಾವ್ದು ಬೇಕು ಡಿಸೈಡ್ ಮಾಡಿ. ನೆಕ್ಸ್ಟು, ಭಾರತ ಸಂವಿಧಾನಕ್ಕೆ ನಾನು ಪಟ್ಟಿ ಮಾಡಿರ್ತಕ್ಕಂಥ ಯಾವುದಪ್ಪ ಅಂತಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಟೆಕ್ಸ್ಟ್ ಬುಕ್ ಡಿ ಡಿ ಬಸು, ಏನೇಳಿ ಡಿ ಡಿ ಬಸು, ಮತ್ತು ಇಂಡಿಯನ್ ಪಾರ್ಲಿಮೆಂಟ್ ಅಂತ ಒಂದು ಸುಭಾಷ್ ಕಶ್ಯಪ್ ಅಂತ ಬುಕ್, ಅದು ಟೆಕ್ಸ್ಟ್ ಬುಕ್, ಅದು ಟೆಕ್ಸ್ಟ್ ಬುಕ್. ಬಟ್ ಲಕ್ಷ್ಮೀಕಾಂತ್ ಈಸ್ ವೆರಿ ಫೈನ್. ಲಕ್ಷ್ಮೀಕಾಂತ್ ಬರಿಬೇಡಿ, ಲಕ್ಷ್ಮೀಕಾಂತ್ ಪಕ್ಕದಲ್ಲೇ ಇರಲಿ. ಡಿ ಡಿ ಬಸ್ಸು ಓದಾದ ನಂತರ ಲಕ್ಷ್ಮೀಕಾಂತ್ ತಗೊಳ್ಳಿ. ಲಕ್ಷ್ಮೀಕಾಂತ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಅನ್ಬೇಕು, ಟಾಟಾ ಮ್ಯಾಗ್ರಾಯಿಲ್ ಅವ್ರು ಮಾಡೋದು. ಅವ್ರು ಅದನ್ನು ಟಾಟಾ ಮ್ಯಾಗ್ರಾಯಿಲ್, ಟಾಟಾದವರು ಒಂದು ಏನೋ ಒಂದು ಇದಕ್ಕೋಸ್ಕರ ಅವರು ಒಂದು ಟಾಟಾ ಮ್ಯಾಗ್ರಾಯಿಲ್ ಅಂತ ಒಂದು ಪಬ್ಲಿಕೇಶನ್ ಮಾಡಿದ್ದಾರೆ. ಅದು ಎಲ್ಲ ಈ ಥರ ಒಳ್ಳೊಳ್ಳೆ ಪುಸ್ತಕಗಳನ್ನ ಕಡಿಮೆ ಬೆಲೆಗೆ ಜನಗಳಿಗೆ ಅನುಕೂಲ ಆಗಲಿ ಅಂತಾರೆ. ಅವರಿಗೆಲ್ಲ ಲೆಕ್ಕಕ್ಕಿಲ್ಲ ಇವೆಲ್ಲ, ಯಾವುದೋ ಒಂದು ಪಬ್ಲಿಷಿಂಗು, ಅವರು ದೊಡ್ಡ ದೊಡ್ಡ ಕಂಪ್ನಿಗಳು, ಅವರೆಲ್ಲ ಸಿ ಕರೆಕ್ಟಾಗಿ ಸಿ ಎಸ್ ಆರ್ ಫಂಡ್ನ ಯೂಸ್ ಮಾಡೋರು ಟಾಟಾ ಕಂಪ್ನಿಯವರು ಮಾತ್ರ. ನೆನಪಿಲ್ಲ ನಿಮಗೆ, ಸಿ ಎಸ್ ಆರ್ ಫಂಡ್ನ ಮಿಸ್ ಯೂಸ್ ಮಾಡೋಕ್ಕೆ ದೊಡ್ಡ ದಂಧೆ ಇದೆ. ಡೂ ಯು ನೋ ದ ಸಿ ಎಸ್ ಆರ್ ಫಂಡ್? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಇರುತ್ತೆ. ಈಗ 100 ಕೋಟಿ ಇರತಕ್ಕಂಥ ಒಂದು ಕಂಪ್ನಿ, ಅದರಲ್ಲಿ ಒಂದು 25 ಕೋಟಿ 30 ಕೋಟಿನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಇಂಡಿಯಾದಲ್ಲಿ ಖರ್ಚು ಮಾಡಬೇಕು ಅಂತ, ಅದನ್ನು ಯಾವ್ದಾರ ಒಂದು ಸಾಮಾಜಿಕ ಕಾರ್ಯಕ್ಕೆ ಉಪಯೋಗಿಸ್ಬೇಕು ಅಂತ ಒಂದು ರೂಲ್ಸ್ ಇದೆ, ದೊಡ್ಡ ರೂಲ್ಸ್ ಇದೆ. ಅದನ್ನು ಈ ಕಳ್ಳನ ಮಕ್ಕಳು ಏನು ಮಾಡ್ತಾರೆ, ಈ ದೊಡ್ಡ ದೊಡ್ಡ 100 200 ಕೋಟಿ, ನೀವು ನೆನಪಿರಲಿ, 100 ಕೋಟಿ 200 ಕೋಟಿ 300 ಕೋಟಿ ಕಂಪ್ನಿಗಳು ಪ್ರಪಂಚದಲ್ಲಿ, ನಮ್ಮ ಭಾರತದಲ್ಲಿ. ನೀವು ನೋಡ್ಬೇಕಪ್ಪ, ನಾವು ನೀವು ಯಾರ್ರಿ? ಒಂದು ಚೈನ್ ಇದೆ, ಆ ಚೈನ ಕಟ್ ಮಾಡೋಕ್ಕೆ ನಮ್ಮ ಕೈ ನಿಮ್ಮ ಕೈಲಿ ಆಗಲ್ಲ. ಆ ಮಟ್ಟಕ್ಕಿದ್ದಾರೆ ಕೋಟ್ಯಾಧೀಶರು ಭಾರತದಲ್ಲಿ. ನಾವು ಸುಮ್ಮನೆ ನಾವೆಲ್ಲ ನೀವೆಲ್ಲ ಸುಮ್ಮನೆ ಒಂದು ನಮಗೊಂದು ದ್ವೀಪ ಮಾಡ್ಕೊಟ್ಬಿಟ್ಟವ್ರು ಇಲ್ಲಿ. ಅದೇ ಗದ್ದೆ, ಇದೇ ಮನೆ, ಅದೇ ಆಟೋ, ಅದೇ ಮೈಸೂರು, ಅದೇ ಮೈಸೂರು ಬಸ್ ಸ್ಟ್ಯಾಂಡು, ನಾವೆಲ್ಲ ಒಂದು ಕಡೆ. ನನ್ನ ಮಕ್ಕಳು ಎಂಜಾಯ್ ಮಾಡ್ತಾವ್ರಿ, ಪ್ರಪಂಚದ ಸರ್ವ ಸಂಪತ್ತನ್ನು ಎಂಜಾಯ್ ಮಾಡ್ಕೊಂಡು ಎಲ್ಲ ಇದ್ದಾರೆ. ಆ ಚೈನ್ ಕಟ್ ಮಾಡಿ ನೀನು ಯಾವತ್ತು ಎಂಟ್ರಿ ಆಯ್ತೀಯಾ? ಯಾವಾಗ ಸದಾಶಿವನಗರದಲ್ಲಿ ಒಂದು ಸೈಟ್ ತೆಗಿತೀಯಾ? ಯಾವಾಗ ನೀನು ಹೋಗಿ ಅಲ್ಲೆಲ್ಲೋ ಮುಂಬೈ ದೊಡ್ಡ ದೊಡ್ಡ ಇದರಲ್ಲಿ 40-50 ಫ್ಯಾಕ್ಟ್ರಿಗಳು ಒಬ್ಬೊಬ್ಬರವೇ ಇವೆ? ಯಾರು ಟಾಟಾದವ್ರು ಬಿಡಿ, ಅವ್ರು ದೊಡ್ಡದು ದೊಡ್ಡದು ಓವರ್ ಆಗೋಯ್ತು ಅವ್ರದ್ದು. ಅವರಲ್ಲಿ 1% 2% ಇರೋರೇ ಸಾವಿರಾರು ಜನ ಅವ್ರಿಲ್ಲಿ. ಆ ಥರದವರೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾಗಿರೋ ಫಂಡ್ನ ಯಾವುದೋ ಒಂದು ಡಬ್ಬ, ಒಂದು ಸೋಷಿಯಲ್ ಕಂಪ್ನಿ ಅಂತ ಮಾಡೋದು, ಒಂದು ಯಾವುದೋ ಒಂದು ಸುಮ್ಮನೆ ಒಂದು ಯಾವುದೋ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಆ ಟ್ರಸ್ಟಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರಲ್ಲೊಂದು ಅಲ್ಲಿಂದ ಅದು ವೈಟ್ ಮಾಡಿ ಆ ವೈಟ್ ಬಂದು ತಿರುಗಿ ಅವ್ರ ಕಂಪ್ನಿಗೆ ಹಾಕೊಳ್ಳೋದು. ಇದೇ ಒಂದು ದೊಡ್ಡದೊಂದು ತಂದೆ ಹಂಗೆ ಓದಲ್ಲ. ಟಾಟಾ ಮ್ಯಾಗ್ರೈಲ್ ಅನ್ನೋ ಕಂಪ್ನಿ, ಟಾಟಾ ಮ್ಯಾಗ್ರೈಲ್ ಅವ್ರದ್ದು. ಮತ್ತು ವಿಜರ್ಡ್ ಪಬ್ಲಿಕೇಶನ್, ಇಂಡಿಯನ್ ವಿಜರ್ಡ್ ಪಬ್ಲಿಕೇಶನ್ ಅವರು ಇಂಡಿಯನ್ ಪಾಲಿಟಿ ಅಂತ ಒಂದು ಗೈಡ್ ಥರ. ಲಕ್ಷ್ಮೀಕಾಂತ್ ಮತ್ತು ವಿಜರ್ಡ್ ಪಬ್ಲಿಕೇಶನ್ ಇಂಡಿಯನ್ ಇಂಡಿಯನ್ ಪಾಲಿಟಿ ಅಂತ ಇದೆ, ಎರಡು ಗೈಡು. ಡಿ ಡಿ ಬಸ್ಸು ಮತ್ತು ಇಂಡಿಯನ್ ಪಾರ್ಲಿಮೆಂಟ್, ಸುಭಾಷ್ ಕಶ್ಯಪ್, ಇವೆರಡು ಟೆಕ್ಸ್ಟ್ ಬುಕ್ಕು. ಬರ್ಕೊಳ್ಳಿ. ನೆಕ್ಸ್ಟು, ಇಂಡಿಯನ್ ಆಮೇಲೆ ಕನ್ನಡದಲ್ಲಿ, ಸಾರಿ ಸರ್ ಕನ್ನಡದಲ್ಲಿ ಹೇಳಿಲ್ಲ ನಿಮಗೆ, ಭಾರತ ಸಂವಿಧಾನ ಅಂತ ರಾಜಶೇಖರ, ಮತ್ತು ಇನ್ನೊಂದು ಭಾರತ ಸಂವಿಧಾನ ಪಿ ಎಸ್ ಗಂಗಾಧರ ಅಂತ ಅವಾಗಿತ್ತು, ಈಗ ಯಾವಾಗ ಗೊತ್ತಿಲ್ಲ, ಸ್ವಲ್ಪ ಚೇಂಜ್ ಆಗಿರ್ಬೋದು, ಕೆಲವರೆಲ್ಲ ಬರಿತಾ ಇರ್ಬೋದು. ಭಾರತ ಸಂವಿಧಾನ ಅಂತ ರಾಜಶೇಖರ ಇಸ್ ಓಕೆ ಕನ್ನಡದವ್ರಿಗೆ. ಈ ಆಮೇಲೆ ನೆಕ್ಸ್ಟು, ಭಾರತ ಆರ್ಥಿಕ ವ್ಯವಸ್ಥೆ ಮತ್ತು ಜನಸಂಖ್ಯೆ ಮತ್ತು ಜನಸಂಖ್ಯಾಶಾಸ್ತ್ರ ಅಂತ ಇತ್ತೀಚಿನ ಕೆ ಎಸ್ ಸಿಲೆಬಸ್ಸು ಮತ್ತು ಇಂಡಿಯನ್ ಇದಕ್ಕೆ ಸಂಬಂಧಪಟ್ಟಂಗೆ. ಮೊದಲು ಇಂಗ್ಲೀಷ್ ಬುಕ್ ಹೇಳ್ತೀನಿ. ಇಂಡಿಯನ್ ಎಕನಾಮಿ, ಕೆ ಪಿ ಎಂ ಸುಂದರಂ ಅಂಡ್ ರುದ್ರ ದತ್ ಅಂತ, ಕೆ ಪಿ ಎಂ ಸುಂದರಂ ರುದ್ರ ದತ್ ಅಂತ ಸ್ಟ್ಯಾಂಡರ್ಡ್ ಬುಕ್ ಅದು. ನಿಮ್ಗೆ ಇಂಗ್ಲೀಷ್ ಚೆನ್ನಾಗಿ ಕೆಪಾಸಿಟಿ ಇದೆ, ಅರ್ಥ ಮಾಡ್ಕೋತೀವಿ ಅಂದರೆ ಅದು ಚೆನ್ನಾಗಿದೆ, ಓದಿ ಅದನ್ನು. ನೆಕ್ಸ್ಟು, ಇನ್ನೊಂದು ಇಂಡಿಯನ್ ಎಕನಾಮಿ, ಇದು ಟೆಕ್ಸ್ಟ್ ಬುಕ್ಕೆ, ಯಾವ್ದು ಗೊತ್ತಾ, ಮಿಶ್ರಾನ್ ಪುರಿ ಅಂತ. ಮಿಶ್ರಾನ್ ಪುರಿ ನೀವು ತಗೊಂಬಿಡ್ಬೇಕು ಯಾವ್ದಾರ ಒಂದನ್ನು, ಮಿಶ್ರಾನ್ ಪುರಿ ತಗೊಳ್ಳಿ, ಅರ್ಥ ಆಗಲ್ಲ ಮೊದಲು ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಓದಿ. ನೆಕ್ಸ್ಟು, ಅದಕ್ಕೆ ಯಾಕೆ ಅದು ಸೈಮಲ್ಟೇನಿಯಸ್ ಆಗಿ ನೀವು ಚೆನ್ನಾಗಿ ನ್ಯೂಸ್ ಪೇಪರ್ ಓದ್ಬೇಕು. ನಿಮಗೆ ಎಕನಾಮಿ ಅಂದ್ರೆ ಏನು ಅಲ್ಲಿ ಕೊಟ್ಟಿರ್ತಾರೆ ಒಂದು ಟೈಮಲ್ಲಿ. ಹಣದುಬ್ಬರ ಅಂದ್ರೆ ನಿಮ್ಮ ತಿಪ್ಪರ್ಲಾಗಿ ಹಾಕಿದ್ರು ಹಣದುಬ್ಬರ ಗೊತ್ತಾಗಲ್ಲ ನಿಮಗೆ ಕನ್ನಡದಲ್ಲಿ, ಗೊತ್ತಾ ಹಣದುಬ್ಬರ? ಇಂಗ್ಲೀಷ್ನ ಏನಂತಾರೆ, ಇನ್ಫ್ಲೇಷನ್, ರೆಪೋ ರೇಟ್, ಗೊತ್ತಾಗಲ್ಲ. ನ್ಯೂಸ್ ಪೇಪರ್ ಎಲ್ಲೋ ಒಂದು ಕಡೆ ಬ್ಯೂಟಿಫುಲ್ಲಾಗಿ ಬರೀತಾರೆ, ಚೆಕ್ ಅಂತ ಅರ್ಥ ಆಗ್ಬಿಡ್ತೀನಿ ನಿಮಗೆ. ಅವಾಗ ಚೆಕ್ ಅಂತ ನೀವು ರುದ್ರ ಅಂತ ಹತ್ತಕ್ಕೆ ಬಂದು ಹೋದರೆ ಅರ್ಥ ಆಗುತ್ತೆ, ಅರ್ಥ ಆಯ್ತಲ್ಲ. ನ್ಯೂಸ್ ಪೇಪರ್ ಮಹಿಮೆ ಎಷ್ಟು ಅಂತ ಸೈಮಲ್ಟೇನಿಯಸ್ ಹೋಗ್ತಾ ಇರ್ಬೇಕು ನಿಮಗೆ. ಇಲ್ಲಿ ಅಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಓದ್ಬೇಕು ನೀವು. ಯಾವ್ದಾರ ಒಂದು ಸಿಸ್ಟಮು ಡೆಫಿನೇಷನ್ ಎಲ್ಲ ಬಾಕ್ಸ್ ಹಾಕ್ತಾನೆ ಪ್ರಜಾವಾಣಿಯಲ್ಲಿ, ಆಳ ಅಗಲ ಮತ್ತು ವಾರಕ್ಕೆ ಭಾನುವಾರ ದಿವಸ ಬರ್ತದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಪ್ಪ, ಚೆನ್ನಾಗಿ ಓದಿ ಅವನ್ನ. ಮತ್ತು ಆಳ ಆಗಲ್ಲ, ಮತ್ತು ಇನ್ನೊಂದೇನೋ ಹೆಸರು ಕೊಡ್ತಾರೆ, ರೈಟ್ ಸೈಡಲ್ಲಿ ಇರುತ್ತೆ ಎಡಿಟೋರಿಯಲ್, ಆದ ತಕ್ಷಣ ರೈಟ್ ಸೈಡಲ್ಲಿ ಇರುತ್ತೆ. ನಾನು ಪ್ರಜಾವಾಣಿ ಪೇಪರ್ ತರಬೇಕಾಯ್ತು ನಿಮಗೆ, ಮಿಸ್ ಮಾಡಿದೆ. ಓಕೆ, ನೆಕ್ಸ್ಟ್, ಆ ಗೈಡ್ ಈಗ ಎರಡನೇದು ಇಂಡಿಯನ್ ಎಕನಾಮಿ ಅಂತ ವಿಜರ್ಡ್ ಪಬ್ಲಿಕೇಶನಲ್ಲಿ ಬರ್ತದೆ. ಇವೆರಡು, ಪೂರಿ ಮಿಶ್ರಾನ್ ಪೂರಿ, ಸುಂದರಮನ್ ದತ್ತ, ಸುಂದರಮನ್ ದತ್ತ ಅಂತ ಹೇಳ್ತಾರೆ ಅದನ್ನು, ಕೆ ಪಿ ಎಂ ಸುಂದರಮನ್ ರುದ್ರ ದತ್ತ ಅಂತ ಸಾಮಾನ್ಯವಾಗಿ ಸುಂದರಂ ದತ್ತ ಅಂತ ಹೇಳ್ತಾರೆ. ಸುಂದರಂ ದತ್ತ ಪುಸ್ತಕ ಕೊಡಿ ಅಂತ ಸಪ್ರಾ ಬುಕ್ ಸ್ಟಾಲ್ ಪಟ್ಟಂತ ಕೊಡ್ತಾರೆ ನಿಮ್ಗೆ ಅವರು. ನೆಕ್ಸ್ಟ್, ಅವ್ರು ಗೈಡ್ ಮಾಡಿದೆ ಅದು ಮಾಡ್ತಾರೆ ಅವ್ರು, ಅವ್ರೆಲ್ಲ ಯಾವ ಸರ್ ಫಾಸ್ಟ್ ಮೂವಿಂಗ್ ಅಂತ ಕೇಳಿ ಅವ್ರು ಹೇಳ್ತಾರೆ, ತಂದಿಟ್ಕೊಳ್ಳಿ. ಮಿಶ್ರಾನ್ ಪೂರಿ ಅದು ಚೆನ್ನಾಗಿದೆ, ಇಂಡಿಯನ್ ಎಕನಾಮಿ ಅಂತ ಅದು ತಗೊಳ್ಳಿ. ಮತ್ತು ಜೊತೆಗೆ ಇಂಡಿಯನ್ ಎಕನಾಮಿಲಿ ವಿಜರ್ಡ್ ಪಬ್ಲಿಕೇಶನ್ ಅವರು ಅದೊಂದಿದೆ, ಮತ್ತು ಇಂಡಿಯನ್ ಎಕನಾಮಿಲಿ ಪ್ರತಿಯೋಗಿತಾ ದರ್ಪಣ್ ಅಂತ ಬರುತ್ತೆ, ಒಂದು 6 ತಿಂಗಳು 1 ವರ್ಷಕ್ಕೆ ಬಿಡ್ತಾರೆ, ಪ್ರತಿಯೋಗಿತಾ ದರ್ಪಣ್ ಅಂತ ಅದೊಂದು ತಗೊಳ್ಳಿ, ಅದು ಚೆನ್ನಾಗಿದೆ. ನೆಕ್ಸ್ಟ್, ಇದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ, ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ. ಎಕನಾಮಿಕ್ಸ್ ತುಂಬ ಡಿಫಿಕಲ್ಟಪ್ಪ, ದಯಮಾಡಿ ಎಕನಾಮಿಕ್ಸ್ ಕಡೆ ಎಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಲಿ
ಅಥವಾ ಅವನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಲಿ, ದಯಮಾಡಿ ಎಕನಾಮಿಕ್ಸ್ ಬಗ್ಗೆ ಭಾಳ ಹುಷಾರಾಗಿರಿ. ಏಟ್ ತಿನ್ನೋದೇ ಅಲ್ಲಿ ನಾವು. ಬೇಕಾದ್ರೆ ನಿಮಗೆ ಜಿಯಾಗ್ರಫಿ ಓದೋ ಖುಷಿಯಾಗಿರ್ತದೆ, ಜಿಯಾಗ್ರಫಿ ಪುಸ್ತಕ ತಗೊಂಡ್ರೆ ನಿಮಗೆ ಖುಷಿಯಾಗ್ಬಿಡ್ತದೆ. ಯಾಕೆಂದರೆ ಇಡೀ ಪ್ರಪಂಚವನ್ನು ಒಂದು ಸುತ್ತಾಕೊಂಬತ್ತೀರಿ. ನೀವು ಎಂಜಾಯ್ ಮಾಡಬೇಕು ಓದಬೇಕಾದ್ರೆ. ಸುಮ್ಮನೆ ನೀವು ಕೆ ಎಸ್ ಓದ್ತಾ ಇದ್ದೀರಿ, ಐ ಎ ಎಸ್ ಓದ್ತಾ ಇದ್ದೀರಿ ಅಂತ ಓದಬಾರ್ದು. ನೀವು ಏನೋ ಒಂದು ವಿಷಯ ತಿಳ್ಕೊತಾ ಇದ್ದೀನಿ, ವಾವ್ ಇಷ್ಟು ಬ್ಯೂಟಿಫುಲ್ ಆಗಿದೆ, ಹೌದಾ ಈ ಥರ ಎಫೆಕ್ಟ್ ಆಗುತ್ತಾ ಇದು, ಹೌದಾ ಈ ತರಕಾರಿ ಮೇಲೆ ಇಷ್ಟು ಎಫೆಕ್ಟ್ ಮಾಡ್ತಾ ಇದು, ಹೌದಾ ಇಂಡಿಯನ್ ಪಾಲಿಟಿ ಇಷ್ಟೊಂದು ಇದೆಯಾ, ಏ ಜಿಯೋಗ್ರಫಿ ಎಷ್ಟು ಬ್ಯೂಟಿಫುಲ್ ಒಂದು ಅಲ್ಲ ಹಂಗಿದೆಯಾ, ಏ ಇಲ್ಲಿ ಈ ಹಿಂಗೆ ಅದನ್ನು ಆಸಕ್ತಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ನೀವು ಇಂಡೋನೇಷ್ಯಾಕ್ಕೆ ಹೋದರೆ ಆ ಇಂಡೋನೇಷ್ಯಾ ಸುತ್ತಮುತ್ತ ಒಂದು 4-5 ಸಂಧಿಗಳು, ಅದೇನು ಹೇಳ್ತಾರೆ ನಮಗೆ ಕನ್ನಡದಲ್ಲಿ ಜಲಸಂಧಿಗಳು ಅಂತ ಹೇಳ್ತಾರಲ್ಲ, ಎಷ್ಟು ಓದರೂ ಅರ್ಥ ಆಯ್ತಿರಲ್ಲ ನನಗದು. ಕೊನೆಗೆ ಒಂದಿನ ಅರ್ಥ ಆಯಿತು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಒಂಥರ ಇಂಡೋನೇಷ್ಯಾದಲ್ಲಿ ಆ ಸಮುದ್ರದಲ್ಲೇ ಹೋಗ್ತಾ ಇದ್ದೀನಿ ನಾನು ಅನ್ನಾಗಿತ್ತು. ನಾನು ಇನ್ನೂ ನೆನಪಿದೆ ಜಿಯೋಗ್ರಫಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ನಿಮಗದು ಸಮಸ್ಯೆ ಇಲ್ಲ. ಇಂಡಿಯನ್ ಪಾಲಿಟಿ ಅಂತೂ ಎಲ್ಲೂ ಚೆನ್ನಾಗಿ ತರೋಗ್ಬಿಡ್ತಾರೆ, ಇಂಡಿಯನ್ ಪಾಲಿಟಿನಲ್ಲಿ ಎಲ್ಲ ಚೆನ್ನಾಗಿ ಗ್ರಿಪ್ ಮಾಡ್ಬಿಡ್ತಾರೆ. ಬಟ್ ನಿಮಗೆ ಟಫೆಸ್ಟ್ ಒಂದು ಸ್ವಲ್ಪ ನಿಮಗೆ ಚೆನ್ನಾಗಿ ಹಿಂದ್ಗಡೆಯಿಂದ ಬಂದು ಒಡೆಯೋದು ಅಂದರೆ ಎಕನಾಮಿ. ಇಂಡಿಯನ್ ಎಕನಾಮಿ ಬಗ್ಗೆ ಆದಷ್ಟು ಚೆನ್ನಾಗಿ ಯಾರ ಹತ್ರ ಒಳ್ಳೆ ಟ್ಯೂಷನ್ ತಗೊಳ್ಳಿ, ಗೊತ್ತಲ್ಲ, ಸ್ವಲ್ಪ ಟ್ಯೂಷನ್ ತಗೊಂಡು ಟ್ರೈ ಮಾಡಿ, ಸರ್ಕಸ್ ಮಾಡಿ, ಪೇಪರ್ಗಳು ಓದಿ, ಇಂಡಿಯನ್ ಎಕನಾಮಿನ ಸಮ್ಮಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಬಿಟ್ಟ? ಸುಸ್ತಾಗ್ತಾ ಇದೆಯಾ? ನನಗೆ ಸುಸ್ತಾಗಲಿಲ್ಲ, ನಿನಗೆ ಸುಸ್ತಾಗಬೇಕು. ಹಾಂ, ಭಾಳ ಅನ್ಯಾಯ ಇದು. ನಾನು ಮಾತಾಡ್ತಾ ಇದ್ದೀನಿ 3 ಗಂಟೆಯಿಂದ, ಆಯ್ತಲ್ಲ. ಯೋಜನಾ ಮತ್ತು ಕುರುಕ್ಷೇತ್ರ, ಯೋಜನಾ ಮತ್ತು ಕುರುಕ್ಷೇತ್ರ ನಾಳೆ ಯಾರು ತಗೊಳ್ಳಿಲ್ಲ ಅಂದರೆ ಯಾರು ಬರಬೇಡಿ ದಯಮಾಡಿ. ಸರ್ ಒಂದು ಕೇಳ್ಬಿಡಿ ಸರ್, ನಾಳೆ ಯೋಜನಾ ಕುರುಕ್ಷೇತ್ರ ಯಾರು ತಗೊಂಡಿದ್ದೀರಿ ಎಲ್ಲ ಎತ್ತು ತೋರಿಸ್ಬೇಕು. ನಾನಿದ್ದರೆ ನಿಮ್ಗೆ ಚೆನ್ನಾಗಿ ಬೆಳೆತಿದ್ದೆ ನಿಮಗೆ. ಹಾಂ ಪಾಪ, ನಮ್ಮ ಗೌಡರು ಅವರು ಬಿಟ್ಬಿಟ್ಟವ್ರು ನಿಮ್ಮನ್ನೆಲ್ಲ ಸುಮ್ಮನೆ. ಓದಬೇಕು ಓದಬೇಕಿಲ್ಲ ಬರಬೇಡಿ ಇಲ್ಲಿ. ಏಯ್ ಫ್ರೀ ಫ್ರೀ ಕೊಡ್ತಾ ಇರೋದು ನಿಮ್ಮ ಟ್ಯೂಷನ್, ನಾವು ಫ್ರೀ ಅಲ್ಲ ಸರ್, 50 ದಿನ ಫ್ರೀ ಕೊಡ್ತಾ ಇದ್ದೀವಿ, ನಾವು ಹೇಳ್ದಂಗೆ ಕೇಳಬೇಕು. ನೀವು ಡಿಕ್ಟೇಟರ್ಶಿಪ್ ಇಲ್ಲಿ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಓ ನೈಸ್, ಓ ನಿಮ್ಮ ಮನಸ್ಸು ನೋವು ಮಾಡಬಾರ್ದು ಅಲ್ವೋ, 1.5 ಲಕ್ಷ ಕೊಟ್ಬಿಟ್ಟು 2 ಲಕ್ಷ ಕೊಟ್ಬಿಟ್ಟು ಆ ರಾವಣ ಇದ್ರಲ್ಲ ನಿಮ್ಮ ನೈಸ್ ಮಾಡಿಬಿಟ್ಟು ನಿಮ್ಮ ನೀರು ತಂದುಕೊಡೋಕೆ ನಾವೇನು ನಿಮಗೆ ಭೇಟಿ ಮಾಡಿ ನಿನ್ನ ದುಡ್ಡು ಇಸ್ಕೊಂಡಿದ್ದೀವ ನಾವು. ನಾನು ಹೇಳ್ದಂಗೆ ಕೇಳಬೇಕು. ನಾಳೆ ನೀವು ಎಲ್ಲರೂ ಈ ತಿಂಗಳದು 3-4 ತಿಂಗಳು ಸಿಗುತ್ತೆ, 3-4 ತಿಂಗಳು ಕುರುಕ್ಷೇತ್ರ ಮತ್ತು ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಕನ್ನಡಿಗರು ಇದೇ ಗೊತ್ತಬಾರ್ದು. ಕನ್ನಡ ಬರಲ್ಲ ಅಂತ ಯಾರಾದರೂ ಏನಾದರೂ ಇಂಗ್ಲೀಷ್ ಬರಲ್ಲ ಅಂತ ಏನಾದರೂ ಇದು ಮಾಡ್ಕೊಂಡ್ರೆ ಭ್ರಷ್ಟ ಆಗ್ಬಿಡ್ತೀರಿ ನೀವು. ಕನ್ನಡದಲ್ಲೇ ಐ ಎ ಎಸ್ ಮಾಡೋ ರೇಸ್ ಚೆನ್ನಾಗಬೇಕು ನಿಮಗೆ. ಎಲ್ಲರೂ ಮಾತೃಭಾಷೆಯಲ್ಲೇ ಪಾಸ್ ಆಗ ಸುಮ್ಮನೆ ಪೊಳ್ಳು. ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಗೊತ್ತಾ ಇಂಗ್ಲೀಷು ಬರಲ್ಲ ಇತ್ತ ಕನ್ನಡನೂ ಬರಲ್ಲ. ಕನ್ನಡ ಮೀಡಿಯಮ್ನವರೇ ಒರಿಜಿನಲ್ ಒರಿಜಿನಲ್ ನಾಟಿ ಕೋಳಿಗಳು ಅವರೇ. ಈಗ ನಾಟಿ ಕೋಳಿ ಬಂದೀವಿ ನೋಡಿ, ಗೊತ್ತಾ ನಿಮಗೆ? ನಾನ್ ವೆಜಿಟೇರಿಯನ್ ಆದರೂ ಗೊತ್ತಿರ್ತದೆ, ನಾಟಿ ಕೋಳಿ ಅಂತ ಕೊಡ್ತಾರೆ, ಬರೀ ಕಲರ್ ಮಾತ್ರ ನಾಟಿ, ಒಳಗಡೆ ಮಾಂಸ ಸೇಮ್ ಆ ಥರ ಇರ್ತದೆ, ಗೊತ್ತೇನಾ? ಹಾಂ, ಆ ಥರ ನಾಟಿ ಕೋಳಿ ಥರ ಆಗಬಾರ್ದು ನೀವು. ಒರಿಜಿನಲ್ ನಾಟಿ ಕೋಳಿಗಳು ಕನ್ನಡ ಮೀಡಿಯಮ್ಮೆ 100% ಹೇಳ್ತೀನಿ. ಯಾಕೆಂದ್ರೆ ಅವನು ಚೆನ್ನಾಗಿ ಥಿಂಕ್ ಮಾಡೋದು ಮಾತೃಭಾಷೆಯಲ್ಲಿ. ಇಂಗ್ಲೀಷ್ ಮೀಡಿಯಮ್ನವ್ರು, ನನ್ನ ಮಗ ಅವನಲ್ಲ ಹುಟ್ಟು ಪೊಳ್ಳು, ಅವ್ನು ಏನು ಗೊತ್ತಿಲ್ಲ. ರಿಯಲ್ ಎಕ್ಸಾಂಪಲ್, ನನ್ನ ಮಗ 8ನೇ ಕ್ಲಾಸಿಗೆ ಬಂದವನೇ ಈ ಡಿಡಂಟ್ ನೋ ದ ಒಂದು ಕನ್ನಡ ಸಂಟೆನ್ಸು ಬರಲ್ಲ, ಇತ್ತು ಇಂಗ್ಲೀಷ್ ಸಂಟೆನ್ಸು ಬರಲ್ಲ. ಇದು ಇವತ್ತಿನ ಇಂಗ್ಲೀಷ್ ಮೀಡಿಯಮ್ನ ಪರಿಸ್ಥಿತಿ. ಶಿಕ್ಷಣದ ಬಗ್ಗೆ ಪ್ರತಿದಿನ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇರುತ್ತೆ ಶಿಕ್ಷಣದ ಬಗ್ಗೆ. ಇವತ್ತು ಪ್ರೆಸೆಂಟ್ ಬೇಕಾಗಿರೋದೆ ಅದು. ಅದಕ್ಕೆ ನಿಮ್ಗೆ NEP ಓದಿದ್ರ ಅಂತ, NEPನೇ ಗೊತ್ತಿಲ್ಲ ನಿಮಗೆ. ವಾಟ್ ನಾನ್ ಸೆನ್ಸ್ ಈಸ್ ದಿಸ್? ನಾಳೆ NEP ಬಗ್ಗೆ ಓದಿ ಅಲ್ಲ, ಯಾವ ಥರ ಚೇಂಜ್ ಆಗಿದೆ ಅಂತ ಓದಲ್ಲ. ಇಂಡಿಯನ್ ಹೆಲ್ತ್ ಸಿಸ್ಟಮ್ ಬಗ್ಗೆ ಓದಿ, ಇಂಡಿಯನ್ ಕರ್ನಾಟಕ ಹೆಲ್ತ್ ಸಿಸ್ಟಮ್ ಗೊತ್ತಾ, ಇಂಡಿಯನ್ ಕರ್ನಾಟಕ ಹೆಲ್ತ್ ಪಾಲಿಸಿ ಗೊತ್ತಾ ನಿಮಗೆ? 2022 ಕರ್ನಾಟಕ ಹೆಲ್ತ್ ಪಾಲಿಸಿ ಗೊತ್ತಾ ಯಾರಿಗಾದರೂ? ನೋಡಿ, ಹೆಲ್ತು ಇದು ಯಾವುದು, ಎಜುಕೇಷನ್ನು ಮತ್ತು ಪೊಲೀಸು ಮತ್ತು ಇದು ಯಾವುದು ಎಕನಾಮಿ, ಇವು ಭಾಳ ಜಾಸ್ತಿ ನಿಮಗೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಿಯಸ್ ಆಗಿರ್ಬೇಕು ನಿಮಗೆ. ಮತ್ತು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಯಾವ್ಯಾವೇ ಅಂತ ಎಲ್ಲ ಓದ್ಬೇಕು ನೀವು. ಹಾಂ, ಒಂದು ಮಾಡಿ. ನೆಕ್ಸ್ಟ್ ಭೂಗೋಳ ಶಾಸ್ತ್ರದಲ್ಲಿ ಬಂದರೆ ಆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ಕನ್ನಡದಲ್ಲಿ ಪುಸ್ತಕಗಳು ಹೇಳ್ತೀನಿ. ಭಾರತದ ಆರ್ಥಿಕ ವ್ಯವಸ್ಥೆ HRK ಟೆಕ್ಸ್ಟ್ ಬುಕ್ ಕನ್ನಡದಲ್ಲಿ, ಭಾರತದ ಆರ್ಥಿಕ ವ್ಯವಸ್ಥೆ HRK HR ಕೃಷ್ಣಮೂರ್ತಿ, ಬ್ಯೂಟಿಫುಲ್, ಈಸ್ ವೆರಿ 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 ನೈಸ್ ಪರ್ಸನ್, ಚೆನ್ನಾಗಿ ಬರೀತಾರಲ್ಲ ಸರ್ HRK ಅದು ತಗೊಳ್ಳಿ. ಎಳ್ಳೆದು ನೇತಿ ಸೋಮಶೇಖರ, ಇಂಡಿಯನ್ ಇದು ಭಾರತದ ಪ್ರೌಢ ಅರ್ಥಶಾಸ್ತ್ರ, ಭಾರತದ ಪ್ರೌಢ ಅರ್ಥಶಾಸ್ತ್ರ ಅಂತ ಇದೆ, ನೇತಿ ಸೋಮಶೇಖರ, ಈಸ್ ಆಲ್ಸೋ ಟೆಕ್ಸ್ಟ್ ಬುಕ್, ವೆರಿ ಗುಡ್ ಟೆಕ್ಸ್ಟ್ ಬುಕ್. ಇವೆರಡು ಓದಿ ಸಾಕ್ತೀವಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಡೆಫಿನೇಷನ್ಸು. ನೆಕ್ಸ್ಟು ಇನ್ನೊಂದು, ಅವಾಗಿತ್ತು ಆಗಿನ ಅವಾಗ ಭಾರತ ಆರ್ಥಿಕ ವ್ಯವಸ್ಥೆ ಅಂತ BN ಕೆಂಪಯ್ಯ ಅಂತ, ಏನು ಅಷ್ಟಿಲ್ಲ, ಇವೆರಡು ಸಾಕು ನಿಮಗೆ. ನೇತಿ ಸೋಮಶೇಖರ್ ಇವರೆಲ್ಲ ಕರ್ನಾಟಕದಲ್ಲಿ ಎಕನಾಮಿಕ್ ಟೆಕ್ಸ್ಟ್ ಬರೆಯೋಕ್ಕೋಸ್ಕರನೇ ಇರೋದು ಇವರು. HRK ಮತ್ತು ನೇತಿ ಸೋಮಶೇಖರ್ ಇವರು ಎಕನಾಮಿಸ್ಟ್, ಇವರು ತುಂಬ ಒಳ್ಳೆ ಎಕನಾಮಿಸ್ಟ್ ಅವರು, ಅವ್ರ ಬಗ್ಗೆ ಓದಿ ನೀವು ನೆಕ್ಸ್ಟ್ ಕನ್ನಡದಲ್ಲಿ. ಆಮೇಲೆ ನೆಕ್ಸ್ಟ್ ಬರೋಣ ಭೂಗೋಳಶಾಸ್ತ್ರಕ್ಕೆ ಬರೋಣ, ಮೊದಲು ಕನ್ನಡ ಬುಕ್ ಹೇಳ್ತೀನಿ, ಸಾರಿ ಕನ್ನಡ ಬುಕ್ಕೇ ಬರ್ಕೊಳ್ಳಿ ಮೊದಲು. ಕರ್ನಾಟಕ ಭೂಗೋಳಶಾಸ್ತ್ರ ಮಲ್ಲಪ್ಪ, ಬ್ಯೂಟಿಫುಲ್ ಬುಕ್ ಅದು. ಈಗ ಇದೆಯೋ ಏನೋ, ಇದೆ ರಿವೈಸ್ ಆಗ್ತದೆ 25-30 ಎಡಿಷನ್ ಅದು, ಮಲ್ಲಪ್ಪ ಅಂತ ಕರ್ನಾಟಕ ಭೂಗೋಳಶಾಸ್ತ್ರ, KSK ಯೂಸ್ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ KSK. ಆಮೇಲೆ ಭಾರತ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ, ವೆರಿ ಬ್ಯೂಟಿಫುಲ್ ಬುಕ್, ವೆರಿ ಇಂಟಲೆಕ್ಚುವಲ್ ಪರ್ಸನ್ ಇಸೆ. ನಾನು ಇವಾಗಂತೂ ಇನ್ನೂ ಚೆನ್ನಾಗಿ ಅಪ್ಡೇಟ್ ಆಗಿರ್ತಾರೆ ಅವರು,
ಇನ್ನೂ ಬದುಕಿದ್ದಾರೆ ಅವರು, ಮೈಸೂರವ್ರು ಇರಬೇಕು ಮೋಸ್ಟ್ಲಿ, ಎಲ್ಲ ಮ್ಯಾಕ್ಸಿಮಮ್ ಮೈಸೂರವರೇ ಅವರು ಮಾಡಿದಾರೆ ಅವರು. ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಡಾಕ್ಟರ್ ರಂಗನಾಥ, ಬ್ಯೂಟಿಫುಲ್, ಸೇಮ್ ಇಂಗ್ಲೀಷಲ್ಲೂ ಇದೆ, ಇನ್ಯಾವುದು ಓದಬೇಡಿ ನೀವು, ಅದನ್ನೇ ಓದಿ. ಪ್ರಪಂಚದ ಭೂಗೋಳ ಶಾಸ್ತ್ರ ಅರ್ಥ ಮಾಡ್ಕೊತಾ ಇದ್ದೀರಾ? ಭೂಗೋಳ ಶಾಸ್ತ್ರ ಎಷ್ಟು ಟೆಕ್ಸ್ಟ್ ಬುಕ್ ಇವೆ ಅಂತ? ಒಂದು ಭಾರತದ ಭೂಗೋಳ ಶಾಸ್ತ್ರ, ಪ್ರಪಂಚದ ಭೂಗೋಳ ಶಾಸ್ತ್ರ, ಇನ್ನೊಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇಸ್ ವೆರಿ ಇಂಪಾರ್ಟೆಂಟ್. ಆ ಪ್ರಾಕೃತಿಕ ಭೂಗೋಳ ಶಾಸ್ತ್ರವೇ ನಿಮ್ಗೆ ಎಲ್ಲ ಬರೆದು. ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇರಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಅಟ್ಲಾಸ್ ಕಡ್ಡಾಯವಾಗಿರಬೇಕು. ಅಲ್ಲೇನೆ ಯಾವ್ಯಾವ ಯಾವ್ಯಾವ ಜಲಸಂಧಿಗಳು, ಮೆಗಲಾನ್ ಜಲಸಂಧಿ, ಮತ್ತು ಯಾವ್ಯಾವ ದೇಶ ಎಲ್ಲಿದೆ, ಎಷ್ಟೆಷ್ಟು ಕಂಟ್ರಿಗಳು ಆ ಗಡಿ ಹಂಚ್ಕೊಂಡಿದೆ, ಅವೆಲ್ಲ ಗೊತ್ತಾಗೋದು ಅಲ್ಲೇ ನಿಮಗೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ನೆಕ್ಸ್ಟು ಸಾಮಾನ್ಯ ಭೂಗೋಳ ಶಾಸ್ತ್ರ, ಯಾರೋ ಒಬ್ರು ಬರೆದಿರ್ಬಿಡಿ, ಅದು ಸಾಮಾನ್ಯ ಭೂಗೋಳ ಶಾಸ್ತ್ರ ಬೇಡ, ಅದು ಮುತ್ತರಾಜಗೌಡ ಅಂತ ಈಗಿಲ್ಲ, ಅವ್ರು ಯಾರೋ ಒಬ್ರು ಬರೆದಿರೋದು ಆಗಿನ ಕಾಲಕ್ಕಷ್ಟೇ. ಇವು ಮೂರು ಇಂಪಾರ್ಟೆಂಟು. ಇಂಗ್ಲೀಷಿಗೆ ಬನ್ನಿ, ಇಂಗ್ಲೀಷಲ್ಲಿ ಸೇಮ್ ರಂಗನಾಥದ್ದೇ ತಗೊಳ್ಳಿ, ಇಂಡಿಯನ್ ಜಿಯಾಗ್ರಫಿ, ವರ್ಲ್ಡ್ ಜಿಯಾಗ್ರಫಿ, ಫಿಸಿಕಲ್ ಜಿಯಾಗ್ರಫಿ ಸೇಮ್ ಇಂಗ್ಲೀಷಲ್ಲೇ ಬರೀತಾರೆ, ಎಲ್ಲ ಕರ್ನಾಟಕದಲ್ಲಿ ಅವ್ರನ್ನೇ ಓದೋದು. ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನೀವು ಇನ್ನು ಮುಂದಕ್ಕೆ ಹೋಗಿ, ಕರ್ನಾಟಕ ಜಿಯಾಗ್ರಫಿಗೆ ನಂಜಣ್ಣರವ್ ಅಂತ ಇಂಗ್ಲೀಷಲ್ಲಿ, ಕರ್ನಾಟಕ ಜಿಯಾಗ್ರಫಿ ನಂಜಣ್ಣವರ್ ಅಂತ, ನಂಜಣ್ಣನವರ್ ಅಂತ ಇಂಗ್ಲೀಷ್, ಇಂಗ್ಲೀಷ್ ಕರ್ನಾಟಕ ಜಿಯಾಗ್ರಫಿ. ಯಾಕೆಂದ್ರೆ ನೀವೆಲ್ಲ ಇಲ್ಲಿ ಸೆಲೆಕ್ಟಿವ್ ಪೀಪಲ್, ನೀವೆಲ್ಲ ಎಲ್ಲ ಒಂದೇ ಮನಸ್ಥಿತಿ ಇರೋರು. ಈ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಯಾವ ಥರ ಪ್ರಭೆ ಇರ್ತದೆ ನಿಮಗೆ? ಎಲ್ಲ ಒಂದೇ. ಬಾರ್ಗೆ ಹೋಗಿ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಯಾರೋ ಹಿಂಗೆ ನಮಸ್ಕಾರ ಮಾಡ್ತಾ ಇರ್ತಾರೆ, ಯಾರೋ ಒಂದು ಕಾಲು ತೆಗೆದ್ಬಿಡ್ತಾರೆ, ಸರಿ 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 ಅಂತ. ಇವನು ಮೂರು ಸರಿ ಅವ್ನು ಪರವಾಗಿಲ್ಲ 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 ಪರವಾಗಿಲ್ಲ, ಮೂರು ಸಲ ಸರಿ 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 ಪರವಾಗಿಲ್ಲ 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 ಪರವಾಗಿಲ್ಲ, ಹೋಗಿ ಸರ್ ಹೋಗಿ ಸರ್. ಬಾರಲ್ಲಿ ಅಕಸ್ಮಾತ್ ಕೈ ತೆಗೆದ್ಬಿಡ್ತು, ಏ ಮಗನೇ ಯಾಕೋ ಹೆಂಗಾಯ್ತು ನಿನಗೆ, ಮಚ್ಚಾ ಕರೆಸನ ಹಿಂಗೆ ಅಂದರೆ ಪರಿಸ್ಥಿತಿಗಳು ಹಂಗೆ. ಇಲ್ಲೆಲ್ಲ ಒಂದೇ ಮೈಂಡ್ ಸೆಟ್ ಹೊಡೆದ್ರು ಕೊಲ್ತಿದ್ದೀವಿ. ಇಲ್ಲಿ ಇಲ್ಲೊಂದು ವಾತಾವರಣ ಇದೆ, ಕಾಂಪಿಟೇಟಿವ್ ವಾತಾವರಣ ಅಂತ. ನಮ್ಮಲ್ಲೆಲ್ಲ ಅದನ್ನೇ ಪರಮಾತ್ಮ ಅಂತ ಹೇಳೋದು. ಆತ್ಮ ಅಂದ್ರೆ ನಂದು, ಪರಮಾತ್ಮ ಅಂತ ನೆನ್ಪಿಕೊಳ್ಳಿ ನೀವು. ಈ ಸಿಸ್ಟಮಲ್ಲಿ ಇದೆಲ್ಲ ಆಧ್ಯಾತ್ಮ, ಈ ಸಿಸ್ಟಮಲ್ಲಿ ಈ ಪ್ರಪಂಚದಲ್ಲಿ ಒಂದು ನಾವೆಲ್ಲ ಮಾನವರು ಅಂತಕ್ಕಂಥದ್ದು ಒಂದು ವಸ್ತು ನೆನ್ಪಿಕೊಳ್ಳಿ. ಎಲ್ಲಿ ಯಾರು ಏನೇ ಆದರೂ ಗೊತ್ತಾಗೋಯ್ತದೆ. ಐದು ದಿನ ಕರೆಕ್ಟಾಗಿ ನಿನ್ನ ಫ್ರೆಂಡ್ನ ಚೆನ್ನಾಗಿ ಬೈಕೋ ನೀನು, ಆರನೇ ದಿನಕ್ಕೆ ಅವನು ಸಿಕ್ಸ್ ಸೆನ್ಸ್ ಗೊತ್ತಾಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ ನಿನಗೆ. ಆಯಿತಾ? ಒಂದು ಹುಡುಗ ಹುಡುಗಿ ಇರ್ತೀರಿ, ಮತ್ತು ಭಾಳ ಒಳ್ಳೆ ಅಭಿಪ್ರಾಯ ಇರ್ತದೆ. ಚೆಕ್ ಅಂತ ಏನು ಮಾಡು, ಹುಡುಗನೋ ಅಥವಾ ಹುಡುಗಿನೋ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೋ 100%. ತಿರ್ಗಾ ನಾಳೆ ಅವಳು ನಿನ್ನ ಬಂದು ಟಚ್ ಮಾಡಿದ್ರು ಕೇಳಿ, ನಿನ್ನ ಮಾಡಲ್ಲ. ದಟ್ ಈಸ್ ಕಾಲ್ಡ್ ಒಂದು ಸಿಕ್ಸ್ ಸೆನ್ಸ್ ಇದೆ ಈ ಪ್ರಪಂಚದಲ್ಲಿ. ಅದೇ ಹೇಳೋದು, ಆ ದೇವಸ್ಥಾನಕ್ಕೆ ಹೋದಾಗ ಒಂದು ವಾತಾವರಣ ಕ್ರಿಯೆ ಫುಲ್ಲು ಕ್ರಿಯೇಟ್ ಆಗುತ್ತೆ ಅಲ್ಲಿ ಪೂರ್ತಿ. ಅದೇ ಒಂದು ಆ ಒಂದು ವಾತಾವರಣ ಪೂರ್ತಿ ಆ ಪ್ರಭೆನೇ ಚೇಂಜ್ ಆಗಿರ್ತದೆ. ಅಂದರೆ ಪ್ರಭೆ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ, ದೇವರು ದೇವರಿಂದ ಒಂದು ಪ್ರಭೆ ಇರ್ತದೆ ಗೊತ್ತಾ ನಿಮಗೆ, ಒಂದೊಂಥರ ಒಂಥರ ಎಲ್ಲ ಕಲರಲ್ಲಿ ಒಂಥರ ಮಿಕ್ಸ್ ಕಲರಲ್ಲಿ ಒಂದು ಪ್ರಭೆ ಇರ್ತದೆ, ನಿಮಗೆ ಚೆಕ್ ಇರ್ತಾರ. ದಟ್ ಈಸ್ ಕಾಲ್ಡ್ ಪ್ರಭೆ. ಇಲ್ಲೊಂದು ಪ್ರಭೆ ಇದೆ, ಅದಕ್ಕೆ ನೀವು 3 ಗಂಟೆ ಆದ್ರೂ ಎಲ್ಲರೂ ಸುಮ್ಮನೆ ಕೂತಿದ್ದೀರಿ, ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ, ನಾನು ಸಾಧನೆ ಮಾಡಲೇಬೇಕು, ಇವ್ನು ಹೇಳಿದ ಹೇಳ್ತಾನೆ, ಹೇಳಿ ನಾನು ಬರ್ಕತ್ತೀನಿ, ಇವ್ನು ಹೇಳ್ತಾನೆ. ಅಥವಾ ಪ್ರಿಪೇರೇಸು ಹಂಗೆ ವಾತಾವರಣ ಹಂಗೆ. ಮಾರ್ಕೆಟ್ಗೆ ಹೋದ್ರೆ ಅಲ್ಲೇ ಒಂಥರ, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಒಂಥರ, ಚರ್ಚ್ಗೆ ಹೋದ್ರೆ ಅಲ್ಲೇ ಒಂಥರ, ಆಫೀಸ್ಗೆ ಹೋದ್ರೆ ಅಲ್ಲೇ ಒಂಥರ. ಆ ಥರ ಅವ್ರ ಸರ್ವಿಸ್ ಮೈಂಡೆಡು, ವಿವೇಕಾನಂದರ ತತ್ವವನ್ನು ನಿಜವಾಗ್ಲೂ ಪಾಲಿಸ್ತಾ ಇರ್ತಕ್ಕಂಥ ಪುಣ್ಯಾತ್ಮರು ಅಂದ್ರೆ ಇವರು. ಇವರು ಕೊಡ್ಬೇಕು ಕರ್ನಾಟಕ ರತ್ನ, ಯಾರ್ಯಾರಿಗೋ ಪಾಪ ಇನ್ಫ್ಲುಯೆನ್ಸ್ ಮಾಡಲ್ಲ. ಇವರು ಸಿಗ್ತದ ಬಿಡಿ ಅವ್ರಿಗೆ, ಯಾವ ಥರ ಸಿಗುತ್ತೆ? ಇಂಥವ್ರು ಮಕ್ಳಿಗೆ ಒಳ್ಳೇದಾಗಲಿ ಅಂತೆಲ್ಲ ಆರೈಸೋಣ ನಾವೆಲ್ಲ. ಅವ್ರು ಯಾವ ದುಡ್ಡು ಇಲ್ಲ ರೀ, ನೀವೆಲ್ಲ ತಿಳ್ಕೊಂಡಿದ್ದೀರ, ನಾವು ದುಡ್ಡು ಬಂದವ್ರೆ ಅಂತ. ಪಾಪ ನಿಮಗೆ ಸರ್ವಿಸ್ ಮೈಂಡ್ 50 ದಿನ ಅವ್ರು ಪೂರ್ತಿ ಕೋಆರ್ಡಿನೇಟ್ ಮಾಡ್ತಾ ಇರೋದು ಆ ಪುಣ್ಯಾತ್ಮ. ನನ್ನ 4 ಸಲ ಫೋನ್ ನಮ್ಮಂತವ್ರನ್ನ ಕರೆದು ಕರೆದು ಎಷ್ಟು ರಿಕ್ವೆಸ್ಟ್ ಎಲ್ಲ 350 ಜನ ವಿದ್ಯಾರ್ಥಿಗಳು ನಮಸ್ಕಾರ. ಮಹಾಪುರುಷರು ಯಾವ ರೀತಿ ಆದರು, ಎಲ್ಲರೂ ಬಗ್ಗೆ ಹೇಳಿ ಬಹಳ ಅನುಕೂಲ. ಅವರು ನಮ್ಮನ್ನು ಪ್ರತಿನಿಧಿಸಿ ಅತ್ಯಂತ ಹೆಚ್ಚಿನ ಮುಂದೆ ತಲೆಮಾರು ನೀವು, ನೆಕ್ಸ್ಟ್ ಜನರೇಷನ್ ನೀವು ಇದ್ರ ಉದ್ಯೋಗ ಜಾಸ್ತಿ ಕೊಡ್ತಾರೆ. ಈಗ ನಮ್ಗೇನು ಆಗ್ಬೇಕ ಇಲ್ಲ ಸರ್ ಹೇಳ್ಬೋದು, ನಮ್ಗೇನು ಆಗ್ಬೇಕ ಇಲ್ಲ, ನಿಮ್ಗೆ ಆಗ್ಬೇಕು. ನೀವು ಒಂದು ದೊಡ್ಡ ಕೊಟ್ಟು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ನಂಬಿಕೊಂಡಿರುವಂಥ ಸ್ನೇಹಿತರಿಗೆ, ಇಂಥವರೆಲ್ಲ ಬಂದು ಮಾಡಿದ ಅವ್ರಿಗೆಲ್ಲ ಸರ್ ನೀವು ಮಾಡ್ತೀರಿ. ಹಾಗೆ ನಮ್ಮ ಬಗ್ಗೆ ಚೇಂಜ್ ಆಯಿತು, ಇಷ್ಟೊಂದು ದೊಡ್ಡ ಇದು ಬಂದಿದ್ದೀವಿ ಅಂತ ಹೇಳಿದ್ರು. ಅವ್ರು ಇನ್ನೂ ಒಂದು ಹೇಳಿದ್ರು, ನೀವೇ ನಮಗೆ ಮಾತಾಡ್ಬೋದು ಅಂತ. ಐಎಸ್ಆಗಿ ನೀವು ಹಿಂದೆ ಹಾಕ್ಬಂದ್ರೆ ನೀವೇ ಹಾಕ್ಬೋದು. ಮತ್ತೆ ಡಿ ಸಿ ಇದ್ರೆ ಎಲ್ಲಾರು ಅವ್ರ ಅಂಡರ್ ಡಿ ಸಿ ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಇಡೀ ಡಿಸ್ಟ್ರಿಕ್ಟ್ ಅವರೇ. ಗೌತಮ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ ಅವ್ರ ಹತ್ರ, ಕೇಳಿದ್ದೆ ಅವ್ರಿಗೆ.
ಅವರು ಮಾತಾಡಿದ್ರೆ ಸರಳವಾಗಿ ಒಬ್ರು ಅಂತ ಅಂದ್ರೆ ಇದು ಉದ್ಘಾಟನೆ ಮಾಡಕ್ ಬಂದಿರಲಿಲ್ಲ ಒಳ್ಳೆ ಸ್ನೇಹಿ ಅವರು ಅವರೇ ಮಾಡ್ಕೊಟ್ಟಿದ್ರು ಅವ್ರನ್ನ ಕಟ್ಟಿ ಇವ್ರಿಗೆ ಸ್ವಲ್ಪ ಈ ಕಾಲ ಮಾತು ಮಾಡ್ಕೊಂಡ್ರಿಂದ ಹೆಚ್ಚಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಶಿಪ್ಪು ಇವೆಲ್ಲ ಇತ್ತು ಎಂತೆಂತ ಕೊಡೋದು ಮತ್ತೆ ಎಲ್ಲ ಹಿಂಗೆ ನೋಡಿ ಕೆಲವು ಎಕ್ಸೆಪ್ಷನ್ ಇರ್ತಾರೆ. ಈ ರೀತಿ ನಿಮಗೆ ಸಾಧನೆ ತೋರ್ಪು ಆಗಲಿ ಅಂತ ಜನರಿಗೂ ತುಂಬ ಕೊಡ್ತೀನಿ. ನಮ್ಮ ಅತ್ತೆಯ ಮಿತ್ರರಾದ ಗಣೇಶ್ ಅವರು ಸಿದ್ದರು ಈ ಒಂದು ಕೆಲಸಕ್ಕೆ ವೈಫೈ ಆಗಿ 24/7 ನಿಮ್ಮ ಕೆಲಸ ಮಾಡೋದಕ್ಕೆ ಸಿದ್ಧತಾ ಅವ್ರನ್ನ ಅವ್ರಿಗೂ ನಾನು ಒಂದೇ ಸಲ್ಸಿ ನಮ್ಮ